ಪ್ರೇಮದ ಸತ್ವ ಪರೀಕ್ಷೆಗೆ ವಿರಹ ಎಂಬ ಅಗ್ನಿ ಅಗತ್ಯ. ವಿರಹದಲ್ಲಿ ಬತ್ತಿ ಹೋಗದ ಅನುರಾಗವೇ ನಿಜವಾದ ಪ್ರೇಮ. ಪ್ರೇಮ ಎಂಬ ಬಂಗಾರವನ್ನು ಪುಟಕ್ಕಿಡುವ ಬೆಂಕಿಯೇ ವಿರಹ. ದಟ್ ಮೀನ್ಸ್ ದ ರಿಯಲ್ ಲವ್ ಡಸ್ ನಾಟ್ ವಿದರ್ ಔಟ್ ಇನ್ ಸಪರೇಷನ್ ಬಟ್ ಗ್ರೋಸ್ ಇನ್ ಅಬಂಡೆನ್ಸ್. ದ ಗೋಲ್ಡ್ ಆಫ್ ಲವ್ ಈಸ್ ಪ್ಯೂರಿಫೈಡ್ ಬೈ ದ ಫೈರ್ ಆಫ್ ಸಪರೇಷನ್. ವಿರಹದಲ್ಲಿ ಶೃಂಗಾರದ ಪ್ರಶಾಂತ ಪ್ರಭೆ ಹೇಗೆ ಹೊಂಬೆಳಕನ್ನು ಸೂಸುತ್ತದೆ ಎಂಬುದಕ್ಕೆ ಸಾಕ್ಷಿ ಕಾಳಿದಾಸನ ಈ ಮೇಘದೂತ. ದಿವ್ಯ ಪ್ರೇಮದ ಮಧುರ ಸಂದೇಶವೇ ಈ ಕೃತಿ. ಶಾಪಗ್ರಸ್ತನಾಗಿ ಕಾಂತೆಯನ್ನಗಲಿ ಬಹುದೂರವಿದ್ದ ಯಕ್ಷ ಶ್ರದ್ಧೆ ಇರ್ಬೇಕಮ್ಮ. ಪ್ರಕೃತಿಯ ಪ್ರೇಮದ ತಾಳಕ್ಕೆ ಮೃಗ ಪಕ್ಷಿಗಳು ನಲಿಯುತ್ತವೆ, ಗಿಡ ಬಳ್ಳಿಗಳು ದನಿಗೂಡಿಸುತ್ತವೆ, ಗಿರಿ ನದಿಗಳು ಹೋಗುಡುತ್ತವೆ. ಮೇಘದೂತ ನಮ್ಮನ್ನ ಒಂದು ಸುಂದರ ಸ್ವಪ್ನಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ
ಎಂಥ ಚೆನ್ನ ಎಂಥ ಚೆನ್ನ ಎಂದ ನಿನ್ನ ಮಾತ ಚಿನ್ನ ಎಂದು ಹೇಳಿದೆ ಸೃಷ್ಟಿಸ್ ನೋಡ್ತು. ಇನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಆ ಯಕ್ಷನ್ನೇ ಹುಡುಕೊಂಡು ಹೊರಟೋಗ್ತಾ ಇದ್ದೇನು. ಏಯ್ ಸುಧಾ, ಬಾಯಿಲಿ ಬರ್ತೀನಿ ರೇ. ಏನ್ ಸರ್ಲ, ಟೀಚರ್ ಪಾಠ ಮಾಡ್ತಿದ್ದಾಗ ತೂಕುಡಿಸ್ತಿದ್ಯಲ್ಲ, ಏನ್ ಕನಸ್ ಕಾಣ್ತಿದ್ದೆ? ನೀನ್ ತೂಕುಡಿಸ್ತಿದ್ದಾಗ ನೀನೇನ್ ಕನಸ್ ಕಾಣ್ತಿದ್ದೆ? ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಿದ್ದೆ, ನನ್ನ ಪ್ರಿಯತಮನ್ ಜೊತೆಲಿ ಆನಂದವಾಗಿ ಹಾಡ್ತಿದ್ದೆ. ನೀನು? ನಾನು ಅಷ್ಟೇ. ನನ್ ಕನಸಿನಲ್ಲಿ ಪ್ರಿಯತಮ ನನ್ ಪ್ರೀತಿಯಿಂದ ತಪ್ಪಿಕೊಂಡು ಪ್ರೇಮಗೀತೆ ಹಾಡ್ತಿದ್ದ. ಶಟ್ ಅಪ್. ಯಾಕೆ, ಯಾರನ್ನ ಕೇಳಿ ನೀನ್ ಆ ಥರ ಕಲ್ಪನೆ ಮಾಡ್ಕೊಂಡೆ? ಚೆನ್ನಾಗಿದೆ. ಹೊಣೆ ನೀರ್ಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂದಾಗೆ ಕನಸ್ ಕಾಣೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬೇಕಾ? ಬೇಕಾಗಿಲ್ಲ, ಧಾರಾಳವಾಗಿ ಕನಸು ಕಾಣು. ನಿನ್ನ ಆಸೆಯಲ್ಲ, ಬರೀ ಕನಸೆ. ಶತ್ರು ಈ ಜನ್ಮದಲ್ಲಿ ನಿನ್ ಸಾಗರನ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ. ಅವನು ಯಾವತ್ತಿದ್ರು ನನಗ್ ಸೇರಿದವನು, ನನ್ನವನು. ಇವಳ ಅಪ್ಪನೇ ಚತುರ್ಮುಖ ಬ್ರಹ್ಮ, ಇವಳು ಹೇಳಿದ್ದನ್ನೆಲ್ಲ ಹಣೆಯಲ್ಲಿ ಬರೆದು ಬಿಡ್ತಾನೆ. ಸುಧಾ, ಅವಳು ಹೇಳಿದ್ಲಲ್ಲ ಸಾಗರ್ ಅಂತ, ಯಾರೇ ಅವರು? ನಮ್ಮೂರ್ ಪಕ್ಕದ ಹಳ್ಳಿಲಿ ವಿಶ್ವನಾಥ ರಾಯರು ಅಂತ ಒಬ್ಬ ಶ್ರೀಮಂತ ಜಮೀನ್ದಾರ ಇದ್ದಾರೆ, ಅವ್ರ ಮಗನೇ ಈ ಸಾಗರ್. ನಮ್ ತಂದೆ ಸ್ಟೂಡೆಂಟ್. ಓ, ಅವಳಿಗೆ ಹಾಗೆ ಪರಿಚಯ? ಪರಿಚಯನ, ಹತ್ರ ಸಂಬಂಧ ಕಣೆ. ಸಾಗರ್ ತಂದೆ ವಿಶ್ವನಾಥ ರಾಯರಿಲ್ವಾ? ಅವ್ರ ಎರಡನೇ ಹೆಂಡತಿ ಅಣ್ಣ ಒಬ್ರಿದ್ದಾರೆ, ಕಾಳಿಂಗ್ ರಾಯ ಅಂತ, ಅವ್ರ ಮಗಳೇ ಈ ಶಾರಳ. ಅಂದ್ರೆ ಸಾಗರ್ಗೆ ಮಲ್ತಾಯಿ ಅಣ್ಣನ ಮಗಳು ಅನ್ನು. ಕರೆಕ್ಟ್. ಓ, ಅದಕ್ಕೆ ಅಷ್ಟು ಜೋರು. ಏನಮ್ಮ ಫೋನ್ ಮಾಡಿದ್ರೆ? ಫ್ಯಾನ್ ಬೆಲ್ಟ್ ಕಟ್ ಆಗಿದೆ. ಮೊನ್ನೆ ತಾನೆ ಹಾಕೊಟ್ಟಿದ್ನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ರಿಪೇರಿ ಮಾಡ್ಕೊಂಡು ಮನೆಗೆ ತನ್ನಿ. ಹ್ಮ್, ಸರಿ. ನೀವೇನು ಹೆದರ್ಬೇಡಿ, ನಾಳೆ ನಿಮ್ಮಂತೇನೆ ಆಗಿತ್ತು ಕೇಸ್. ಧೈರ್ಯವಾಗಿ ಹೋಗಿ, ನಾಳೆ ಮೀಟ್ ಮಾಡ್ತೀನಿ ನಿಮ್ಮನ್ನ. ಸಾಗರ್ ಇಲ್ಲೇ ಇದೆಯಲ್ಲ,
ನೀನೆಲ್ಲಾದ್ರೂ ಹೊರಟೋಗಿದ್ದಿದ್ರೆ ನನ್ನ ಎದೆ ಒಡೆದೋಗ್ತಿತ್ತು. ಏನ್ ಮಾಡ್ಲಿ ಈಗ ಅಂತ ಅನ್ಕೊಳ್ತಿದ್ದಾಗ ದೇವ್ರ ಹಕ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಇನ್ನು ಬಿಡ್ತೀನಾ ನನ್ನ? ನಡಿ ಹೋಗೋಣ. ಎಲ್ಲಿಗೆ? ಮನೆಗೆ. ನನಗೆ ನನಗೆ ಸ್ವಲ್ಪ ಕೆಲಸ ಇದೆ. ಗಂಟೆ 5 ಆಯ್ತು, ನನಗೆ ಗೊತ್ತು ನಿನಗಿರೋ ಕೆಲಸ. ನಡಿ, ನಮ್ಮ ಸೀರಿಯಲ್ ಜೊತೆಗೆ ಆಫೀಸ್ಗೆ ಹೋಗ್ಬೇಕು, ನಾಳೆ ಕೇಸಿನ ವಿಷಯ ಚರ್ಚೆ ಮಾಡೋದಿದೆ. ಪ್ಲೀಸ್ ನನ್ನ ಸ್ಕೂಟ್ರಲ್ಲಿ ಮನೆಗೆ ಬಿಟ್ಬಿಡು. ಯಾಕೆ, ನಿನ್ ಕಾರ್ ಏನಾಯ್ತು? ಕೆಟ್ಟ ಹೋಯ್ತು, ನಂಜಯ್ಯ ರಿಪೇರ್ ಮಾಡ್ಕೊಂಡು ತರ್ತಾನೆ. ಪ್ಲೀಸ್ ಸಾಗರ್, ಇವತ್ತು ಒಂದಿನ ನನ್ನ ಮನೆಗೆ ಬಿಟ್ಬಿಡು. ಆಟೋನಲ್ಲೂ ಬಸ್ನಲ್ಲೂ ಹೋದ್ರೆ ಆಗೋಲ್ವಾ? ನಿನ್ ಸ್ಕೂಟ್ರ್ ಇರೋವಾಗ ನಾನು ಯಾಕೆ ಆಟೋಲ್ ಹೋಗ್ಲಿ? ಅದೇನು, ಆಗಾಗ ನಿನ್ ಕಾರು ನನ್ನ ಕೋರ್ಟ್ ಮುಂದೆ ಕೆಟ್ಟ ಹೋಗ್ಬೇಕಾ? ನನ್ನ ಕಾರ್ ಅಲ್ವಾ, ನನ್ನ ಮನಸ್ಸು ಗೊತ್ತು. ಓ, ಹಾಗಾದ್ರೆ ಕೆಟ್ಟರೋದು ಕಾರ್ ಅಲ್ಲ ಮನಸ್ಸು. ವಾ ಸಾಗರ್, ನೀನೇ ಡ್ರೈವ್ ಮಾಡ್ಕೊಂಡು ಹೋಗು, ನಾನೊಂದ್ಸಲ ಯಾಕೆ? ಅದ್ ನನಗ್ ಬರಲ್ಲ. ಕೂತ್ಕೋ. ಕೂತ್ಕೊಳ್ಳ. ನೀನಿಲ್ಲಿಗೆ ಹೋಗ್ತೀಯಾ? ನಾ ಹೇಳಿಲ್ವ ನನಗೆ ಬೇರೆ ಕೆಲಸ ಇದೆ, ನಮ್ಮ ಸೀನಿಯರ್ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ ಅಂತ ಕೇಳಿದ್ಯಾ? ಅದೇ ಮಾತ್ರ ನಿನಗೆ ಹೇಳ್ತಾ ಇರೋದು. ಇದು ಜಾಲಿ ಆಗಿರ್ಬೇಕಾ ಟೈಮ್. ಇರು, ನಾನು ಡ್ರೆಸ್ ಬದಲಾಸ್ಕೊಂಡ್ ಬರ್ತೀನಿ, ಎಲ್ಲಿಗಾದ್ರೂ ಹೋಗೋಣ. ಓಕೆ, ನಿಧಾನ ಒಬ್ಬ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಏ ಸಾಗರ್, ಮನೆಗೆ ಬಾ, ನೀನು ಮಾಡ್ತೀನಿ. ಏನೇ ಸುಧಾ, ಬಂದು ಬಹಳ ಹೊತ್ತಾಯ್ತಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಅದಾದ ಸುಧಾ, ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ಇಳಿ ಅಂದ್ರೆ ಇಳಿದು ಬಿಡಬೇಕು. ಏ ಸುಧಾ, ಕೆಳಗೆ ಇಳಿತೀಯಾ ಇಲ್ಲ ನಾನು ಅಲ್ಲಿಗೆ ಬರಲಾ? ಟೈಮ್ ಆಯ್ತು ಸಾಗರ್. ಟೈಮ್ ಆಯ್ತಾ? ನನಗೆಲ್ಲ ಗೊತ್ತಿದೆ ಅಪ್ಪ. ಕಂಡಕ್ಟರ್. ಏನ್ ಸಾರ್? ಈ ಹುಡುಗಿನ ಕೆಳಗಿಳಿಸಪ್ಪ. ಯಾಕೆ ಸಾರ್? ಗಂಡ ಹೆಂಡ್ರಿ ಜಗಳ, ಕೋಪ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಏನ್ ತಾಯಿ, ನಿಮ್ ಯಜಮಾನ್ ರಾಜಕಾರಿ ಇದ್ದಾರೆ, ಇಳಿಬಾರ್ದ? ಕಂಡಕ್ಟರ್, ನಾನು ಎಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ಅಯ್ಯೋ, ಎಲ್ಲ ಗೊತ್ತು. ಇಳಿರಮ್ಮ. ಏನ್ರಿ, ನೀ ನನ್ನ ಯಜಮಾನ್ರ ಅಲ್ಲ ಅಂತ ನಿನ್ ಹೃದಯ ಮುಟ್ಕೊಂಡು ಹೇಳು. ಲವ್ ಸ್ಪಾಟ್ ನಲ್ಲಿರುವಂತ ನಾನು ನಿನ್ ಹೇಳಿದ್ದು. ಯಾಕೆ ಬಸ್ಸಲ್ಲಿ ಬಂದೆ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಏನ್ ಮಾಡ್ಲಿ ಹೇಳು, ಆ ಕರಡಿ ಕೈ ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರಬೇಕಾದ್ರೆ ಸಾಕ್ ಸಾಕಾಗೋಯ್ತು. ನಿಮ್ ಕಷ್ಟ ಹೇಳ್ತೀರ ಹೊರತು ನನ್ ಕಷ್ಟ ವಿಚಾರಿಸಲ್ವಲ್ಲ? ನಿನಗೇನು ಕಷ್ಟ? 7 ಗಂಟೆ ಆದ್ರೆ ಹಾಸ್ಟೆಲ್ ವಾರ್ಡನ್ ಸೇರ್ಸಲ್ಲ. ಈ ಟೈಮ್ ನೋಡಿ, ಏನು ಯೋಚನೆ ಮಾಡ್ಬೇಡ, ಸ್ಕೂಟರ್ ಕೂತ್ಕೋ. 1/2 ಗಂಟೆಲಿ ವಿಹಾರ ಎಲ್ಲ ಮುಗಿಸ್ಕೊಂಡು ಕಾಫಿನ ಕುಡ್ಕೊಂಡು ನಿನ್ನ ಹಾಸ್ಟೆಲ್ ಸೇರಿಸ್ಬಿಡ್ತು. ಇದೇನ ಕೂತ್ಕೊಳ್ಳೋ ಚಂದ? ಗಾಡಿ ಮೂವಾದ್ರೆ ಬಿದ್ದುಬಿಡ್ತೀಯ ಅಷ್ಟೇ. ನಾನೇನ್ ಮಾಡ್ಲಿ? 2 ಕೈ ಬಿಗಿಯಾಗಿ ನನ್ನ ತಪ್ಕೊಂಡು ಕೂತ್ಕೋ. ನಾಚಿಕೆ ಆಗುತ್ತೆ. ನಾಚ್ಕೊಂಡ್ರು ಸ್ಕೂಟರ್ ಅಲ್ಲಿ ಹೋಗಕ್ ಆಗುತ್ತಾ ಅಮ್ಮ? ತಪ್ಕೋ ತಪ್ಕೋ. ಅದು ಅಯ್ಯಯ್ಯೋ. ಸುಲಭವಾಗಿ ಪ್ರೀತಿ ಸಂಪಾದಿಸಬಹುದು ಅಂತ ಕಷ್ಟಪಟ್ಟು ಒಪ್ಸಿ ಮನೆ ಮಾಡಿಟ್ಟೆ, ಆದ್ರೆ ನಿನ್ ಸೋದ್ರಳಿಯ ಕೈಗೆ ಸಿಕ್ಕಲ್ಲ.
सागर ಆಕ್ಸಿಡೆಂಟ್ ಕಾರ ಲಾರಿನ ಬಸ್ಸ ಯಾವುದು ಗುದ್ದಿದೆ ಗೋಡೆಗೆ ಯಾಕೆ ನಿನ್ನ ಇಲ್ಲಿ ಬಿಟ್ಟು ಹೋದ್ನ ಆ ಜೈನಗರ ಥರ್ಡ್ ಬ್ಲಾಕ್ ನಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಒಂದು ಮಗು ಈ ಕಡೆ ಕೈ ಹಿಡಿದು ಬಿಡ್ತು ಕೈ ಹಿಡಿದು ಬಿಡ್ತು ಈ ಕಡೆಯಿಂದ ಸರ್ವ ಅಂತ ಆ ಕಡೆ ಕ್ರಾಸ್ ಮಾಡ್ತು ಅದನ್ನ ಉಳಿಸೋಕೆ ಹೋಗಿ ಗೋಡೆ ಗುದ್ದಿಬಿಟ್ಟೆ ಹಾಳಾದ ಮಗು ನಿನಗೆ ಅಡ್ಡ ಬರಬೇಕಾ ಕೆನ್ನೆಗೆ ಎರಡು ಬಾರಿಸಬೇಕಾಗಿತ್ತು ಎಂತ ಮಾತಾಡ್ತೀಯಾ ನಿನ್ನ ಮಕ್ಕಳು ಅಂದ್ರೆ ನನಗೆ ಪ್ರಾಣ ಮಗು ಅಂದ್ರೆ ಇಷ್ಟು ಇಷ್ಟ ಇದ್ಕೊಂಡು ನನ್ನ ಕಣ್ರೆ ಓಡ್ ಹೋಗ್ತೀಯಲ್ಲ ಮಗು ಬೇಡ ಅಯ್ಯೋ ಎಲ್ಲ ಮುಟ್ಟಿದ್ರು ಕೂಕೋತೀಯಲ್ಲ ನೀನು ಮುಟ್ಟಿದ ಕಡೆ ಎಲ್ಲ ನೋವಾಗುತ್ತಲ್ಲ ಬೆಳಗ್ಗೆ ಎದ್ದು ಯಾವ ಪಾಪಿ ಮುಖ ನೋಡಿದ್ನೋ ಹೌದಾ ನೀನ್ ರೆಸ್ಟ್ ತಗೋ ತಗೋತೀನಿ ನಾನು ಬಂದೆ ಬಾ ನಿಧಾನಕ್ಕೆ ಬಾ मई मेले बीता मग हुट्टिस्तियो नगद बिद्दिन साय हृदय संबंध पट्टिद्दु अदु मनसु अरिवागबेकु होरतु मातनल्लि हेळुवंतद्दल्ल होगि ऊट माडि नेम्मदियागि नीन् रूम्नल्लि मल्को होगु नानु स्वल्प होत्तिल्ले इद्दु बिसिनि शाख कोड्ल निनगे याके श्रम ಪಾಪ ಬೆಳಗ್ಗೆಯಿಂದ ನೀನು ಎಷ್ಟು ತೊಂದರೆ ಪಟ್ಟಿದ್ದೀಯಾ ಏನು ಕಥೆ ನಿದ್ದೆ ಇಲ್ಲ ಬುದ್ಧಿ ಇಲ್ಲ ಹೋಗು ಮಾ ಹೋಗು ನಿನ್ನ ಜೊತೆಲೇ ಇರ್ತೀನಿ ಇರೋ ಅಂತ ಹೋಗು ಹೋ ಜನ್ಮದ ಜಿಗಣೆ ಇವಳು ಬಾ 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 ಒಂದು ಕಡೆಗೆ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಇಲ್ಲ ಈ ಮನೆಯಲ್ಲಿ सागर साहेब तक ऐन नमदू संतोष के हार हाकद्री हाकि हण कोट्री कोडी ब्लैंक चेक याके सागर साहेब नमदू मगंदू प्राण उड़स्त्रल्ल आ जीव के बेले कट्टक आगतदा निमगे एष्टु बेको अस्ट बर्कोली खुशी नू खुशी नहीं मड़ी जोबन हाको फीस आवाले आयतु सागर साहेब नमदे सहाय के सहाय ऐन मत शेरख निम मग निरपराधी अब अलगे गु निे गु नमे गु निजवा अपराधी कंडिड़ू बचाव मासा साहब हुसैन नम्बने बेट यह केसल पास आगे नानु ಹೋಗ್ಲಿ ಬಿಡಿ ಈಗ ಅದನ್ನೆಲ್ಲ ಯಾಕೆ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತೀರಾ ಸಾಬ್ ಅಪ್ಪನ ಮನಸ್ಸು ಹೇಗಿರುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು ನಾನು ನಿಮಗೆ ಒಬ್ಬ ಮಗ ಹುಡ್ತಾನೆ ಹಾಗೆ ಗೊತ್ತಾಗುತ್ತೆ ಅಚ್ಚಾ ಸಾಬ್ ನಾನು ಬರ್ತೀನಿ ಮನಸ್ಸು ಹೇಗಿರುತ್ತೆ ಅಂತ ನಿಮಗೆ ಯಾಕೆ ಗೊತ್ತಾಗಬೇಕು ನಾಳೆ ನಿಮಗೆ ಒಬ್ಬ ಮಗ ಹುಡ್ತಾನೆ ಆ ಗೊತ್ತಾಗುತ್ತೆ ಸಾಬ್ ಅಪ್ಪಂದು ಮನಸ್ಸು ಹೇಗಿರುತ್ತೆ ಅಂತ ನಿಮಗೆ ಯಾಕೆ ಗೊತ್ತಾಗಬೇಕು ನಾಳೆ ನಿಮಗೆ ಒಬ್ಬ ಮಗ ಹುಡ್ತಾನೆ ಆ ಗೊತ್ತಾಗುತ್ತೆ Ha ha ha.
ಅಳಬೇಡ ಗಂಗಾ, ಅಳಬೇಡಪ್ಪ. ಅಪ್ಪ ಅಮ್ಮ, ಇನ್ನೆಲ್ಲ ಅಮ್ಮನಪ್ಪ, ಇನ್ನೆಲ್ಲ ಅಮ್ಮ. ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋಗ್ಬಿಟ್ಲು. ಇನ್ಮೇಲೆ ನಿಮ್ಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಮಲ್ಕೋ. ಮನೆ ಯಜಮಾನಿ ಹೋದ್ರು ಅಂತ ಯಾವ ಕೆಲಸ ನಿಲ್ಸಕ್ಕಾಗುತ್ತೆ ಹೇಳಿ? ಆಗೋದೆಲ್ಲ ಆಗಲೇಬೇಕಲ್ಲ ರಾಯ್ರೇ. ಈ ಮನೆ ವ್ಯವಹಾರ ನೋಡ್ಕೊಳಕ್ಕಾದ್ರೂ ಒಬ್ರು ಬೇಡವೇ? ಯಾಕೋ ಏನೋ ಎರಡನೇ ಮದುವೆಗೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಯ್ಯೋ ನಿಮ್ಗೇನ್ಮಾ ಅಂತ ವಯಸ್ಸಾಗಿರೋದು. ಅಲ್ಲ, ನಿಮ್ಗೇನೋ ವೈರಾಗ್ಯ ಇರಬಹುದು, ಆದ್ರೆ ಈ ಮಗು ಏನ್ ತಪ್ಪಾಗ್ತು ಹೇಳಿ? ಈ ಬೆಳೆಯೋ ಹುಡುಗನ ಆರೈಕೆಗೆ ಒಬ್ಬ ತಾಯಿ ಬೇಡವೇ ರಾಯ್ರೇ? ಯೋಚನೆ ಮಾಡಿ ನೋಡಿ ಮೇಷ್ಟ್ರೇ, ನೀವೆಲ್ಲ ತಿಳಿದವರು, ಅವರಿಗೆ ತುಂಬಾ ಆಪ್ತರು, ನೀವೇ ಒಂದ್ ಮಾತು ಅವ್ರಿಗೆ ಹೇಳಿ. ಮನೆ ಬೆಳಗೋಕೆ ಹೆಣ್ಣೇನೋ ಬೇಕು, ಆದ್ರೆ ಬರೋ ಹೆಣ್ಣು ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಯಾರು ಭರವಸೆ ಕೊಡೋಕ್ಕಾಗತ್ತೆ? ನನ್ನ ತಂಗಿ ಅಂತ ನಾನು ಹೊಗಳ್ತಾ ಇಲ್ಲ, ನಮ್ಮ ನಾಗವೇಣಿ ಅಪರಂಜಿ ಅಂತ ಹೆಣ್ಣು, ಸದ್ಗುಣಗಳ ಗಣಿ ಮೇಷ್ಟ್ರೇ. ಹ್ಞೂ ರಾಯ್ರೇ, ಈ ಕೆಲಸ ಆಗಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಾಳ್ರಪ್ಪ ನೋಡಿ. ಇಷ್ಟು ದೊಡ್ಡ ಮನೆ, ಇಷ್ಟು ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡು ನೀವು ನಿಮ್ಮ ಮಗ ಯಾಕ್ರಪ್ಪ ದಿಕ್ಕಿಲ್ದವ್ರಂಗಿರ್ಬೇಕು? ಯೋಚನೆ ಮಾಡಿ ನೋಡಿ, ಈ ಮದುವೆಗೆ ಒಪ್ಕೊಳ್ಳಿ. ಶಿವ ಎಲ್ಲ ಒಳ್ಳೇದು ಮಾಡ್ತಾನೆ, ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಏನ್ ಬುದ್ಧಿ ನೋಡಿದ್ಯಾ? ನೋಡಿದೆ ಬುದ್ಧಿ. ಅಪ್ಪನ ಮದ್ವೆ ಲಾಡು ಎಷ್ಟು ಚೆನ್ನಾಗಿದೆ ಗೊತ್ತಾ? ತಗೋ ತಿನ್ನು. ತಿಂತೀನಿ ಬುದ್ಧಿ. ಲಕ್ಷ್ಮವ್ವ ತಗೋ ತಿನ್ನು. ನೀವು ತಿನ್ನಿ ಬುದ್ಧಿ. ನೀನ್ ತಿಂದ್ರೆ ನಾನ್ ತಿನ್ನೋದು. ಅಪ್ಪನ ಮದ್ವೆ ಲಾಡು ಬೇಡ ಅನ್ಬಾರ್ದು, ತಗೋ. ನಾನು ನಾನು ಎರಡನೇ ಮದುವೆ ಮಾಡ್ಕೊಂಡಲ್ಲ ಅಂತ ನೀನ್ ಮನಸ್ಸಿನಲ್ಲೇ ಕೊರಗಬೇಡ. ನಾನು ನಿನಗೆ ಯಾವ ಕಷ್ಟನೂ ಕೊಡಲ್ಲ, ಯಾವುದರಲ್ಲೂ ಕಡಿಮೆ ಮಾಡಲ್ಲ. ನೀನು ಯಾವಾಗಲೂ ಹೀಗೆ ನಗ್ನಿಗ್ತಾ ಇದ್ರೆ ನನಗಷ್ಟೇ ಸಾಕು. ರೀ ನಿಮ್ಮ ನನ್ನ ಮಾತು ಕೇಳ. ಒಂದೇನು ನೂರು ಕೇಳು. ನೀವು ಬೇಜಾರು ಮಾಡ್ಕೋಬಾರ್ದು. ಚಾಚಾ ಎಲ್ಲಾದರೂ ಉಂಟೆ, ಕೇಳು ಕೇಳು. ನನಗೆ ನಮ್ಮ ಅಣ್ಣನ ಬಿಟ್ಟಿದ್ದ ಅಭ್ಯಾಸನೇ ಇಲ್ಲ. ಅವನು ಅವನ ಹೆಂಡತಿ ಇಲ್ಲೇ ಇದ್ರೆ ನಂಗೂ ಜೊತೆ ಇರುತ್ತೆ, ಇರ್ಲ? ಅಷ್ಟೇ ತಾನೇ, ಇರ್ಲಿ ಬಿಡು. ಒಳಗ ಬರ್ಬಹುದಾ? ಬಾಣ. ಗಂಡ ಹೆಂಡತಿ ತಂಪೊತ್ತ ನಾನು ಬಂದಿದ್ದು ತಗಡ್ಬಡ್ದಂಗ ಆಯ್ತೇನೋ. ಪರವಾಗಿಲ್ಲ ಬಾಣ. ಅಲ್ಲ ಬೆಳಿಗ್ಗೆ ನೀವ್ ಹೇಳೋಕ್ ಹೊತ್ತಾಗ್ಬಹುದು, ಅದಕ್ಕೆ ಈಗಲೇ ಹೇಳೋಣ ಅಂತ ಬಂದೆ. ಬಾ ನಾಳೆ ಬೆಳಿಗ್ಗೆ ಮೊದಲನೇ ಬಸ್ಗೆ ನಾನು ಊರ್ಗೆ ಹೋಗ್ತಾ ಇದ್ದೀನಿ. ಸಾಧ್ಯವಿಲ್ಲ, ಇನ್ಮೇಲೆ ನೀವ್ ಇಲ್ಲೇ ಇರ್ಬೇಕು ಅಂತ ನನ್ನ ಹೆಂಡತಿ ಆರ್ಡರ್ ಮಾಡಿದಾಳೆ. ಹೆಣ್ಣು ಕೊಟ್ಟು ಮನೆಯಲ್ಲಿ ನಾವು ಬಂದು ಇರೋದು ಅಂದ್ರೆ ನಿನ್ ತಂಗಿ ಮನೆಯಲ್ಲಿ ನೀನಿದ್ರೆ ತಪ್ಪೇನು? ತಪ್ಪಿನ ಮಾತಲ್ಲ, ನಾವು ಕೆಲಸ ಕಾರ್ಯ ಇಲ್ದೆ ನಾನಿಲ್ಲಿ ಬಂದು ಕೂತ್ಕೊಂಡು ಏನು ಮಾಡ್ಲಿ? ಅಷ್ಟೇ ತಾನೇ, ನಮ್ ಜಮೀನು ಆಸ್ತಿ ಎಲ್ಲ ನೀನ್ ನೋಡ್ಕೊಂಡ್ರೆ ಯಾರ್ ಬೇಡ ಅಂತಾರೆ ಅಲ್ವೇನ್ರಿ? ಹೌದು, ನಾಗು ಹೇಳ್ತಿರೋದು ಕರೆಕ್ಟ್. ಅಣ್ಣ ಮನೆ ವ್ಯವಹಾರದ ಹೊಣೆ ನೀನ್ ಹೊತ್ಕೊಂಡ್ರೆ ನಮ್ಗೆ ಎಷ್ಟು ಸಹಾಯ ಆಗುತ್ತೆ ಗೊತ್ತಾ ಅಲ್ವೇನ್ರಿ? ಹೌದು, ನೀನ್ ಹೇಳ್ದ್ಮೇಲೆ ಮುಗೀತು. ನನ್ನಿಂದ ನಿಮಗೆ ಸಹಾಯ ಆಗುತ್ತೆ ಅಂದ್ರೆ ನನ್ ಜೀವ ಕೊಡೋಕ್ಕೂ ಸಿದ್ಧ. ಇಲ್ಲೇನ್ ಮಾಡ್ತಿದ್ಯೋ ಮರಿ? ನೀವ್ ಮಾತಾಡೋದ್ ನಿನ್ ಕೇಳ್ತಾ ಇದ್ದೀನಿ. ಅಯ್ಯೋ ಎಷ್ಟು ಮುದ್ದಾಗಿ ಮಾತಾಡ್ತಿದ್ಯೋಪ್ಪ ಬಾಪ. ಯಾಕೆ? ಒಂದ್ ಗುಟ್ಟು ನಿನ್ನ ಹತ್ರ ಮಾತ್ರ ಹೇಳೋದು ಬಾಪ. ನಾನ್ ಬರಲ್ಲ. ನಾ ಕರೆದ್ರೆ ಬರಲ್ಲ ಅಂತ ಹೇಳ್ಬಾರ್ದಪ್ಪ ಬಾಪ. ನಮ್ಮ ಅಣ್ಣನ್ಗೆ ಮಕ್ಳು ಅಂದ್ರೆ ಪ್ರಾಣ. ಅಪ್ಪ ಮಿಠಾಯಿ ಕೊಡಿಸ್ತೀನಿ ಬಾರೋ, ಬತ್ತಾಸ್ ಕೊಡ್ತೀನಿ ಬಾರೋ. ಹೇಳಿ. ಅದು ಗಂಡ ಹೆಂಡತಿ ರೂಮ್, ನೀನಲ್ಲಿ ಕಾಲಿಡಬಾರ್ದು. ಅದು ಅಪ್ಪಾಜಿ ರೂಮ್, ನಾ ಅಲ್ಲೇ ಇರೋದು. ಇನ್ನೊಂದ್ ಸಾರಿ ಏನಾದ್ರು ನೀನ್ ಆ ರೂಮಿಗೆ ಕಾಲಿಟ್ರು ನಿಮ್ ಕಾಲ್ ಕತ್ತರಿಸ್ ಹಾಕ್ಬಿಡ್ತೀನಿ ಸತ್ತು. ಏನಾಯ್ತಮ್ಮ ನಾಗು, ಏನಾಯ್ತು? ಪಾಪ ಮುಂಡದು ಬಾಳೆ ಬಿಸಾಕ್ಬಿಟ್ಟಿದೆ.
ಏನು ತಬ್ಲಿ ಮುಂದೆ ಇದೆ ಮನೆಯವಳ ಇಂತ ಅನಿಷ್ಟ ನೀನ್ ಮಾಡೋದ್ರೆ ಕೇಳ ಬುದ್ದಿನ ನನ್ ತಂಗಿ ಹೊರಗಡೆಯಿಂದ ಬರ್ತಾ ಇದ್ರೆ ಬೇಕ್ ಬೇಕು ಅಂತ ಬಾಳೆಹಣ್ಣು ತಿಂದು ಆ ಸಿಪ್ಪೆನ ಅವಳು ಬರೋ ರಸ್ತೆಯಲ್ಲಿ ಹಾಕಿದ್ದಾನೆ ಪಾಪ ಅವಳು ಅದನ್ನ ಗಮನಿಸಿ ಅದ ಮೇಲೆ ಕಾಲು ಇಟ್ಟು ಜಾರು ಬಿದ್ದು ಕಾಲು ಮುಡ್ಕೊಂಡಿದ್ದಾಳೆ ನಾಗುಣಿ ತುಂಬಾ ಬೇಟಾಯ್ತಾ ಅಯ್ಯೋ ಕಾಲ ತಿರುಚ್ಕೊಂಡ್ಬಿಟ್ಟಿದಾರಿ ನಾ ಬಿದ್ದಿದ್ ನೋಡಿ ಚಪ್ಪಳ ತೆಗೆದ್ಕೊಂಡು ನಗ್ತಾನ್ರಿ ಸುಳ್ಳು ಎಲ್ಲ ಸುಳ್ಳು ಅಪ್ಪಾಜಿ ಮುಚ್ಚ ಬಾಯಿ ನನ್ ತಂಗಿ ನನ್ ತಂಗಿ ಸುಳ್ಳು ಹೇಳ್ತಾಳೇನು ಏ ಬಾಬಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತ ಅಂತಾರೆ ನಿನ್ನ ಮಗನ್ನ ಬೈದಲ್ಲಿ ಬೆಳೆಸಿದ್ರೇನೆ ನಾಳೆ ದಾರಿಗೆ ಬರೋದು ಬೇಕು ಅಂತ ಬಾಳೆ ಅನ್ಸುತ್ತೇನ ತಬ್ಲಿ ಆದ ಅಕ್ಷಣಕ್ಕೆ ಅಂಕ ಸಿಕ್ಕ ಏನು ಬೇಡದೇನೆ ನನಗೆ ಯಾಕೋ ಬೇಜಾರು ನೆಮ್ಮದಿನೇ ಇಲ್ಲ ಯಾಕೆ ಮದುವೆ ಆಗಿಷ್ಟು ದಿನ ಆಯ್ತು ನಾನು ಏನ್ ಸುಖ ಕಂಡೆ ಈಗೇನಾಯ್ತೆ ಇನ್ನೇನಾಗ್ಬೇಕು ನಿಮ್ ಮಗನೇ ಇಲ್ವೇ ಏನಾದ್ರು ಅಂದ್ರೆ ಮಲ್ತಾಯಿ ಅಂತಾರೆ ಜನ ಅಂದೆ ಮಾಡದೆ ಮುದ್ದಾಗಿ ಬೆಳೆಸಿ ಅವನ್ ಕೆಟ್ಟ ಹಾಳಾದ್ರೆ ಆಗ್ಲೂ ನನ್ನೇ ಅಂತಾರೆ ಈಗ ಏನ್ ಮಾಡ್ಬೇಕು ಅಂತೀಯ ನಾವು ಪ್ರಗತಿಪುರಕ್ಕೆ ಹೋಗೋಣ ಅಲ್ಲೂ ನಿಮ್ಗೊಂದ್ ಮನೆ ಇದೆಯಲ್ಲ ಇಲ್ಲಾರ ನೋಡ್ಕೊಳ್ಳೋರು ನಮ್ಮ ಅಣ್ಣ ಇಲ್ವಾ ನಿಮ್ ಜಮೀನು ನೋಡ್ಕೋತಾನೆ ನಿಮ್ ಮಗನೂ ನೋಡ್ಕೋತಾನೆ ಯಾಕ್ ಸುಮ್ಮನೆ ಆಗ್ಬಿಟ್ರಿ ನಿಮಗ್ ಕಟ್ಕೊಂಡ್ ಹೆಂಡತಿಗಿಂತ ನಿಮ್ ಮಗನೇ ಹೆಚ್ಚು ಅಂತ ಕಾಣತ್ತೆ ಇಲ್ಲ ನಿನ್ನ ಪ್ರಾಣ ನಿನ್ನ ಪ್ರಾಣ ಏನೋ ಒಂದ್ ನಾಲ್ಕ್ ದಿನ ನಾವಿಬ್ರೆ ಸಂತೋಷವಾಗಿರೋಣ ಅಂತ ನೀನ್ ಹೇಳ್ದಾಗೆ ಕೇಳ್ತೀನಿ ನಾಳೆನೆ ಹೊರಟು ಬಿಡೋಣ ನಿನ್ ಸಂತೋಷನೇ ನನ್ ಸಂತೋಷ ನೀನ್ ಮಾತ್ರ ಅಳಬಾರ್ದು ಪ್ರೆಸೆಂಟ್ ಮಿಸ್ ಸರಳ ಎಸ್ ಮೇಡಮ್ ರಾಗಿಣಿ ಎಸ್ ಮೇಡಮ್ ರೀಟಾ ಎಸ್ ಮೇಡಮ್ ಅಲಮೇಲು ಎಸ್ ಮೇಡಮ್ ಶಶಿರೇಖಾ ಎಸ್ ಮೇಡಮ್ ಶಶಿರೇಖಾ ಭಾನುವಾರ ಚೌಡಯ್ಯ ಹಾಲ್ನಲ್ಲಿ ನಾಟ್ಯ ಮಯೂರಿ ಸ್ಪರ್ಧೆ ಇಟ್ಟಿದಾರಂತಲ್ಲ ನೀನು ಪಾರ್ಟಿಸಿಪೇಟ್ ಮಾಡ್ತಾ ಇದೀಯಾ ಹೌದು ಮೇಡಮ್ ಅದರಲ್ಲಿ ಗೆದ್ರೆ ಅಕಾಡೆಮಿಯವರು ಶಶಿನ ಅಮೆರಿಕಾ ಕಳಿಸ್ತಾರಂತೆ ಮೇಡಮ್ ಶಶಿ ಖಂಡಿತ ಗೆಲ್ತಾಳೆ ನನಗ ನಂಬಿಕೆ ಇದೆ ನಿನ್ನಂತ ಸ್ಟೂಡೆಂಟ್ಸ್ ಇಂದ ಕಣಮ್ಮ ನಮ್ಮ ಕಾಲೇಜಿಗೆ ಕೀರ್ತಿ ಥ್ಯಾಂಕ್ ಯು ಮೇಡಮ್ ಮಹನೀಯರೇ ಮತ್ತು ಮಹಿಳೆಯರೇ ಕುಮಾರಿ ಶಶಿರೇಖಾ ಅವರ ನೃತ್ಯ ಪ್ರದರ್ಶನವಿದೆ ಇದಕ್ಕೆ ಮುಂಚೆ ಈ ಸಮಾರಂಭದ ಮುಖ್ಯ ತೀರ್ಪುಗಾರರ ಪರಿಚಯ ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯ ಶ್ರೀಮಾನ್ ರಾಯ್ ಅವರು ವೇದಿಕೆ ಮೇಲೆ ಬರಬೇಕು ನಮಸ್ಕಾರ ನಮಸ್ಕಾರ ಬನ್ನಿ ಶ್ರೀಮಾನ್ ರಾಯ್ ಅವರು ನಮ್ಮ ದೇಶದ ಸುಪ್ರಸಿದ್ಧ ಕಲಾ ವಿಮರ್ಶಕರು ನಾಟ್ಯ ಶಿಲ್ಪ ಚಿತ್ರಕಲೆಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿ ಪರಿಣಿತರಾಗಿದ್ದಾರೆ ಅವರು ಬರೆದಿರೋ ಭಾರತೀಯ ಸಂಸ್ಕೃತಿ ಅನ್ನೋ ಗ್ರಂಥ ನಮ್ಮಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಮಾನ್ಯತೆ ಪಡೆದಿದೆ ಅವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಶ್ರೀಮಾನ್ ರಾಯ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಈ ಪುಷ್ಪಮಾಲೆ ಅರ್ಪಿಸ್ತಾ ಇದ್ದೀನಿ ಚಣ್ಣು ತಮ್ಮ ಚಣ್ಣು ತಮ್ಮ
ಕಜಂ ತಟ ಕಜಂ. ಈಗ 10 ನಿಮಿಷ ವಿರಾಮ. ಎಕ್ಸ್ಕ್ಯೂಸ್ ಮೀ, ನನ್ನ ಜ್ಞಾಪಕ ಇದೆಯಾ ತಮಗೆ? ಯಾರೋ ಗೊತ್ತಾಗ್ಲಿಲ್ವಲ್ಲ, ಚಿತ್ರ ಪರಿಷತ್ ಕಲಾಗಾರದಲ್ಲಿ ನಾನೊಂದು ಚಿತ್ರ ಪ್ರದರ್ಶನ ಏರ್ಪಾಡು ಮಾಡಿದ್ದಾಗ ತಾವಲ್ಲಿ ಬಂದಿದ್ರಿ. ನನ್ನ ಪೇಂಟಿಂಗ್ಸ್ ನ ನೋಡಿ ನೀವು ಪತ್ರಿಕೆಯಲ್ಲಿ ವಿಮರ್ಶೆ ಮಾಡಿದ್ರಿ, ಜ್ಞಾಪಕ ಇದೆಯಾ? ಓ, ನೀವು ಸಾಗರ್ ಅಲ್ವಾ? ಹೌದು. ಈಗೇನ್ ಮಾಡ್ತಾ ಇದ್ದೀರಾ? ನಾನೀಗ ಚಿತ್ರ ಬರೆಯೋದನ್ನ ಬಿಟ್ಬಿಟ್ಟೆ. ಯಾಕೆ? ತುಂಬಾ ದಿವಸದಿಂದ ನೀವು ಸಿಕ್ಕಿರೋ ಒಂದು ಪ್ರಶ್ನೆ ಕೇಳಬೇಕು ಅಂತ. ಕೇಳಿ. ನಾನೊಬ್ಬ ಪ್ರಸಿದ್ಧ ಚಿತ್ರಕಲಾಕಾರನಾಗಬೇಕು ಅಂತ ಬಹಳ ಆಸೆ ಇತ್ತು. ನನ್ನ ಇಡೀ ಜೀವನ ಕಲೆಗೋಸ್ಕರ ಮುಡುಪಾಗಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆದ್ರೆ ಆ ನಿರ್ಧಾರ ಬುಡಮೇಲಾಗೋಯ್ತು. ನಿಮ್ಮಲ್ಲ ಶಕ್ತಿ ಇತ್ತಲ್ಲ ಮಿಸ್ಟರ್ ಸಾಗರ್, ನೀವು ಅದನ್ನು ಮುರಿದು ಬಿಟ್ರಲ್ಲ ಸರ್. ನಿಮ್ಮ ವಿಮರ್ಶೆಯಲ್ಲಿ ಇದು ಕೇವಲ ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರೆದಿದ್ರಲ್ಲ, ಯಾಕೆ? ದಯವಿಟ್ಟು ನಿಜ ಹೇಳ್ತೀರಾ? ಅದಕ್ಕೆ ನಿಮ್ಮ ತಂದೆ ವಿಶ್ವನಾಥ ರಾಯರೇ ಕಾರಣ. ಅವರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಮ್ಮ ಪ್ರಯತ್ನಕ್ಕೆ ಸ್ವಲ್ಪ ಕೂಡ ಉತ್ತೇಜನ ಕೊಡ್ಕೊಡುದು ಅಂತ ಬೇಡ್ಕೊಂಡ್ರು. ಅದರಿಂದ ಅವರ ಬಯಕೆ ನಿಮ್ಮ ಭವಿಷ್ಯ ಎರಡೂ ಹಾಳಾಗುತ್ತೆ ಅಂತ ಕೇಳ್ಕೊಂಡ್ರು. ಒಂದು ಕುಟುಂಬಕ್ಕೆ ಒಳ್ಳೇದಾಗೋದ್ರಿಂದ ನನ್ನ ಮನಸ್ಸು ವಿರುದ್ಧವಾಗಿ ನಡ್ಕೊಂಡ್ರೂ ಪರವಾಗಿಲ್ಲ ಅಂತ ಹಾಗೆ ಬರಿಬೇಕಾಯ್ತು. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಾಗರ್, ಐ ಆಮ್ ವೆರಿ ಸಾರಿ. ನೀವು ನನ್ನ ವಿದ್ಯಾಗುರುಗಳು, ಮಣ್ಣಲ್ಲಿ ಬಿದ್ದಿದ್ದ ನನ್ನನ್ನ ಮಾಣಿಕ್ಯ ಮಾಡಿದವರು, ಆದರೆ ತೋರಿಸ್ತವರು. ಜನ್ಮ ಕೊಟ್ಟ ತಂದೆನೇ ನನ್ನ ಆಸೆ ಆಕಾಂಕ್ಷೆಗಳು ಉತ್ತೇಜನ ಕೊಡದೆ ವಿರೋಧಿಸೋದು ಅಂದ್ರೆ ಇದು ನ್ಯಾಯನ ಧರ್ಮನ? ನಿಮ್ ತಂದೆ ತಾನೇ ಹೇಳಿದ್ದು, ಯಾವುದೋ ಜ್ಞಾನದಲ್ಲಿದ್ದ ಏನೋ ಹೇಳ್ದ, ಅವನಿಗೆ ನಾನ್ ಹೇಳ್ತೀನಿ ಬಿಡು. ಈಗೇನಪ್ಪ ನಿನ್ನ ಆಸೆ, ಇದೇ ಚಿತ್ರಕಲೆಯನ್ನ ಮುಂದುವರಿಸಬೇಕು ಅಂತ ತಾನೆ? ಹೌದು, ಮುಂದುವರಿಸು. ಊರು ತುಂಬಾ ಲಾಯರ್ಗಳಿದ್ದಾರೆ, ಅವ್ರನ್ನ ಯಾರು ಕೇಳ್ತಾರೆ? ಅದೇ ನೋಡು, ವರ್ಷಗಳ ಕಳೆದ್ರು ಜಗಣಾಚಾರ್ಯನ ಯಾರು ಮರ್ತಿಲ್ಲ, ರವಿವರ್ಮನ್ನೂ ಯಾರೂ ಮರ್ತಿಲ್ಲ. ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ, ಲಕ್ಷಕ್ಕೊಬ್ಬರಿಗೆ ಅದೃಷ್ಟ ಸಿಕ್ಕೋದು. ಯಾರೇನೇ ಹೇಳಿ, ಸಾಗರ್ ಚಿತ್ರಕಲೆಯನ್ನು ಮುಂದುವರಿಸೋದೇ ಸರಿ ಅಂತ ನನಗನ್ಸುತ್ತೆ. ಅದಕ್ಕೆ ನಿಮ್ಮ ಸ್ಫೂರ್ತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಸಾಧಿಸ್ತೀನಿ. Thank you.
ಭಾರತೀಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತು ಎನಿಸುತ್ತಿದೆ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತು ಎನಿಸುತ್ತಿದೆ ಚಾಮರ ಹಾಕುತ ಪರಿಮಳೆಯಲ್ಲೆಡೆ ಚಲ್ಲುತ್ತಿರೇ ಗಗನದ ಅಂಚಲಿ ರಂಗನು ಚಲ್ಲುತ್ತ ಸಂಧ್ಯೆಯು ನಾಟ್ಯದ ಆಡುತ್ತಿರೇ ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೋಗಿಲೆಯು ನಲಿಯುತ್ತಿರೆ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತು ಎನಿಸುತ್ತಿದೆ ಒಲವಿನ ಕಾಣಿಕೆ ನೀಡಲು ಆಧಾರವು ಅರಳುತ್ತಿದೆ ಎಂದಿಗೂ ಹೀಗೆ ಬಾಳುವಾಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತಿರೆ ಪ್ರೇಮಿಗಳು ನಲಿಯುತ್ತಿರೆ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತು ಎನಿಸುತ್ತಿದೆ ಹೂಬಾಣವಾಯಿತು ಎನಿಸುತ್ತಿದೆ ಹೂಬಾಣವಾಯಿತು ಎನಿಸುತ್ತಿದೆ ಹೂಬಾಣವಾಯಿತು Hello. Your painting is very nice. Thank you. Beautiful painting. Thank you. Sagar, ತಾವು ಇಂತ ಅಮೂಲ್ಯವಾದ ಚಿತ್ರಗಳನ್ನು ರಚಿಸೋದಕ್ಕೆ ಸ್ಫೂರ್ತಿ ಯಾರ್ದು ಅಂತ ತಿಳ್ಕೋಬೋದಾ? ಇವಳೇ ನನ್ನ ಸ್ಫೂರ್ತಿ, ಸುಧಾ ಅಂತ. ತುಂಬಾ ಸಂತೋಷ. ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಒಂದು ಫೋಟೋ ತಗೊಳ್ಳ ಸರ್. ತಗೊಳ್ಳಿ. ಮಿಸ್ಟರ್ ಸಾಗರ್, ನಿಮ್ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಾ, ನಮ್ ಸಾಗರೇ ಬರ್ದಿರೋದು. ರಾಯ್, ಸ್ವಲ್ಪ ಇಲ್ಲಿ ಬರ್ತೀರಾ? ಮಿಸ್ಟರ್ ರಾಯ್, ನಮಸ್ಕಾರ. ನಮಸ್ಕಾರ. ಇವರು ಸಾಗರ್ ತಂದೆ ವಿಶ್ವನಾಥ್ ರಾಯರು ಅಂತ. ಓ, ನಮಸ್ಕಾರ. ಇವ್ರು ರಾಯ್ ಅಂತ, ದೊಡ್ಡ ಕಲಾ ವಿಮರ್ಶಕರು. ಹೌದಾ? ತುಂಬ ಸಂತೋಷ. ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಅದಕ್ಕೇನು ಮಾತಾಡೋಣ? ನೋಡ್ದಪ್ಪ, ಈ ಮುಠಾಣ ಆರ್ಟ್ ಕ್ರಿಟಿಕ್ ಹೇಗ್ ಬರ್ದೇನೆ ಅಂತ. ನಮ್ ಸಾಗರ್ ಬರ್ದಿರೋ ಪೇಂಟಿಂಗ್ ನಲ್ಲಿ ಕಲ್ಪನೆ ಇಲ್ವಂತೆ, ಸಾಧಾರಣವಾಗಿದೆಯಂತೆ ವಿಮರ್ಶೆನ ಇದು.
ನೋಡಿ ರಾಯ್ರೆ, ನಮ್ ಸರಳಾಗೆ ಸಾಗರ್ ಅಂದ್ರೆ ಪಂಚಪ್ರಾಣ. ಅವನಿಗೆ ಪೆಟ್ಟಾದ್ರೆ ಇವಳು ಹಾ ಅಂತಾಳೆ, ಅವನು ದುಃಖ ಪಟ್ಟರೆ ಇವಳು ಬಿಕ್ಕಿ ಬಿಕ್ಕಿ ಅಳತಾಳೆ. ಇವರಿಬ್ರ ಆತ್ಮ ಅದೆಷ್ಟು ಒಗ್ಗೋಗಿದೆ ಅಂತೀರಾ? ಟೆರಿಫಿಕ್. ಆ ರಾಯ್ ನನ್ ಕೈಗೆ ಸಿಗ್ಬೇಕು. ಏನ್ ಮಾಡ್ತೀನಿ ಗೊತ್ತಾ? ಹೊಟ್ಟೆ ಉರಿತಾ ಇದೆ. ನನ್ನ ಉತ್ಸಾಹ ಎಲ್ಲ ಸುಟ್ಟು ಬೂದಿ ಆದ ಮೇಲೆ ಇದರಿಂದ ನನಗಾಗಬೇಕಾದ್ರೆ ಇನ್ನು ನಾನು ಬಣ್ಣ ಪ್ರಶ್ನೆ ಮುಟ್ಟೋದಿಲ್ಲ. ಇದ್ರ ಜೊತೆ ನನ್ನ ಆಸೆ ಎಲ್ಲ ಸುಟ್ಟು ಹೋಗ್ಲಿ, ನಾಶನವಾಗಿ ಹೋಗ್ಲಿ, ನಾಶನವಾಗಿ ಹೋಗ್ಲಿ. ಸ್ಫೂರ್ತಿ ನಾನು ಅಂತ ಅವತ್ತು ಹೇಳಿದೆ, ಆದ್ರೆ ಇವತ್ತು ನೀನು ಅದನ್ನ ಸುಟ್ಟ ಹಾಕ್ತಾ ಇದೀಯ. ಅದನ್ನ ಸುಟ್ಟಾಕೋ ಬಂದು ನನ್ನ ಸುಟ್ಟಾಕು ಸಾಗರ್, ನನ್ನ ಸುಟ್ಟಾಕು, ನನ್ನ ಸುಟ್ಟಾಕು. ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಾತಾಡಪ್ಪ. ನಾನು ನಮ್ಮ ಅಮ್ಮನ ಕಳ್ಕೊಂಡಾಗಿನಿಂದ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನಿನಗೆ ಗೊತ್ತಿದೆ. ಅಮ್ಮನ ಪ್ರೀತಿನಂತೂ ನಾನು ಕಾಣೋಕ್ಕಾಗಲಿಲ್ಲ. ಇದುವರೆಗೆ ಅಪ್ಪನ ವಾತ್ಸಲ್ಯನ ಎಷ್ಟು ಮಟ್ಟಿಗೆ ಕಂಡಿದ್ದೀನಿ ಅನ್ನೋದನ್ನ ನಾನು ನಿನಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಅನಾಥರ ದೇವರೇ ಗತಿ ಅನ್ನೋ ಹಾಗೆ ಲಕ್ಷ್ಮವನ ಕೈತುತ್ತಲ್ಲಿ ನಾನು ಬೆಳೆದೆ. ಮೇಷ್ಟ್ರ ವಿದ್ಯಾರಣ್ಯರ ಸಹಾಯದಿಂದ ನಾಲ್ಕು ಅಕ್ಷರ ಕಲ್ತ್ಕೊಂಡೆ. ಹುಟ್ಟಿದ ಮನೆಯಲ್ಲಿ ನಾನು ಯಾರಿಗೂ ಬೇಡದೆ ಇರೋನಾದರೂ ಈ ವಿಶಾಲವಾದ ಪ್ರಪಂಚದಲ್ಲಿ 10 ಜನ ಮೆಚ್ಚೋ ಹಾಗೆ ಬದುಕಬೇಕು, ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಸಾಧಿಸಬೇಕು ಅಂತ ಆಸೆಪಟ್ಟೆ. ಮೊದಲಿಂದಲೂ ಚಿತ್ರಕಲೆಯಲ್ಲಿ ನನಗೆ ಆಸಕ್ತಿ ಇದ್ದದ್ರಿಂದ ದೊಡ್ಡ ಚಿತ್ರಕಾರನ ಆಗಬೇಕು ಅಂತ ಬಯಸಿದೆ. ಆದರೆ ಅದೇನು, ಬೆಳೀತಾ ಇರೋ ಮರಕ್ಕೆ ಕೊಡ್ಲಿ ಪೆಟ್ಟು ಅನ್ನೋ ಹಾಗೆ ಕಲಾ ವಿಮರ್ಶಕ ರಾಯಿ ನನ್ನ ಪೇಂಟಿಂಗ್ಸ್ನ ಕಟುವಾಗಿ ಟೀಕೆ ಮಾಡ್ದ, ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರೆದ. ಅದು ಇವತ್ತು ಗೊತ್ತಾಯಿತು, ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಹೇಳಿ ಬರೆಸಿದ್ದು ಅಂತ. ನಿಜ ತಾನೇ? ಯಾಕಪ್ಪ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕಿದೆ? ನಾನೇನು ಅಪರಾಧ ಮಾಡಿದೆ? ಇಷ್ಟು ದೊಡ್ಡ ಉಪಕಾರ ಮಾಡಿದೆಲ್ಲ ನೀನು ಯಾಕೆ? ನನ್ನ ಮನಸ್ಸಿನ ಆಸೆ ನೆರವೇರು ನಿನಗೆ ಇಷ್ಟ ಇರಲಿಲ್ವಾ? ನನ್ನ ಶ್ರೇಯಸ್ಸನ್ನ ಕಂಡು ನಿನಗೆ ಸರಿನೆ ಬರಲಿಲ್ವಾ? ಮಾತಾಡಪ್ಪ, ನಾನೇನಪ್ಪ ಅನ್ಯಾಯ ಮಾಡಿದೆ ನಿನಗೆ? ಅನ್ಯಾಯ ನೀನು ಮಾಡಲಿಲ್ಲಪ್ಪ, ನಾನು ಅನ್ಯಾಯ ಮಾಡಿದ್ದು. ವಿವೇಚನೆ ಇಲ್ಲದೆ ನಾನು ಮಾಡಿದ ಅನ್ಯಾಯಗಳಿಂದ ನಿನ್ನ ಜೀವನದ ಭವಿಷ್ಯ ಹಾಳಾಗಬಾರದು ಅಂತ ನಾನು ಈ ಕೆಲಸ ಮಾಡಿಬಿಟ್ಟನಪ್ಪ. ನಿನಗೆ ಅರ್ಥ ಆಗೋಲ್ಲ, ನಿಮ್ಮಮ್ಮ ಸತ್ತ ಮೇಲೆ ನಾನು ವಿವೇಕಾನೇ ಕಳ್ಕೊಂಡು ಇಲ್ಲ ನನ್ನ ಗ್ರಹಚಾರನೋ ಎರಡನೇ ಮದುವೆ ಮಾಡಿಕೊಂಡೆ. ಇದರ ಪರಿಣಾಮ ಏನಾಯಿತು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೆಂಡತಿ ವ್ಯಾಮೋಹಕ್ಕೆ ಬಲಿಯಾಗಿ ಅವಳು ಹೇಳಿ ಹೇಳಿದಾಗೆಲ್ಲ ಕೇಳಿದೆ. ಮನೆ ವ್ಯವಹಾರನೆಲ್ಲ ಅವರ ಅಣ್ಣ ಕಾಳಿಂಗನಿಗೆ ವಹಿಸಿಕೊಟ್ಟೆ. ನನ್ನ ಸ್ವಂತ ಮಗನ್ನೇ ದೂರ ಮಾಡಿಕೊಂಡೆ. ಅವಳಿಗೆ ಹುಟ್ಟೋ ಮಗನೇ ನನ್ನ ವಂಶೋದ್ಧಾರಕ ಅಂತ ನಾನು ಭ್ರಮೆ ಪಟ್ಟೆ. ಅವಳನ್ನು ಅವಳ ಮನೆಯವ್ರನ್ನೆಲ್ಲ ಸಂತೋಷ ಪಡಿಸೋದೆ ನನ್ನ ಧ್ಯೇಯ ಅಂತ ಅಂದ್ಕೊಂಡೆ. ಆದರೆ ಕಾಲ ತಾನಾಗೇ ನನಗೆ ಬುದ್ಧಿ ಕಲಿಸ್ತು. ಅವಳು ಸತ್ಲು, ಆದರೆ ಅವಳು ಬೆಳೆಸಿದ ಬೇಲಿಯಿಂದ ಮಾತ್ರ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅವಳ ಅಣ್ಣ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾ ಹೇಳಿ ಹಕ್ಕೂತಿದ್ದೀನಪ್ಪ, ಹೇಳಿ ಹಕ್ಕೂತಿದ್ದೀನಿ. ನನ್ನ ಬದುಕನ್ನ ಮುಳ್ಳು ಬೇಲಿ ಮೇಲೆ ಬಟ್ಟೆ ಹರಿಯುವುದಾಗಿ ಹರಿವಿಬಿಟ್ಟಿದ್ದೀನಿ.
ಜೋರ ಗೆಳೆದ್ರೆ ಬಟ್ಟೆನೆ ಹರಿದೋಗುತ್ತೆ. ಅದರಿಂದ ಬಿಡಿಸೋದು ನಿನಗೆ ಮಾತ್ರ ಸಾಧ್ಯ. ಈ ಅನ್ಯಾಯಗಳನ್ನೆಲ್ಲ ಸರಿಪಡಿಸೋ ಜಾಣತನ ನಿನಗೆ ಬರಲಿ ಅಂತ ಕಣಪ್ಪ, ನೀನ್ ಲಾಯರ್ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಆ ಕಾಣಿಗಿನ ದರ್ಪದಿಂದ ಸುತ್ತಮುತ್ತಲಿನ ಜನರೆಲ್ಲ ಪಡಬಾರದು ಪಾಡು ಪಡ್ತಾ ಇದ್ದಾರೆ. ನಾನು ಒಳಗೆ ಕೊರಗೆ ಕೊರಗೆ ಕುಗ್ಗೋಗ್ತಾ ಇದ್ದೀನಿ. ಈಗ ನಿನ್ನಿಂದ ಎಲ್ರಿಗೂ ಒಳ್ಳೇದಾಗಬೇಕಾಗಿದೆ. ಅವನಂತ ಅಯೋಗ್ಯ ಅಂತ ಗೊತ್ತಾದ್ಮೇಲೆ ಜಾಡಿಸಿ ಒದ್ದು ಅವನ ಮನೆಯಿಂದ ಆಚೆಗೆ ತಳ್ಳಿಲ್ಲ? ಅದಷ್ಟು ಸುಲಭ ಅಲ್ಲ. ಅದನ್ನ ಎದುರಿಸೋಕೆ ತೋಳ ಬಲ ಬೇಕಾಗಿಲ್ಲ, ಬುದ್ಧಿ ಬಲದಿಂದ ಅದನ್ನ ಎದುರಿಸಬೇಕು. ಅವನ ಅನ್ಯಾಯ ಊರಿನವ್ರಿಗೆಲ್ಲ ಗೊತ್ತಾಗಬೇಕು, ಅವನೇ ಊರು ಬಿಟ್ಟು ತೊಲಗಬೇಕು. ಇದೊಂದು ಶುಭ ಕಾರ್ಯ ನಿನ್ನಿಂದ ಮಾಡಿಸ್ಬೇಕು ಅಂತ ಕಣಪ್ಪ. ಚಿತ್ರಕಾರನಾಗಬೇಕು ಅಂತಿದ್ದು ನಿನ್ನ ಆಸೆಗೆ ನಾನು ಕಲ್ಲು ಹಾಕಿದ್ದು, ನೀನ್ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದು. ಸಾಗರ್, ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಾನು ಸೋತಿದ್ದೀನಿ ಕಣಪ್ಪ, ನಾನು ಸೋತಿದ್ದೀನಿ. ಸಾಗರ್, ನೀನ್ ನನ್ನ ನೋಡೋಕ್ ಬರ್ತಿರ್ಲಿಲ್ಲ, ನನಗಂತೂ ನಿನ್ ನೋಡೋ ಧೈರ್ಯ ಇರಲಿಲ್ಲ. ಭಗವಂತ ತಾನಾಗಿ ಅವಕಾಶ ಒದಗಿಸ್ಕೊಟ್ಟಿದ್ದಾನೆ. ಇಲ್ಲದೆ ಹೋಗಿದ್ರೆ ಜೀವನದಲ್ಲಿ ಕೊನೆಗಾಲದಲ್ಲಿ ನೆಮ್ಮದಿ ಇಲ್ಲದೆ ನಾನು ಸಾಯ್ಬೇಕಾಗಿತ್ತಪ್ಪ, ಸಾಯ್ಬೇಕಾಗಿತ್ತು. ಸಾಗರ್, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಸಾಗರ್, ನನಗೆ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು ಸಾಗರ್, ಸಾಗರ್. ಒಂದ್ ಕೈ ಒಂದ್ ಕಾಲ್ ತೆಗಿಬೇಕಾಯ್ತು, ಜೀವಕ್ಕೆ ಅಪಾಯ. ಸುಧಾ, ಸುಧಾ, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲು ತೆಗೆದ್ಬಿಟ್ರು ಕಣೆ. ಶಶಿ ತುಂಬಾ ಒಳ್ಳೆಯವಳು, ಅವಳಿಗೆ ಅವರಮ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಪಾಪ ಬಡವರು, ಅವರಮ್ಮಂಗೆ ಅವಳನ್ನ ದೊಡ್ಡ ಡ್ಯಾನ್ಸರ್ ಮಾಡಬೇಕು ಅಂತ ಆಸೆ ಇತ್ತು. ಅವಳಿಗೆ ಅಮೆರಿಕಾಗೆ ಹೋಗೋ ಚಾನ್ಸು ಇತ್ತು. ಆದರೆ ಈಗ ಅವಳು ಕೈಕಾಲು ಕಳ್ಕೊಂಡು ಏನು ಮಾಡ್ತಾಳೆ, ಹೇಗೆ ಬದುಕ್ತಾಳೆ? ಅವಳಿಗೆ ಆಕ್ಸಿಡೆಂಟ್ ಆಯಿತು ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವರಮ್ಮಂಗೆ ಜ್ಞಾನ ತಪ್ಪೋಯ್ತು. ಈಗ ಹಾಸ್ಪಿಟ್ಲಿಗೆ ಕಟ್ಟೋ ಫೀಸ್ಗೂ ದುಡ್ಡಿಲ್ಲದೆ ನಾವು ಕಲೆಕ್ಟ್ ಮಾಡ್ಕೊಡ್ತಾ ಇದ್ದೀವಿ. ಏನು ಯೋಚನೆ ಮಾಡಬೇಡ, ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ. ನಾನು ಆ ಕೇಸನ್ನು ನಡೆಸಿ ಆ ಲಾರಿ ಕಂಪನಿಯಿಂದ ಕಾಂಪನ್ಸೇಷನ್ ಕೊಡಿಸೋದಕ್ಕೆ ಪ್ರಯತ್ನ ಪಡೋಣ. ಇಂಪಾಸಿಬಲ್. ನೂರಲ್ಲ, ಸಾವಿರ ಅಲ್ಲ, ಹತ್ತು ಸಾವಿರ ಅಲ್ಲ, 15 ಲಕ್ಷ ರೂಪಾಯಿ. ಆಕ್ಸಿಡೆಂಟ್ ಆದಾಗಲೆಲ್ಲ ಈಗ ಹಣ ಕೊಡ್ತಾ ಹೋದ್ರೆ ಕಂಪ್ನಿನೇ ಮುಚ್ಚಬೇಕಾಗುತ್ತೆ. ಸಾಗರ್ ತುಂಬಾ ಬ್ರಿಲಿಯಂಟ್ ಲಾಯರ್ ಅಂತಾರೆ. ಅಲ್ಲಿ ಅದಕ್ಕೆ ಹೆದರ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ನಾನ್ ತಯಾರಾಗಿಲ್ಲ. ಮಿಸ್ಟರ್ ಶ್ರೀವತ್ಸ, ಐ ಡೋಂಟ್ ಮೈಂಡ್ ಈ ವಾಂಟ್ ಟು ಸ್ಪೆಂಡ್ ಎ ಲ್ಯಾಕ್. ಲಾಯರ್ ಬ್ರಿಗನ್ಸೋನ್ ಕರೆಸಿ ಈ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೇಳಿ. ಸಾಗರ್, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಕಾಂಪನ್ಸೇಷನ್ ಕೊಡೋದಕ್ಕೆ ಒಪ್ಪಲಿಲ್ಲ ಅಂದ್ಮೇಲೆ ನೀವು ಕೋರ್ಟ್ಗೆ ಹೋಗ್ಲೇಬೇಕಾಗತ್ತೆ. ನಾನು ಸಿದ್ಧ. ಈ ಕೇಸ್ ಗೆಲ್ಲೋದು ತುಂಬಾ ಕಷ್ಟ ಸಾಗರ್. ಹೇಗೆ ಹೇಳ್ತೀರಾ? ಅವರು ಅಡ್ವೊಕೇಟ್ ಬಿಗಾನ್ಸನ್ ಇಟ್ಟಿದ್ದಾರೆ, ಆತ ಇಲ್ಲಿವರೆಗೂ ಯಾವ ಕೇಸ್ನಲ್ಲೂ ಸೋತಿದ್ದೇ ಇಲ್ಲ. ಇಂಥ ಘಟಾನುಘಟಿಗಳ ಜೊತೆ ವಾದ ಮಾಡಿದ್ರೆ ತಾನೇ ನಿಮ್ಮ ಸೆಷನ್ಗೂ ಸ್ವಲ್ಪ ಹೆಸರು ಬರೋದು. ಅಂಥ ಲಾಯರ್ ಜೊತೆ ವಾಗ್ಯುದ್ಧ ಮಾಡೋದಕ್ಕೆ ಎದೆಗಾರಿಕೆ ಬೇಕು. ಅದಕ್ಕೆ ನೀವು ಸಿದ್ಧವಾಗಿದ್ರೆ ಖಂಡಿತ ನನಗೆ ಸಂತೋಷ. ಗುಡ್ ಲಕ್. ನೀನ್ ಬುದ್ಧಿವಂತ ಇರಬಹುದು, ವಾದದಲ್ಲಿ ಬ್ರಿಗನ್ಸ್ ಅನ್ನ ಸೋಲಿಸಬಹುದು, ಈ ಕೇಸ್ನ ಗೆಲ್ಬಹುದು, ಅದನ್ನ ನಿಲ್ಲ ಅಂತಿಲ್ಲ ಸಾಗರ್. ಶಶಿರೇಖೆ ಯಾರು? ಆಫ್ಟರ್ ಆಲ್ ನಮ್ ಕಾಲೇಜ್ ಪೂರ್ ಸ್ಟೂಡೆಂಟ್. ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಕೇಸ್ ಗೆದ್ಕೊಟ್ರೆ ಅವ್ಳು ನಿನ್ಗೆ ಏನ್ ಕೊಡ್ತಾಳೆ? ಅಂದ್ರೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಶ್ರೀಮಂತ ಕೇಸ್ಗಳನ್ನೇ ಹಿಡಿ ಅಂತೀಯ. ಹೌದು, ಆಗ್ಲೇ ಸಂಪಾದನೆ ಮಾಡೋಕಾಗೋದು. ಸಂಪಾದನೆ ಯಾರ್ ಬೇಕಾದ್ರೂ ಮಾಡಬಹುದು. ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ವಿವೇಕ ಇರೋ ಮನುಷ್ಯ. ಈ ವಾದ ನಾನು ಒಪ್ಕೊಳ್ಳೋದಿಲ್ಲ. ಏನು ನಷ್ಟ ಇಲ್ಲ. ನಾನು ಅವತ್ತೇ ಹೇಳಿದೆ, ನೀನು ನಾನು ರೈಲ್ ಕಂಬಿಗಳಿದ್ದ ಹಾಗೆ ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಿ ಸೇರೋಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಜೀವನನ ನೀನ್ ಅರ್ಥ ಮಾಡ್ಕೊಂಡ್ರೋ ರೀತಿ ಬೇರೆ, ನಾನು ಅರ್ಥ ಮಾಡ್ಕೊಂಡ್ರೋ ರೀತಿ ಬೇರೆ.
ಬಾಳ್ನಲ್ಲಿ ನಿನ್ನ ಗುರಿ ಬೇರೆ, ನನ್ನ ಗುರಿ ಬೇರೆ. ನಾನು ಉತ್ತರ ಧ್ರುವ ಆದ್ರೆ ನೀನ್ ದಕ್ಷಿಣ ಧ್ರುವ. ನಾವು ಆದಷ್ಟು ದೂರ ದೂರ ಇದ್ದು ಬಿಟ್ರೆ ಇಬ್ರಿಗೂ ಕ್ಷೇಮ. ಅದ ಹೇಗ್ ಸಾಧ್ಯ ಸಾಗರ್? ನಾವಿಬ್ರು ಗಂಡ ಹೆಂಡತಿರಾಗೋರ್ತಾನೆ? ಇಂಪಾಸಿಬಲ್. ಜೀವನದಲ್ಲಿ ನನ್ನ ಧ್ಯೇಯ ಕುಂತ್ಕೊಂಡು ಹೋಗುವಂತ ಹೆಣ್ಣು ನನಗೆ ಬೇಕಾಗಿರೋದು. ಸಾಗರ್, ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಸುಮ್ನೆ ನಾನು ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅಂತ ತಿಳ್ಕೊಳ್ಳೋಕೆ ಹಾಗಂದಿದ್ದು. ನಮ್ಮ ತಂದೆ ಕಾಳಿಂಗ್ರಾಯರ್ ಮೇಲೆ ಆಣೆ, ಬಡವರೇ ನನ್ನ ಪ್ರಾಣ, ಬಡವರೇ ನನ್ನ ಉಸಿರು. ನಿನ್ ದಾರಿನೇ ನನ್ನ ದಾರಿ, ನಿನ್ ಗುರಿನೇ ನನ್ನ ಗುರಿ. ಸಾಗರ್, ನೀನು ಕೇಸ್ ತಗೊಂಡಿರೋದಕ್ಕೆ ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಗೊತ್ತಾ? ಹೌದಾ? ಬಹಳ ಸಂತೋಷ. ನನಗೊಂದು ಗ್ಲಾಸ್ ಕಾಫಿ ತಂದು ಕೊಡ್ತೀನಿ? ಬೇಗ ತರ್ತೀನಿ. ಸ್ವಲ್ಪ ಅವಕಾಶ ಕೊಟ್ರೆ ಸಾಕು, ತಲೆ ಮೇಲೆ ಬಂದು ಕೂತ್ ಬಿಡ್ತಾಳೆ. ಏನಾಗ್ಬೇಕಾಗಿತ್ತು? ಕಳೆದ ಎರಡು ವರ್ಷಗಳ ದಿನಪತ್ರಿಕೆಗಳನ್ನ ನೋಡ್ಬೇಕಾಗಿತ್ತು. ಅವಕಾಶ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಇವ್ರನ್ನ ಜೈಶೀಲ್ ರಾವ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳಿದೆ ಅಂತ ಹೇಳಿ ಕಳೆದ ಎರಡು ವರ್ಷಗಳ ಪತ್ರಿಕೆನೇ ಇವ್ರು ಕೊಡ್ಸೋ. ಬನ್ನಿ ಸರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್. ಸುಧಾ, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಲಾರಿಗಳಿಂದ ಯಾವ್ಯಾವ ತಾರೀಕಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಪಘಾತಗಳು ನಡೆದಿವೆ ಅಂತ ಹುಡುಕಿ ಡೀಟೇಲ್ಸ್ ಒಂದ್ ಕಡೆ ಗುರುತು ಮಾಡ್ಕೊ. ಆಮೇಲೆ ಎರಡು ವರ್ಷದ ಲಿಸ್ಟ್ ತಗೊಂಡು ಒಟ್ಟು ಎಷ್ಟು ಅಪಘಾತಗಳು ನಡೆದಿವೆ, ಅದಕ್ಕೆಲ್ಲ ಈ ಕಂಪ್ನಿಯವರು ಏನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ವಿಚಾರಿಸೋಣ. ಹಲೋ ಮಿಸ್ಟರ್ ಬೇಗಾಂಜಾ. ಹೌ ಆರ್ ಯು ಮಿಸ್ಟರ್ ರಾಘವಚರಿ? ಕ್ವೈಟ್ ಓಕೆ. ಯಾರು ನಿಮ್ಮ ಜೂನಿಯರು? ನನ್ನ ಎದುರು ವಾದ ಮಾಡಕ್ಕೆ ನಿಂತಿರೋ ವ್ಯಕ್ತಿ? ಇಲ್ಲಾರು ಇಲ್ಲ. ಐ ವಾಂಟ್ ಟು ಸೀ ಹಿಮ್. ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ಓಕೆ. ಸಾಗರ್, ಮಿಸ್ಟರ್ ಬೇಗಾಂಜಾ, ಇವರೇ ನಿಮಗೆ ಎದುರಾಗಿ ವಾದ ಮಾಡೋ ನನ್ನ ಜೂನಿಯರ್. ಸಾಗರ್, ಇವರು ಜಾನಿ ಬ್ರಿಗಾಂಜಾ. ನಮಸ್ಕಾರ. ಬುಲೆಟ್ ಕಂಪ್ನಿ ಪರವಾಗಿ ವಾದ ಮಾಡಕ್ ಬಂದಿದ್ದಾರೆ. ತಮ್ಮ ಹೆಸರು ಕೇಳಿದ್ದೆ, ಇವತ್ತು ನೋಡೋ ಭಾಗ್ಯ ಸಿಕ್ತು ನನಗೆ. ನೋಡೋ ಭಾಗ್ಯ ಏನು, ವಾದ ಮಾಡೋದನ್ನ ಕೇಳೋ ಭಾಗ್ಯನೂ ಸಿಗುತ್ತೆ. ಬೈ ದಿ ಬೈ ಮಿಸ್ಟರ್ ಸಾಗರ್, ನನ್ನ ಈ ಲಾಯರ್ ವೃತ್ತಿಯಲ್ಲಿ ಎಷ್ಟು ವರ್ಷಗಳ ಅನುಭವ ಆಗಿದೆ ಅದು ನಿಮ್ಮ ವಯಸ್ಸು ಅಂತ ಕಾಣುತ್ತೆ. ಇರಬಹುದು. ಬ್ರಿಟಿಷರು ಇಂಡಿಯಾ ಆಳುತ್ತಿದ್ದ ಕಾಲದಲ್ಲಿ ಸರ್ಕಾರದ ಪರವಾಗಿ ಪ್ರಿವಿ ಕೌನ್ಸಿಲ್ ವಾದ ಮಾಡಿ ರೆಬಲ್ ನಾಯಕರ ಗುರುಭಕ್ಷ ಸಿಂಗ್, ಉಲಿ ಖಾನ್, ಮನಮೋಹನ್ ಕೃಷ್ಣ, ಅಂಥೋನಿಯರ್ಗೆಲ್ಲ ಡೆತ್ ಸೆಂಟೆನ್ಸ್ ಕೊಡಿಸ್ತೋನು. ಯಾರು ಗೊತ್ತೋ? ನಾನು. ಈ ದಿವಸ ನಮ್ಮ ದೇಶದಲ್ಲಿ ಟಾಪ್ ಮೋಸ್ಟ್ ಇಂಡಸ್ಟ್ರಿಯಲ್ ಕಂಪನೀಸ್ ಯಾವಿದೆ ಅಷ್ಟಕ್ಕೂ ಸಲಹೆಗಾರ ಯಾರು ಗೊತ್ತೋ? ನಾನು. ತುಂಬ ಸಂತೋಷ. ನೀವು ಸಂತೋಷ ಪಡ್ಲಿ ಅಂತ ನಾನು ಈ ವಿಷಯ ಹೇಳ್ತಾ ಇಲ್ಲ, ಹೆದರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ. ನೀವಿನ್ನು ಹುಡುಗರು ಆವೇಶಕ್ಕೆ ಸಿಕ್ಕಿ ಅವಸರ ಪಟ್ಟು ಈ ರೀತಿ ಕೇಸುಗಳನ್ನು ತಗೊಂಡು ಸೋಲನ್ನ ಎದುರಿಸಬೇಕಾಗುತ್ತೆ ಹೊರತು ಏನೂ ಪ್ರಯೋಜನ ಆಗಲ್ಲ ಅಂತ ತಿಳಿಸ್ತಾ ಇದ್ದೀನಷ್ಟೇ. ನೀವು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವು ಲಾಯರ್ ಅನ್ನೋದನ್ನ ಮರೆತು ಜಡ್ಜ್ ಅಂತ ಅಂದ್ಕೊಂಡ್ರೋ ಹಾಗಿದೆಯೇ? ತೀರ್ಪು ಹೇಳೋರು ನ್ಯಾಯಾಧೀಶರು ಮಿಸ್ಟರ್ ಬ್ರಿಗಾಂಜ. ಯಾವತ್ತು ವಾಹನಗಳು ಓಡಾಡಕ್ ಪ್ರಾರಂಭವಾದವು ಅವತ್ತೇ ಅಪಘಾತಗಳು ಪ್ರಾರಂಭವಾದವು. ಅಪಘಾತಕ್ಕೆ ನಾನಾ ಕಾರಣಗಳಿರಬಹುದು. ಬ್ರೇಕ್ ಫೇಲ್ ಆಗಬಹುದು, ರಸ್ತೆ ಒಳಗೆ ಸರಿಯಾಗಿ ತಿರುವು ಕಾಣದೆ ಇರಬಹುದು, ಮಂಜು ಮುಸುಕಿ ಮೋಸ ಹೋಗ್ಬಹುದು, ದಾರಿ ಹೋಗರು ಅನಿರೀಕ್ಷಿತ ಅಡ್ಡ ಬರಬಹುದು. ಆದ್ರೆ ಯಾವ ಡ್ರೈವರು ಬೇಕು ಅಂತಲೇ ಅಪಘಾತ ಮಾಡೋದಿಲ್ಲ. ಅಕಸ್ಮಾತ್ ಜರುಗಿದ ಇಂತಹ ಸಂದರ್ಭಗಳಲ್ಲಿ ಇಬ್ಬರನ್ನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕೇ ಹೊರತು ಒಬ್ಬರನ್ನ ಶೋಷಣೆ ಮಾಡೋ ದೃಷ್ಟಿಯಿಂದ ನೋಡಬಾರದು. ಶಶಿರೇಖರ್ನ ಹುಡುಗಿ ಲಾರಿ ಸಿಕ್ಕೊಂಡಿದ್ದಾಳೆ ನಿಜ, ಆಕೆ ಆಸ್ಪತ್ರೆಯಲ್ಲಿದ್ದಾಳೆ ನಿಜ, ಅವಳಿಗೆ ಅನ್ಯಾಯವಾಗಿದೆ ನಿಜ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಆಕೆ ಚಿಕಿತ್ಸೆಗೆ ಶುಶ್ರೂಷೆಗೆ ವೆಚ್ಚ ಕೇಳಲಿ, ಧಾರಾಳವಾಗಿ ತಗೊಳ್ಳಿ. ಅದು ಬಿಟ್ಬಿಟ್ಟು ಇದೇ ಸಮಯ ಅನ್ಬಿಟ್ಟು ಲಕ್ಷಾಂತರ ಹಣ ವಸೂಲು ಮಾಡಕ್ಕೆ ನಿಂತ್ಕೊಳ್ಳೋ ದಿಟ್ಟತನ ತೋರಿಸೋದು ತಪ್ಪು. ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಶೀಘ್ರವಾಗಿ ವಸ್ತುಗಳನ್ನ ಸಾಗಿಸಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಲಾರಿಗಳನ್ನ ಇಟ್ಟಿದ್ದಾರೆ ಹೊರತು ಅವರ ಹತ್ಯೆ ಮಾಡಕ್ಕಲ್ಲ. ಇಂಥ ಆಕ್ಸಿಡೆಂಟ್ ನಡೆದಾಗಲೆಲ್ಲ ಒಬ್ಬೊಬ್ಬರಿಗೂ 15 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ತಾ ಹೋದ್ರೆ 10 ಆಕ್ಸಿಡೆಂಟ್ ನಡೆದಾಗ 1 ಕೋಟಿ ರೂಪಾಯಿಗೂ ಹೆಚ್ಚು ಕೊಡಬೇಕಾಗುತ್ತೆ. ಹೀಗೆ ಲಕ್ಷಾಂತರ ಕೊಡದೆ ನ್ಯಾಯ ಅನ್ನೋದಾಯ್ತು ಅಂತಂದ್ರೆ ಬುಲೆಟ್ ಕಂಪನಿ ಯಾಕಿರ್ಬೇಕು? ಯಾಕೆ ವ್ಯಾಪಾರ ಮಾಡಬೇಕು? ಯಾವ ಪುಣ್ಯಕ್ಕೋಸ್ಕರ ಸಂಸ್ಥೆ ಇರಬೇಕು? ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಅದರ ಹೊಟ್ಟೆನೆ ಕುಯ್ದು ನೋಡೋ ಜಾಣತನ ಇದು. ಯುವರ್ ಆನರ್, ಈ ದಿವಸ ಒಂದು ಲಾರಿ ಬೆಲೆ 3-4 ಲಕ್ಷ ಬೆಲೆ ಆಗುತ್ತೆ. ಒಂದು ಆಕ್ಸಿಡೆಂಟ್ ಆದಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಅಂತಂದ್ರೆ 4-5 ಲಾರಿ ಮೊತ್ತ ಆಯ್ತು. ಅಕಸ್ಮಾತ್ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿ 50 ಜನ ಸತ್ತರೆ ಆ ಕಂಪನಿಯವರು ಸತ್ತವರ ಒಬ್ಬೊಬ್ಬರ ಹೆಸರಲ್ಲೂ 4-5 ಪ್ಲೇನ್ ಕೊಳ್ಳೋಷ್ಟು ಹಣ ಕೊಡೋಕ್ಕಾಗುತ್ತೇನು? ಇಟ್ ಈಸ್ ರೆಡಿಕ್ಯುಲಸ್ ಟು ಆ ಸಚ್ ಎ ಹ್ಯೂಜ್ ಅಮೌಂಟ್. ಇಟ್ ಈಸ್ ಇನ್ಹ್ಯೂಮನ್. ಯುವರ್ ಆನರ್,
ಒಂದು ಸಣ್ಣ ಆಕ್ಸಿಡೆಂಟ್ ಇಂದ ಒಂದು ಬಂಗ್ಲೆ ಕೊಂಡ್ಕೊಂಡು ಕಾರ್ ಇಟ್ಕೊಂಡು ಕೂಬೇರ್ನಾಗ್ ಬಹಳಷ್ಟು ಹಣ ಸಂಪಾದನೆ ಆಗೋದಾದ್ರೆ ಎದುರು ಬರೋ ಲಾರಿಗೆ ಯಾರು ಹೆದರ್ತಾರೆ, ಬಸ್ ಯಾರು ಭಯ ಪಡ್ತಾರೆ? ಇವರ ಆನರ್ ಅಕಸ್ಮಾತ್ ಅರಿದೇ ಆಗಿರೋ ಅಪಘಾತನೇ ಮುಂದಿಟ್ಕೊಂಡು ಅನ್ಯಾಯದ ರೀತಿಯಲ್ಲಿ ಪರಿಹಾರ ಕೇಳ್ತಿರೋ ಜನರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿ ನನ್ನ ಕಕ್ಷಿಗಾರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಬೇಡ್ಕೋತೀನಿ. Thank you. ಇವರ ಎದುರುಪಕ್ಷದ ನ್ಯಾಯವಾದಿಗಳು ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿ ಶೀಘ್ರವಾಗಿ ವಸ್ತುಗಳನ್ನ ಸಾಧಿಸೋದಿಕ್ಕಿದೆಯೇ ಹೊರತು ಹತ್ಯೆ ಮಾಡೋದಕ್ಕಲ್ಲ ಅಂತ ವಿವರಣೆ ಹೇಳಿದ್ರು. ತುಂಬಾ ಸಂತೋಷ. ಕಳೆದ 2 ವರ್ಷಗಳಲ್ಲಿ ದೇಶದ ನಾನಾ ಕಡೆ ಈ ಲಾರಿಗಳಿಂದ 22 ಅಪಘಾತಗಳು ನಡೆದಿವೆ. ಈ ಮಾಡರ್ನ್ ಟ್ರಕ್ ಕಂಪನಿಯವರು ಗುಟ್ಟಾಗಿ ಕ್ವಾಲಿಟಿ ಟೆಸ್ಟ್ ಮಾಡಿಸಿದಾಗ ಬ್ರೇಕ್ ಲೈನ್ ಸರಿಯಾಗಿದೆ ಅಂತಾನು, ವೇಗವಾಗಿ ಹೋಗುವಾಗ ಬ್ರೇಕ್ ನ ಒತ್ತಿದ್ರೆ ಟ್ರಕ್ಕು 2 ಅಡಿ ಎಡಕ್ಕೆ ಚಿಮ್ಮುತ್ತೆ ಅಂತ ರಿಪೋರ್ಟ್ ಬಂತು. ಇಂಥದ್ದೇ 1000 ಲಾರಿ ಇರೋ ಕಂಪನಿ ಅದಕ್ಕೇನು ಆಕ್ಷನ್ ತಗೊಳ್ತು? ರಿಪೋರ್ಟ್ ನ ಮ್ಯಾನೇಜ್ಮೆಂಟ್ ಸೇಫ್ ನಲ್ಲಿ ಗುಟ್ಟಾಗಿಡ್ತು, ಬೀಗ ಹತ್ತು. ಯಾಕೆ? ಈ ಲಾರಿಗಳನ್ನ ತಯಾರು ಮಾಡ್ತಾ ಇರೋ ಕಂಪನಿನೇ ಅವರದು. ಈಗಾಗಲೇ ರಸ್ತೆಯಲ್ಲಿ ಓಡಾಡ್ತಾ ಇರೋ ಲಾರಿಗಳ ಅವಸ್ಥೆ ಹೀಗಿದೆ ಅಂತ ಪ್ರಚಾರ ಆದ್ರೆ ಕಂಪನಿ ಕೆಟ್ಟ ಹೆಸರು ಬರುತ್ತೆ ಅಂತ. ಇವರಾನ ಇದು ಇದು ಆ ವರದಿ. ಯುವರ್ ಆನರ್, ಈ ದಾಖಲೆಗಳು ಹ್ಯಾಕ್ ಸಿಕ್ತು ಅಂತ ಅನ್ನೋದನ್ನ ನಾನು ತಿಳ್ಕೋಬೇಕು. ಕಳ್ತನ ಮಾಡಿಸ್ತೇನೆ, ಅದಕ್ಕೆ ಬೇಕಾದ್ರೆ ಕಂಪನಿ ನನ್ನ ಮೇಲೆ ಥೆಫ್ಟ್ ಕೇಸ್ ಹಾಕಲಿ, ತಾವೇ ವಾದ ಮಾಡಿ. ಯುವರ್ ಆನರ್, ಶಶಿರೇಖೆ ಯಾರು? ಅವಳು ಏನಾಗಿದ್ಲು? ಈಗ ಏನಾಗಿದ್ದಾಳೆ? ಯಾಕಿಷ್ಟೊಂದು ಹಣ ಪರಿಹಾರ ಕೇಳ್ತಾ ಇದ್ದಾಳೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರೆ ನ್ಯಾಯಾಲಯ ಯಾವ ರೀತಿಯಲ್ಲೂ ಸಹಾಯ ಮಾಡಲಾರದು. ಅದಕ್ಕೋಸ್ಕರ ಒಂದು ವಿಡಿಯೋ ಕ್ಯಾಸೆಟ್ ತೋರಿಸೋದಕ್ಕೆ ನನಗೆ ಅವಕಾಶ ಕೊಡಬೇಕು. ಪ್ರೊಸೀಡ್. ಪ್ಲೇ ಆನ್ ದಿ ವಿಡಿಯೋ. ಬಡತನದಲ್ಲಿರೋ ಹೆಣ್ಣಾದರೂ ಶಶಿರೇಖೆ ಸಹಜ ಸುಂದರಿ, ಚಲುವೆ, ಸೌಂದರ್ಯ ಸ್ಪರ್ಧೆಯಲ್ಲಿ ಸೌಂದರ್ಯ ರಾಣಿ ಅಂತ ಬಿರುದು ಪಡೆದವಳು. 16 ವರ್ಷಗಳ ಶ್ರಮದಿಂದ ನಾಟ್ಯಾಭ್ಯಾಸ ನಡೆಸಿ ಅನೇಕ ಪ್ರದರ್ಶನಗಳನ್ನು ಕೊಟ್ಟ ನಾಟ್ಯರಾಣಿ ವಿದೇಶಗಳಿಗೆಲ್ಲ ಹೋಗಿ ನಾಟ್ಯಕಲೆಯ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನೋ ಹಂಬಲ ಹೊತ್ತಿದ್ದ ಹೆಣ್ಣು, ಭವಿಷ್ಯದ ಬಗ್ಗೆ ಸುಂದರವಾದ ಸ್ವಪ್ನಗಳನ್ನು ಕಾಣ್ತಾ ಇದ್ದ ಆ ಹೆಣ್ಣಿನ ಸ್ಥಿತಿ ಇವತ್ತು. ಇದು ಇವತ್ತಿ ಹೆಣ್ಣಿನ ಸ್ಥಿತಿ. ಶಶಿರೇಖೆ ತಂದೆಯಲ್ಲಿ ತಬ್ಬಲಿ, ಆಸ್ತಿ ಇಲ್ಲದ ಬಡವಳು, ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ನಾಟ್ಯಾಭ್ಯಾಸ ಮಾಡ್ತಾ ಕಾಲೇಜು ಓದ್ತಾ ಇದ್ದ ಹುಡುಗಿ, 15 ಲಕ್ಷ ರೂಪಾಯಿ ಪರಿಹಾರ ಕೇಳಿದಾಳೆ ನಿಜ, ಏನು ಬೆಂಚ್ ಕಾರ್ ತಗೊಂಡು ಡ್ರೈವ್ ಮಾಡ್ಕೊಂಡು ಓಡಾಡೋದಕ್ಕ ಅಥವಾ ಮೈತುಂಬ ಒಡವೆಗಳನ್ನ ತೊಟ್ಕೊಳ್ಳೋದಕ್ಕ? ಅದೇ ಜನ್ಮದಲ್ಲಿ ಸಾಧ್ಯನಾ? ಅವಳು ಚೆನ್ನಾಗಿದ್ದಿದ್ರೆ ನಾಟ್ಯ ಸರಸ್ವತಿಯಿಂದ ಬಿರುದು ತಗೋತಿದ್ಲು, ದೇಶ ವಿದೇಶಗಳನ್ನ ಸುತ್ತಾ ಇದ್ಲು, ಕೀರ್ತಿ ಜೊತೆಲಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಿದ್ದು. ಇಂಥ ಉಜ್ವಲ ಭವಿಷ್ಯ ಸುಟ್ಟು ಬೂದಿಯಾದದ್ದು ಯಾವುದರಿಂದ? ಈ ಅಪಘಾತದಿಂದ. ಇವರಾನ ಬಂಗ್ಲೆ ಕೊಂಡ್ಕೊಂಡು ಕಾರ್ ಇಟ್ಕೊಂಡು ಕುಬೇರ್ನ ಹಾಗೆ ಬಹಳಷ್ಟು ಧನ ಸಂಪಾದನೆ ಆಗೋ ಹಾಗಿದ್ರೆ ಇಂಥ ಆಕ್ಸಿಡೆಂಟ್ ಯಾರು ಹೆದರ್ತಾರೆ ಅಂತ ಮಾನ್ಯ ಬ್ರಿಗಾನ್ಸೋ ಅವ್ರು ಹೇಳಿದ್ರು. ನಾನೀಗ ಅವ್ರಿಗೆ ಅಂಥ ಸುವರ್ಣಾವಕಾಶ ಕೊಡ್ತೀನಿ, 15 ಲಕ್ಷ ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ. ಅವರು ಈ ರೀತಿ ಕೈಕಾಲು ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದಾರೆ? ಆರ್ಡರ್, ಆರ್ಡರ್. ಯುವರಾನ, ನನ್ನ ಕಕ್ಷಿಗಾಳಿಗೆ ಅನ್ಯಾಯವಾಗಿದೆ, ಆಕೆ ಜೀವಂತ ಹೆಣವಾಗಿ ಬದುಕಬೇಕಾಗಿದೆ. ಈ ಸ್ಥಿತಿಲಿರೋ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ, ಯಾರು ಕಾಪಾಡ್ತಾರೆ, ಯಾರು ನೋಡ್ಕೋತಾರೆ? ವಯಸ್ಸಾದ ತಾಯಿನೂ ಕಣ್ಣು ಮುಚ್ಕೊಂಡ್ರೆ ಆಕೆಗೆ ನೀರು ಕೊಡೋದಕ್ಕಾದ್ರೂ ಯಾರಿರ್ತಾರೆ?
ಆಕೆನ ಅಕ್ರೆಯಿಂದ ನೋಡ್ಕೊಳ್ಳೋದಕ್ಕೆ ಸೇವೆ ಮಾಡೋದಕ್ಕೆ ಆಳುಗಳ ಅವಶ್ಯಕತೆ ಇದೆ. ಸಾಯೋ ತನಕ ಬದುಕೋದಕ್ಕೆ ಹಣದ ಅವಶ್ಯಕತೆ ಇದೆ. ತಾವು ಕರುಣೆ ತೋರಿಸಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಮೊಕದ್ದಮೆಯನ್ನು ಪರಿಶೀಲಿಸಿದ ಮೇಲೆ, ವಾದ ವಿವಾದಗಳನ್ನು ಕೇಳಿ ವಿಮರ್ಶಿಸಿದ ಮೇಲೆ, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಶಶಿರೇಖಳಿಗೆ 15 ಲಕ್ಷ ರೂಪಾಯಿಗಳನ್ನು ಪರಿಹಾರ ಧನವಾಗಿ ಕೊಡಲೇಬೇಕೆಂದು ನ್ಯಾಯಾಲಯವು ತೀರ್ಪನ್ನು ಕೊಟ್ಟಿರುತ್ತದೆ. ಕನ್ಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸಾಗರ್. 45 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾ ಸೋತ ಮೊಟ್ಟ ಮೊದಲೇ ಕೇಸು. ಆದರೂ ಹೆಮ್ಮೆ ಪಡ್ತೀನಿ, ಆನಂದ ಪಡ್ತೀನಿ. ಏಕೆ? ಈ ದಿವಸ ಒಂದು ಸಿಂಹದ ಮರಿ ಜೊತೆ ನಾವು ಹೋರಾಡಿದೆ. ಮಿಸ್ಟರ್ ರಾಘವಾಚಾರ್, ಮಿಸ್ಟರ್ ಸಾಗರ್ ನಿಮಗೆ ಜೂನಿಯರ್ ಅಲ್ಲ, ನಮಗೂ ನಿಮಗೂ ಇಬ್ಬರಿಗೂ ಸೀನಿಯರ್. ಯು ಆರ್ ರಿಯಲಿ ಗ್ರೇಟ್. ತಾವಷ್ಟು ದೊಡ್ಡ ಮಾತಾಡಬಾರದು. ಈ ಗೆಲುವಿ ಕಾರಣ ನನ್ನ ಹೋರಾಟದ ಹಿಂದೆ ಅಡಗಿದ್ದ ಸತ್ಯ. ತಮ್ಮಂತಹ ಹಿರಿಯರ ಆಶೀರ್ವಾದ. ನೀನೇ ಗೆಲ್ತಿ ಅಂತ ನಿಮ್ಮ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮಿಂದ ಶಶಿರೇಖಾಗೆ ತುಂಬಾ ಉಪಕಾರ ಆಯ್ತು ಸರ್. ಎಲ್ಲಿ ಹೋಗ್ತಾ ಇದೀಯ ಸಾಗರ್? ನಿನಗೋಸ್ಕರ ಸ್ಪೆಷಲ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇರು, ಬರ್ತೀನಿ. ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಸಾಗರ್. ಆಮೇಲೆ ನೋಡ್ತೀನಿ ನಿನ್ನ. ನಾಟ್ಯ ರಾಣಿ ಶಶಿರೇಖೆಗೆ 15 ಲಕ್ಷ ಪರಿಹಾರ ನೀಡಲೇಬೇಕೆಂದು ನ್ಯಾಯಾಲಯದ ತೀರ್ಪು. ಅಳ್ಬೇಡ ಶಶಿ, ಅಳ್ತಿಲ್ಲ ಕಣೆ. ಇದು ಆನಂದ ಬಾಷ್ಪ. ಕಷ್ಟ ಕಾಲದಲ್ಲಿ ನಮ್ ಭಾಗದ ದೇವರು ಬಂದಾಗ ಬಂದು ಕಾಪಾಡಿದ್ರಪ್ಪ ನೀವು. ಕೃತಜ್ಞತೆಯಿಂದ ನಿಮ್ಗೆ ಕೈ ಮುಗಿಯೋಣ ಅಂದ್ರೆ ಆ ದೇವ್ರ ನನ್ನ ಕೈಯೇ ಕಿತ್ಕೊಂಡ್ಬಿಟ್ಟ. ದಯವಿಟ್ಟು ನೀವು ನಡೆದು ಹೋದ ಘಟನೆ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ನೀವು ನಿಮ್ಮ ಮಗಳಿಗೆ ಸ್ವಲ್ಪ ಸಮಾಧಾನ ಹೇಳಬೇಕು. ಇದು ಆಕಸ್ಮಿಕವಾದ ಘಟನೆ, ನಡೆದು ಹೋಯ್ತು, ಏನು ಮಾಡೋದಕ್ಕಾಗೋದಿಲ್ಲ. ಯಾರ್ಯಾರು ಸಮಾಧಾನ ಹೇಳೋಕ್ಕೂ ಆಗಲ್ಲ. ಸಮಾಧಾನ ನಮ್ಮಲ್ಲೇ ಇದೆ, ನಾವೇ ಮಾಡ್ಕೋಬೇಕಷ್ಟೇ. ಏ ಸಾಗರ್ ಹಿಯಾ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿದೆ, ಆಫೀಸಿಗೆ ಬರ್ತೀರಾ? ಸರಿ ಸರಿ, ಈಗಲೇ ಬರ್ತೀನಿ. ಸಾಗರ್, ಇವತ್ತು ನಾನು ನಿನಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ, ಬಾ ಊಟ ಮಾಡೋಣ. ನಾನೀಗ ಅರ್ಜೆಂಟಾಗಿ ರಾಘವ ಚರತ್ರ ಹೋಗ್ತಾ ಇದ್ದೀನಿ, ನನಗೋಸ್ಕರ ಊಟ ಕಾಯ್ಬೇಡ ನೀನು. ಊಟ ಮಾಡ್ಕೊಂಡು ಸಾಗರ್. ಸಾಗರ್ ಹುಡುಗಾಟ. ಎಸ್ ಅಂದ್ರೆ ಏನು ಗೊತ್ತಾ? ಸರಳ. ಅಲ್ಲ, ಸಾಗರ್ ಅಂತ. ಈ ಹೃದಯದಲ್ಲಿರೋದು ಸಾಗರ್ ಅಂತ ತೋರಿಸುತ್ತೆ ಇದು. ನಾನೇ ಯಾಕೆ ಹಾಕೊಳ್ಳಿ, ಸಾಗರೇ ತನ್ನ ಕೈಯಿಂದ ಹಾಕ್ಲಿ. ಏನೇ ಸುಧಾ, ಬರೀ ಚಾಕ್ಲೇಟ್ ಮೇಲೆ ನಿನ್ ಬರ್ತಡೇನ ಮುಗಿಸ್ತಾ ಇದೀಯಾ? ನನ್ನ ಬರ್ತ್ಡೇ ಆಗಿದ್ರೆ ಎಲ್ರು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತಿದ್ದೆ. ಹಲೋ ಹಲೋ ಸಾಗರ. ನಾನಪ್ಪ ಕಾಳಿಂಗರಾಯ ಮಾತಾಡ್ತಿರೋದು. ಸಾಗರ್ ಸರಳನ ಕರ್ಕೊಂಡು ತಕ್ಷಣ ಹೊರಟಪ್ಪ. ಯಾಕೆ ಮಾವ? ಸಾಗರ್, ನಿಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ನಪ್ಪ.
ಸಾಗರ ಏನಪ್ಪ ಇದು ಮನಗೂ ಬರದೆ ಊಟನೂ ಮಾಡದೆ ಹಗಲು ರಾತ್ರಿ ಹೀಗೆ ಕೂತಿದ್ರೆ ಹೇಗಪ್ಪ ನನ್ನ ಮಾತು ಕೇಳು ಗಟ್ಟಿಯಾಗಿ ಒಂದ್ಸಲ ಒಂದೇ ಉಸಿರು ಹತ್ತುಬಿಡು ಮನಸ್ಸು ಹಗುರಾಗುತ್ತೆ ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತೋ ಏನ್ ಮಾಡೋಕಾಗುತ್ತಪ್ಪ ಭಾವನೆ ಆಯಸ್ಸು ಮುಗಿದಿತ್ತು ಋಣ ಹರಿದಿತ್ತು ದೇವರು ಕರ್ಕೊಂಡು ಬಿಟ್ಟ ಹೋದವ್ರು ಮತ್ತೆ ಬರೋಲ್ಲ ಅಪ್ಪ ಮನಸ್ಸು ದೃಢ ಮಾಡ್ಕೋ ನೀನು ಊಟ ಮಾಡಲಿಲ್ಲ ಅಂತ ಸರಳನೂ ಊಟ ಮಾಡಿಲ್ಲ ಅವಳು ನಿನ್ನ ಮೇಲೆ ಪಂಚಪ್ರಾಣ ಇಟ್ಕೊಂಡಿದ್ದಾಳಲ್ಲೋ ಅವಳಿಗೋಸ್ಕರ ಒಂದು ತುತ್ತನ್ನ ತಿನ್ನಬಾರೋ ತಾಯಿಲ್ ತಬ್ಲಿನ ಹಿಂಗ ಬಡಿದು ಕೊಲ್ಲೋದು ನೀವು ಅವರಮ್ಮ ಹೋದಾಗಲೇ ನೆಗೆದು ಬೀಳದೆ ಇನ್ನು ಬದುಕಿದಾನೆ ನಮ್ಮ ಪ್ರಾಣ ತಿನ್ನೋಕೆ ಏನ್ ಲಕ್ಷ್ಮವ ಸೌದೆ ಮುರಿತಾ ಇದೀಯಾ ಚೆನ್ನಾಗಿದ್ಯಾ ಏನಪ್ಪಾ ಅಂದೆ ಹೊಟ್ಟೆ ತುಂಬಾ ಬೆಂಕಿ ಇಟ್ಕೊಂಡು ನನ್ ಚೆನ್ನಾಗಿದ್ದೆ ಅಂತ ಕೇಳ್ತಿದ್ದೀಯಾ ದೊಡ್ಡ ಎಲ್ಲಿ ಒಳಗವ್ರೆ ಬಾಪ್ಪ ಬಾ ನೋಡಿದ್ರ ಯಾರ್ ಬಂದವ್ರೆ ಹೊಡಿಯಾ ಯಾಕೆ ಹಿಂಗ ಆಗ್ಬಿಟ್ಟಿದ್ದೀರಿ ಬನ್ನಿ ಬನ್ನಿ ತಲೆಗೆ ಇಷ್ಟೊಂದು ಹಚ್ಕಂದ್ರೆ ಹೆಂಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಮ್ ಮಾವರು ಸಿಕ್ಕಿದ್ರು ಯಾವ ಮಾವ ಓ ಕಾಳಿಗ್ರಾಯನ ಹೌದು ಏನಂತ ಒಂದು ನೀವು ಎರಡು ದಿವಸದಿಂದ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಅಂತ ಕಣ್ಣೀರ್ ಹಾಕಿದ್ರು ಪಾಪ ಅದಕ್ಕೆ ನೀನೇನು ಹೇಳಿದೆ ಆ ಮೊಸಳೆ ಕಣ್ಣೀರಿಗೆ ನಾನು ಏನು ಹೇಳಿ ತಿನ್ನಪ್ಪ ನನಗೆ ಯಾಕೋ ಏನು ತಿನ್ಬೇಕು ಅಂತ ನೆನಸ್ತಾ ಇಲ್ಲ ಲಕ್ಷ್ಮವ ಹಂಗಲ್ಲ ಅನ್ಬಾರ್ದಪ್ಪ ನಮ್ಗೆಲ್ಲ ಅನ್ನ ಹಾಕೊಂಡು ನೀನು ನೀನೇ ಉಪವಾಸ ಇದ್ರೆ ಹೆಂಗೆ ಈ ಮಾತು ಮಾತ್ರ ನನ್ಗೆ ಹಿಡಿಸೋದಿಲ್ಲ ಈ ಜಗತ್ತಲ್ಲಿ ಯಾರು ಯಾರು ಅನ್ನ ಕೊಡೋದಕ್ಕಾಗೋದಿಲ್ಲ ಎಲ್ರಿಗೂ ಅನ್ನ ಕೊಡೋ ನಾ ದೇವರು ಸರಿ ಕಣಪ್ಪ ಹಂಗೆ ಆಗ್ಲಿ ತಿನ್ನು ನಾನು ತಿನ್ನಿಸ್ಲ ಲಕ್ಷ್ಮವ್ವ ನಮ್ಮಮ್ಮನ್ನ ಕಳ್ಕೊಂಡ ಮೇಲೆ ನಾನು ತಾಯಿ ಪ್ರೀತಿ ಕಂಡಿದ್ದೇ ನಿನ್ನಿಂದ ನಾನು ಯಾವ ಸೀಮೆ ತಾಯಿ ಬಿಡಪ್ಪ ಬಡಿಯ ನಿಮ್ ತಂದೆಯವರು ಇತ್ತೀಚೆಗೆ ತುಂಬಾ ಕೊರಗ್ತಾ ಇದ್ರು ಎಷ್ಟೋ ದಿನ ನಂತವ ದೊಡ್ಡಯ್ಯ ನಾನು ಎರಡನೇ ಮದುವೆ ಮಾಡಿಕೊಂಡು ತುಂಬಾ ಅನ್ಯಾಯ ಮಾಡಿಬಿಟ್ಟಿ ಕಣೋ ಅಂತ ಕಣ್ಣೀರಾಗ್ತಾ ಇದ್ರು ಆ ಕಾಳಿಂಗರಾಯನ್ ನೆರಳು ಕಂಡ್ರೆ ಸಾಕು ನಿಮ್ ತಂದೆ ತುಂಬಾ ಎದುರ್ತಿದ್ರು ನನಗೆ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ನಿಜ ಏನಮ್ಮ ನೀನ್ ಹೇಳಿದ್ದು ಹೌದಪ್ಪ ಸಾಗರ್ಗ ಮೇಷ್ಟ್ರು ಮಗಳ ಮೇಲಿನ ವ್ಯಾಮೋಹ ಇನ್ನೂ ಹೋಗಿಲ್ಲ ಅವರಿಬ್ರು ಗುಟ್ಟಾಗಿ ಮೀಟ್ ಮಾಡೋದನ್ನ ಜೊತೆಲಿ ಓಡಾಡೋದನ್ನ ನಮ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ ಚೆನ್ನಾಗಿದೆ ನೀನ್ ಅವನ್ ಪ್ರೀತಿ ಸಂಪಾದನೆ ಮಾಡ್ಲಿಂತ ನಿನ್ನ ಬೆಂಗಳೂರಿಗೆ ಕಳಿಸಿ ಇಬ್ರು ಒಂದೇ ಮನೆಯಲ್ಲಿ ಇಟ್ರಿ ಇಷ್ಟೆಲ್ಲ ನೀನ್ ಮಾಡಿದ್ದು ನಾನೇನ್ ಮಾಡ್ಲಪ್ಪ ನಾನ್ ಹತ್ರ ಹೋದ್ರೆ ಕಂಬಳಿ ಹುಳು ನೋಡ್ದ ಹಾಗೆ ದೂರ ದೂರ ಓಡ್ ಹೋಗ್ತಾನೆ ನೀನ್ ಚಿಕ್ಕ ವಯಸ್ಸಿನಲ್ಲಿ ಅವನು ಕೊಟ್ಟಿರೋ ಕಷ್ಟನ ಅವನಿನ್ನೂ ಮರ್ತಿಲ್ಲ ಅವಕಾಶ ಸಿಕ್ತಾಗ್ಲಿಲ್ಲ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಹಂಗಸ್ತಾನೆ ಅವನಿರೋ ರೀತಿ ನೋಡಿದ್ರೆ ಈ ಆಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ ಅಂತ ಕಾಣುತ್ತೆ ಸರಳ ಈ ಕಾಳಿಂಗರಾಯನ ಕೆಪಾಸಿಟಿ ಏನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಕೊಬ್ಬದ ಗುಳಿಗೆ ಹೇಗೆ ಮೂಗುದಾರ ಹಾಕಿ ಪಳಗಿಸ್ಬೇಕು ಅನ್ನೋದು ನನಗ್ ಗೊತ್ತು ಆ ಸಾಗರ್ನ ಬದುಕಿನ ಬಂಡವಾಳನೇ ನನ್ ಮುಷ್ಟಿಲಿದೆ ಗೊತ್ತಾ ಅವನ್ ನನ್ ಎದುರಟ್ಟ ಹಾಕಿದ್ರೆ ಅವನ ಡಬ್ಬಲ್ ಬೇವಾರ್ತಿ ಆಗೋದು ಡೆಫಿನೆಟ್ ಉಪಚಾರ ಮಾಡಿಸ್ಕೊಳಕಲ್ರಿ ನಾನು ಇಲ್ಲಿ ಬಂದಿರೋದು ಬನ್ರಿ ಇಲ್ಲಿ ಅದೇ ನೀವು ಇಷ್ಟು ಖಾರವಾಗಿ ಮಾತಾಡ್ತಾ ಇದೀರ ನೀವು ಏನ್ರಿ ಯಾವ್ದೋ ಕಾಲದಲ್ಲಿ ಆ ಹುಡುಗನಿಗೆ ಎರಡಕ್ಷರ ಕಲಿಸಿದ ಸಲಿಗೆ ನಾನು ನೆವ ಮಾಡ್ಕೊಂಡು ನಿಮ್ಮ ಮಗಳ ವಯ್ಯಾರ ನಾ ಹುಡುಗನ ಮುಂದೆ ತೋರಿಸಿ ಅವನಿಗೆ ಗಂಟಾಕಿ
ವಿಶ್ವನಾಥ ರಾಯರ ಆಸ್ತಿಗೆ ನಿಮ್ಮ ಮಗಳು ಯಜಮಾನ್ತಿ ಆಗೋದಿಕ್ಕೆ ಸಂಚು ಮಾಡ್ತಾ ಇದ್ದೀರನ್ರಿ? ಮುಚ್ಚಯ್ಯ ಬಾಯಿನ. ಇತಿಹಾಸ ಏನು ಅಂತ ಒಂದ್ಸಲ ಯೋಚನೆ ಮಾಡಿದೀಯಾ? ಕೈ ಹಿಡಿದು ಹೆಂಡತಿನ ಕಾಕೊಂಡು ಕಣ್ಣೀರ್ ಹಾಕ್ತಾ ನಿಂತಿದ್ದ ವಿಶ್ವನಾಥ ರಾಯರ ಹತ್ರ ಬಂದು ಅವ್ರನ್ನ ಪುಸರಾಯಿಸಿ ಅವ್ರಿಗೆ ನಿನ್ ತಂಗಿನ ಕೊಟ್ಟು ಮದುವೆ ಮಾಡಿ ಆಮೇಲೆ ಆ ಮನೆ ಅಧಿಕಾರ ವಹಿಸ್ಕೊಂಡಿ. ಅವ್ರು ಒಬ್ಬನೇ ಒಬ್ಬ ಮಗನ್ನ ಬಟ್ಟೆ ಕೂಳು ಹಾಕದೆ ಬೀದಿ ಬಿಕಾರಿ ಮಾಡಿದೆ. ದಿಕ್ಕಿಲ್ಲದೆ ಪರದೇಶಿಯಾಗಿ ನಿಂತಿದ್ದ ಆ ಹುಡುಗನ ಕರ್ಕೊಂಡು ಬಂದು ವಿದ್ಯೆ ಹೇಳ್ಕೊಟ್ಟವನಯ್ಯ ನಾನು. ಏ ತಲೆಯೆಲ್ಲ ಮಾತಾಡ್ಬೇಡ, ಅದಕ್ಕೆ ಬೇಕಾದ ಕೂಲಿ ಬಿಸಾಡಿಸ್ಕೋ. ನಿನ್ ಹಾಗೆ ಹಣಕ್ಕೋಸ್ಕರ ಕೆಲಸ ಮಾಡೋನಲ್ಲಯ್ಯ ನಾನು. ಭಾವನ ಹಣ ಕದ್ದು ಆಸ್ತಿ ಮಾಡ್ಕೊಂಡೆ, ಹಾಲಿನ ಡೈರಿ ಇಟ್ಟೆ, ಸಕ್ಕರೆ ಕಾರ್ಖಾನೆ ಕೊಂಡ್ಕೊಂಡೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವತ್ತಿಲ್ದ ಪ್ರೀತಿ ಇವತ್ತು ಬಂದ್ಬಿಡ್ತು ಸಾಗರ ಮೇಲೆ ನಿಂಗೆ. ಎಲ ಮೇಷ್ಟ್ರೆ, ಹಸುವಿನಂತ ಮನುಷ್ಯ ಅಂತ ನಾನ್ ತಿಳ್ಕೊಂಡಿದ್ದು ನನ್ನ ಮೇಲೆ ಸವಾರಿ ಮಾಡ್ತೀಯಾ? ಹಸುಗಳಿಗೂ ದೇವರ ಎರಡು ಗಟ್ಟಿಯಾದ ಕೊಂಬ ಕೊಟ್ಟಿದ್ದಾನೆ ನಿನ್ನಂತ ಅಯೋಗ್ಯದಿಂದ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯೋ ಬೇಟ್ರೆ, ಸಾಗರ್ ನನ್ನ ನಡಿಯ, ನನ್ನ ಮಗಳ ಗಂಡ, ಅವನಿ ಬುದ್ಧಿ ಹೇಳಿ ಮದುವೆ ನಡೆಯುವಾಗ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ. ಏನಯ್ಯ ಏನಯ್ಯ ಮಾಡ್ತಿ? ಕಾಳಿಂಗ್ರಾಯ, ಕಾಲ ಈಗ ಬದಲಾಗಿದೆ, ಸಾಗರ್ ಈಗ ಎಚ್ಚೆತ್ಕೊಂಡಿದ್ದಾನೆ. ನೀನು ತಲೆ ಕೆಳಗಾಗಲಾಗ ಹಾಕಿದ್ರು ನಿನ್ನ ಆಟ ಅವನ ಮುಂದೆ ಸಾಗಲ್ಲ. ನೋಡ್ತೀನಿ ನೋಡ್ಕೋತೀನಿ. ಪಿಪಿ ಉದೋ ಮಕ್ಕಳಿಗೆ ಆ ಹೇಳ್ಕೊಡೋ ತರಕಲಾಂಟಿ ಮೇಷ್ಟ್ರು ನಿನಗೇ ಇಟ್ಟು ಕೊಬ್ಬಿರೋವಾಗ ಊರ್ನ ಹೆಬ್ಬುಲಿ, ನನಗಿನ್ನೆಷ್ಟು ಗೈರತ್ತಿರ್ಬೇಕು ನೋಡ್ಕೋತೀನಿ. ಹೋಗಯ್ಯ ಕಂಡಿದ್ದೀನಿ. ಯಾಕೆ ಮೇಷ್ಟ್ರ ಅವ್ರ ಅಂಕಿಸ್ಕೊಂಡಾಯ್ತವ್ರ? ಅಯ್ಯೋ ತಲೆ ಕೆಟ್ಟ ಮನುಷ್ಯ, ನಾಳೆ ಅಮಾಸೆ ಅಲ್ವಾ, ಸ್ವಲ್ಪ ಏರಿದೆ ಅಷ್ಟೇ. ಬನ್ರ ಸಾಗರ, ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಪ್ಪ? ಯಾವ್ದಕ್ಕೆ ಮಾಡ್ಬೇಕಾದ ಕರ್ಮಗಳೆಲ್ಲ ಮುಗೀತಲ್ಲ, ಈಗ ಮುಂದಿನ ವ್ಯವಹಾರ ಏನು ಅಂತ ಕೇಳ್ದೆ. ಕೇಳೋದಕ್ಕೇನಿದೆ ಮಾವ, ಊರ್ ಹೋಗ್ತೀನಿ ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಅಯ್ಯೋ ನಿನ್ ಊರ್ಗೆ ಹೋದ್ರೆ ಇಲ್ಲೋ ಆಸ್ತಿ ಪಾಸ್ತಿನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ? ಮಾವ ಹೀಗ್ ಕೇಳ್ತಿದ್ದಿ, ಇಷ್ಟು ದಿವಸ ನೀನೇ ತಾನೇ ನೋಡ್ಕೋತಾ ಇದ್ದೆ. ಇಷ್ಟು ದಿನದ ವಿಷಯ ಬೇರೆ, ನಮ್ ಭಾವ ಇದ್ದ ಅವನಿಗೋಸ್ಕರ ನಾನಿದ್ದೆ, ಈಗ ನಾನಿದ್ದೀನಲ್ಲ. ನೀನಿದನ್ ಬಾಯಲ್ಲಿ ಹೇಳಿದ್ರೆ ಸಾಲದು, ನೀನ್ ನಮ್ಮವನಾಗದೆ ನಂಗೆ ಜವಾಬ್ದಾರಿ ಹೊರೋಕ್ ಸಾಧ್ಯ ಇಲ್ಲಪ್ಪ. ನಿಮ್ಮವನಾಗೋದು ಅಂದ್ರೆ ನೀನು ನನ್ನ ಅಳಿಯನಾಗ್ಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಸರಳನ್ನ ನೀನು ಮದುವೆ ಆಗ್ಬೇಕು. ನಮ್ಮಪ್ಪನ ಚಿತೆ ಬೆಂಕಿ ಇನ್ನೂ ಆರಿಲ್ಲ, ಉರಿತಾ ಇರೋ ನನ್ನ ಹೊಟ್ಟೆ ಉರಿ ಇನ್ನೂ ತಣ್ಣಗಾಗಿಲ್ಲ. ಅಷ್ಟು ಬೇಗ ನಿನಗೆ ನಿನ್ನ ಮಗಳ ಮದುವೆ ಅವಸರ? ಅಪ್ಪ ಸತ್ತ ಅಂತ ನೀನು ಊಟ ಮಾಡ್ತಿಲ್ವಾ, ನಿದ್ದೆ ಮಾಡ್ತಿಲ್ವಾ, ನಡೀಬೇಕಾದ ವ್ಯವಹಾರ ನಡೆಸ್ತಾ ಇಲ್ವಾ? ನಾನು ಹೆಣ್ಣು ಹೆತ್ತೂನು ಕಣಯ್ಯ, ನನ್ನ ಮಗಳ ಭವಿಷ್ಯ ನನಗೆ ಬಹಳ ಮುಖ್ಯ. ಹೇಳು, ನೀನು ಇವಳನ್ನ ಯಾವಾಗ ಮದುವೆ ಆಗ್ತೀಯ ಅನ್ನೋದನ್ನ ನಾನು ತಿಳಿಲೇಬೇಕು. ಈಗ ಈ ವಿಷಯ ಮಾತಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಸಾಗರ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಕೂಡ ಇರುತ್ತೆ. ಊರಲ್ಲಿ ನೀನು ಆ ಮೇಷ್ಟ್ರ ವಿದ್ಯಾರಣ್ಯರ ಮಗಳ ಜೊತೆ ಚಕ್ಕಂದ ಆಡ್ತಾ ಇರೋದನ್ನ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾನೆಯ? ನೀನು ಸುಂದರಮ್ಮ, ನೀನು ಕಾಲೇಜ್ ಬಿಟ್ಮೇಲೆ ಅವಳು ಇವನಿಗೋಸ್ಕರ ಕಾದಿರೋದು, ಇವನು ಅವಳನ್ನ ಹುಡುಕೊಂಡು ಹೋಗೋದು, ಇದೆಲ್ಲ ಏನು ಹುಡುಗಾಟನ? ಸಾಗರ್, ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನನಗೆ ನೀನು ಈ ರೀತಿ ಮೋಸ ಮಾಡಬಹುದಾ? ಮೋಸ ಅನ್ನೋ ಮಾತು ಮಾತ್ರ ಉಪಯೋಗಿಸ್ಬೇಡ. ನೀನು ನೀನ್ ನನ್ನ ಹತ್ರ ಎಷ್ಟು ಸಲಿಗೆಯಿಂದ ನಡ್ಕೊಂಡಿದ್ಯಾ? ನಾನು ಯಾವತ್ತಾದ್ರೂ ಒಂದು ದಿನ ನಿನ್ನ ಹತ್ರ ಹದ್ಮೀರಿ ನಡ್ಕೊಂಡಿದ್ದೀನ? ನಿನ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಸಾಗರ್, ಐ ಲವ್ ಯು, ಐ ಲವ್ ಯು ಸಾಗರ್. ಸಾಗರ್, ನಾವಿಬ್ರು ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದೀವಯ್ಯ. ಮಾವ, ನಾನ್ ಚಿಕ್ಕವನಾಗಿದ್ದಾಗ ನೀನು ನಿನ್ ತಂಗಿ ಇಬ್ರು ಸೇರ್ಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ, ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿದ್ರಿ ಅನ್ನೋದನ್ನ ನಾನು ಇನ್ನೂ ಮರ್ತಿಲ್ಲ. ಹೊಸದಾಗ ಅನ್ನ ಹಾಕೋ ದೊಡ್ಡಯ್ಯ ಇಲ್ಲೇ ಇದ್ದಾನೆ, ಆಶ್ರಯ ಕೊಟ್ಟು ಓದಿಸಿದ ವಿದ್ಯಾರಣ್ಯರು ಇನ್ನೂ ಬದುಕಿದ್ದಾರೆ. ಆವತ್ತಿಲ್ಲದ ಅಕ್ರೆ ವಿಶ್ವಾಸ ಇವತ್ತು ಬರೋದಕ್ಕೇನು ಕಾರಣ? ನನ್ನ ಆಸ್ತಿ ನಿಮ್ ಕೈ ಬಿಟ್ಟು ಹೋಗದೆ ಇರಲಿ ಅಂತ ತಾನೇ? ನಮ್ ಕೈ ಬಿಟ್ಟು ಹೋಗುತ್ತೆ ಅಂತಲ್ವ ಮುಟ್ಟಾಳ, ನಿನ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ. ನೋಡು, ನಿಮ್ಮಪ್ಪ ಬರೆದಿರೋ ಉಯಿಲು, ಮನೆ ಬಂಗಾರ ಎಲ್ಲ ನನ್ನ ಮಗಳ ಸ್ಥಳ ಹೆಸರಿನಲ್ಲಿದೆ. ಜಮೀನು ನಂಬ್ಕೊಂಡು ನೀನೇನಾದ್ರು ತಲಾಟೆ ಆಡಿದ್ರೆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಎಲ್ಲ ರೈತರಿಗೆ ಸೇರುತ್ತೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರ ನಿನಗೆ ಸೇರ್ಬೇಕಾದ್ರೆ ನನ್ನ ಮಗಳ ಸರಳೇನ ನೀನು ಮದ್ವೆ ಆಗಲೇಬೇಕು. ಮಾವ, ಮನೆ ಒಡವೆ ಎಲ್ಲ ಪಿತ್ರಾರ್ಜಿತವಾದ ಆಸ್ತಿ, ಅದನ್ನ ಬೇರೆಯವರು ಬರೆಯೋ ಹಕ್ಕು ಯಾವ ಮಗನಿಗೂ ಇಲ್ಲ. ಪಿತ್ರಾರ್ಜಿತ ಅನ್ನೋಕೆ ಸಾಕ್ಷಿ ಏನೋ ಇದೆ? ಎಲ ಕಾಲಿಂಗ, ಒಬ್ಬ ಲಾಯರ್ನ ಸಾಕ್ಷಿ ಕೇಳ್ತಾ ಇದೀಯ? ರೇ,
ನೀನಿಂಥ ವಿಷ ಸರ್ಪ ಅಂತ ಗೊತ್ತಿದ್ದೆ ಕಣೋ, ಲಾಯರ್ ರಂಗಾಚಾರ ಹತ್ರ ಇದ್ದ ನಮ್ ತಾತನ ಒರಿಜಿನಲ್ ವಿಲ್ ಅನ್ನ ಕಳ್ತನ ಮಾಡಿಸಿ ಡೂಪ್ಲಿಕೇಟ್ ವಿಲ್ ಅನ್ನ ಇಡಿಸ್ತೆ. ಮುಟ್ಟಾಳ ನೀನು, ಆ ಡೂಪ್ಲಿಕೇಟ್ನ ಒರಿಜಿನಲ್ ಅಂತ ತಿಳ್ಕೊಂಡು ಲಪಟಾಯಿಸಿ ಹರಿದು ಹಾಕ್ಬಿಟ್ಟೆ. ನಾನು ಹೇಳ್ದಾಗ ವಿಲ್ ಬರೀದೇ ಇದ್ರೆ ನಿನ್ನ ಮಗನ ಕೈ ಕಾಲು ಮುರಿಸ್ಬಿಡ್ತೀನಿ, ನಿನ್ನ ಮನೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ನಮ್ಮ ಅಪ್ಪನ ಹೆದರಿಸ್ತಾ ಇಲ್ಲ ನೀನು? ಸುಳ್ಳು ಸುಳ್ಳು ಮುಚ್ಚ ಬಾಯಿ. ನೀನು ಕೂಗಾಡ ತಕ್ಷಣ ಸತ್ಯನ ಮುಚ್ಚಿಡೋಕ್ಕಾಗುತ್ತೇನು? ಇಷ್ಟು ದಿನ ನೀನು ಆಡ್ತಾ ಇದ್ದ ಚದುರಂಗದ ಆಟ ಇವತ್ತು ಮುಗೀತು. ನೀನು ಜಬರ್ದಸ್ತಿಂದ ಬರೆಸಿರೋ ಕೆಲಸಕ್ಕೆ ಬರದೇ ಇರೋ ಈ ಪತ್ರಗಳನ್ನ ತಗೊಂಡು ಮರ್ಯಾದೆ ಗಂಟು ಮೂಟೆ ಕಟ್ಟಿದ್ರೆ ಸರಿ. ಏನು ಮಾಡ್ತೀಯ? ಕಾನೂನು ಪ್ರಕಾರ ಮರ್ಯಾದೆ ಕಳಿಸ್ಕೊಡ್ಬೇಕಾಗತ್ತೆ. ಬಿಲ್ಲನ್ನ ಕಳ್ತನ ಮಾಡಿಸಿದ ಅಪರಾಧಕ್ಕೆ ರಂಗಾಚಾರ ಟೈಪಿಸ್ಟ್ ಸಾಕ್ಷಿ ಇದ್ದಾರೆ. ಸಾಯ್ತಾ ಇದ್ದ ನಮ್ಮಪ್ಪನ ಹೆದರಿಸಿ ಬಲವಂತದಿಂದ ಪತ್ರಿಕೆ ಸೈನ್ ಮಾಡಿಸಿದ್ದಕ್ಕೆ ದೊಡ್ಡಯ್ಯ ಸಾಕ್ಷಿ ಇದ್ದಾನೆ. ನೀನು ಮಾಡಿರೋ ಅನ್ಯಾಯ ಅಕ್ರಮಗಳಿಗೆ ರೈತರು ಸಾಕ್ಷಿ ಇದ್ದಾರೆ. ನಿನ್ನ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ, ಮರ್ಯಾದೆ ತೆಗೆಸ್ತೀನಿ, ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ದೊಡ್ಡಯ್ಯ ಅವನ ತಲೆ ಮೇಲೆ ಬಗ್ಗೆ ನೀರು ಸುರಿದು ಮನೆಯಿಂದ ಆಚೆಗೆ ತಳ್ಳು ಅವನ್ನ. ಬದುಕಿರುವಾಗ ನಮ್ಮಪ್ಪ ಕಾಳಿಂಗರಾಯನಿಂದ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಹೌದಪ್ಪ, ಎರಡನೇ ಮದುವೆ ಆದ ಹೊಸ್ತರಲ್ಲಿ ಹೆಂಡತಿ ಮಾತಿಗೆ ಸೋತು ಜವಾಬ್ದಾರಿನೆಲ್ಲ ಭಾವಮೈದಲ್ಲರಿಗೆ ಒಪ್ಪಿಸಿದ್ದು ಅವ್ರ ಬಾಳಿಗೆ ಮುಳ್ಳಾಗೋಯ್ತು. ಅವರಂತೂ ಅವನ ಆಡಳಿತನ ತಪ್ಪಿಸ್ಕೊಳಕ್ ಆಗಲಿಲ್ಲ. ಸದ್ಯ ನೀನಾದ್ರೂ ತಪ್ಪಿಸ್ಕೊಂಡಿಲ್ಲ? ತಪ್ಪಿಸ್ಕೊಂಡಿದ್ ಸರಿ, ಇನ್ ಮುಂದೆ ವ್ಯವಹಾರ ಹೇಗೆ ಅಂತ? ಆಸ್ತಿ ಇರೋದು ಹಳ್ಳಿಲಿ, ಉದ್ಯೋಗ ಇರೋದು ಪಟ್ಟಣದಲ್ಲಿ. ಆ ವಿಷಯ ನಿರ್ಧಾರ ಮಾಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ಮೇಷ್ಟ್ರೆ, ಈಗ ನಾನೇ ಮನೆಗೆ ಹಿರಿಯ, ಎಲ್ಲ ಜವಾಬ್ದಾರಿಯೂ ನನ್ನ ತಲೆ ಮೇಲೆ ಬಿದ್ದಿದೆ. ಏನ್ ಮಾತಾಡ್ಬೇಕಾದ್ರೂ ಸಂಕೋಚ ಬಿಟ್ಟು ನಾನೇ ಮುಂದುವರಿಬೇಕಾಗಿದೆ. ತಪ್ಪೇನಿಲ್ಲ, ಹೇಳಪ್ಪ. ತಾವು ತಮ್ಮ ಮಗಳು ಸುಧಾನ ನಮ್ಮ ಮನೆ ಗೃಹಲಕ್ಷ್ಮಿಯಾಗಿ ಕಳಿಸ್ಕೊಡ್ಬೇಕು. ಸಾಗರ್, ನಾನು ಬಡಮೇಷ್ಟ್ರು, ಆಸ್ತಿಗೋಸ್ಕರ ಮಗಳನ್ನು ಕೊಟ್ಟ ಅಂತ ಅಪವಾದ ಬರಬಾರ್ದು ಅಲ್ವಾ? ಏನು ಯೋಚನೆ ಮಾಡಬೇಡಿ, ನಮ್ಮ ಮನೆನ ಪಂಚಾಯತಿಗೆ ದಾನ ಕೊಡ್ತಾ ಇದ್ದೀನಿ, ಜಮೀನ ನಮ್ಮ ರೈತರುಗಳಿಗೆಲ್ಲ ಹಂಚಿಬಿಡ್ತಾ ಇದ್ದೀನಿ. ಇನ್ನು ನಂದಾಗಿ ಉಳಿಯೋದು ನೀವು ಕೊಟ್ಟಿರೋ ವಿದ್ಯೆ ಒಂದೇ. ಆಸ್ತಿ ಹಂಚಿದ್ದೇನೋ ಸರಿ, ಲಕ್ಷಾಂತರ ರೂಪಾಯಿ ಬಂಗಾರ ಇದೆಯಲ್ಲ, ಅದನ್ನ ಮರ್ತ್ಬಿಟ್ರ? ಅದು ಮನೆ ಸೊಸೆಗೆ ಸೇರಿದ್ದು, ಅದು ಅವಳಿಷ್ಟ. ಏನಮ್ಮ ನಿನ್ನ ನಿರ್ಧಾರ ಏನು? ಯಾವ ವಿಷಯಪ್ಪ? ಅದೇ ಈಗ ಹೇಳ್ದಲ್ಲ, ಬಂಗಾರದ ವಿಷಯ. ಅಪ್ಪ ಈಗಲೇ ಹೇಗೆ ಹೇಳಿ, ನಾನು ಆ ಮನೆ ಸೊಸೆ ಆದ್ಮೇಲೆ ನಿರ್ಧಾರ ಮಾಡ್ಬೇಕಾದ ವಿಷಯ. ಓಹೋ, ಇವರ್ದು ಖಂಡಿತ ಬರ್ಬೇಕು. ನನ್ ಮದ್ವೆ ಕಂಡ್ರೆ? ಯಾರೇ ಗಂಡು? ಸಾಗರ್. ನೀನ್ ತುಂಬಾ ಲಕ್ಕಿ ಕಣೆ ಸುಧಾ, ಅಂತ ಪ್ರೀತಿಸೋಣ ಮದ್ವೆ ಆಗ್ತಿದ್ಯಾ ಕಣೆ. ಪ್ರೇಮ ವಿಜಯ, ಖಂಡಿತ ಬರ್ಬೇಕು, ಮರಿಬಾರ್ದು. ವಿಜಯ ನೀನು ಅಷ್ಟೇ. ಸರಳ, ನನ್ ಮದ್ವೆ ಇನ್ವಿಟೇಷನ್, ನೀನ್ ಬಂದು ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ತಾನೇ? ಎಷ್ಟು ಸೊಕ್ಕು ನೋಡು. ಅದೇ ನಾನಾಗಿದ್ರೆ ಕಪಾಳಕ್ಕೆ ಎಡ್ಬಿಡ್ದು ಹೋಗ್ತಾ ಇದ್ದೆ. ತಪ್ಪು ರಾಗಿಣಿ, ಇದ್ ಸೊಕ್ಕು ಅಲ್ಲ, ಕೋಪನೂ ಅಲ್ಲ, ಅವಳಿಗಾಗಿರೋ ನಿರಾಶೆ ಅಷ್ಟೇ. ವಿ ಮಸ್ಟ್ ಪಿಟಿ ಹರ್. ಬರ್ತೀನ್ರೇ. ಹರಿವಲ್ಲಭಾಯ ನಮಃ, ಹರಿವಲ್ಲಭಾಯ ನಮಃ, ಶಾಂತಿಹಣ್ಣೇ ನಮಃ, ದೇವದೇವಿಕಾಯ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಮಾಂಗಲ್ಯ ದೇವತಾಭ್ಯೋ ನಮಃ. ಮಾಂಗಲ್ಯಂ ತಂತುನಾಥೇನ ಮಮ ಜೀವನ ಹೇತುನಾ, ಕಂಠೇ ಬದ್ನಾಮಿ ಶುಭಗೇ ಸಂಜೀವ ಶರದಾಶತಂ, ಮಾಂಗಲ್ಯಧಾರಣ ಮಹೋತ್ಸವ ಸಮಹೋತ್ಸವಸ್ತು. ಅಳ್ಬೇಡ ಮೊಮ್ಮಗಳೇ, ಅಳ್ಬೇಡ. ಕೆಂಡನ ಮಡ್ಲಲ್ಲಿ ಕಟ್ಕೊಂಡು ಯಾವನು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಈ ನಿಮ್ಮಪ್ಪ ಹೆಸರು ಕಾಳಿಂಗ ಅಷ್ಟೇ, ಕೆನಡದ ಸಾಕ್ಷಾತ್ ಕಾಳಿಂಗನೇ ಗೊತ್ತಾ? ನನ್ನ ಎದುರಾಕೊಂಡು ಯಾವನು ನೆಮ್ಮದಿಯಿಂದ ಉಳಿಯೋದಕ್ಕಾಗೋದಿಲ್ಲ. ಬೀದಿ ಬಿಕಾರಿ ಮಾಡಿಬಿಡ್ತೀನಿ ಅವನ ಕೈಲಿ, ಕರಟ ಹಿಡ್ಕೊಂಡು ಓಡಾಡೋದನ್ನ ನೀನೇ ನೋಡುವಂತೆ. ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡ. ಸ್ವಲ್ಪ 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 ಇರಿ. ಯಾಕೆ ಯಾಕೆ ಒಪ್ಪೋದಿಲ್ಲ? ದೊಡ್ಡ ಮನೆ ಸ್ಕೂಲ್ ಕೊಟ್ಬಿಟ್ರೆ, ಈ ಮನೆ ಪಂಚಾಯತ್ ಕೊಟ್ಬಿಟ್ರೆ, ಉಳಿದಿರೋ ಬಂಗಾರದಂತ ಜಮೀನು ನಮಗ್ ಕೊಟ್ಬಿಟ್ಟು ನೀವೇನ್ ಮಾಡ್ತೀರಾ? ನನಗೇನ್ ರಯ್ಯ ಕಮ್ಮಿ, ಲಾಯರ್ ಉದ್ಯೋಗ ಇಲ್ವಾ? ಅದೆಲ್ಲ ಆಗಕ್ಕಿಲ್ಲ, ಜಮೀನು ನಿಮ್ದೇ ಆಗಿರ್ಬೇಕು, ನಾವು ಕೆಲಸ ಮಾಡ್ತೀವಿ. ಎಲ್ಲಾ ರೈತರು ಭೂ ಸುಧಾರಣೆಯ ಕಾನೂನಿನ ಪ್ರಕಾರ ಗೇಣಿದಾರನ ಹಕ್ಕನ್ನು ಪಡೆಯುವುದಕ್ಕೆ ಫಾರಂ ನಂಬರ್ 7 ಭರ್ತಿ ಮಾಡ್ತಿರುವಾಗ ಕೊಡೋ ಜಮೀನನ್ನು ಬೇಡ ಅಂತಿದ್ದೀರಲ್ಲ. ಚೆನ್ನಾಗಿದೆ ಸ್ವಾಮಿ, ಎಲ್ಲ ನಾವು ಕಿತ್ಕೊಂಡು ದಣಿನ ದೇಶಾಂತರ ಓಡಿಸುವಂತೀರಾ? ಬೀರನ್ ಮಾತು ನಿಜನೇ ಅವ್ವ,
ದಣಿಯವರಿಗೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಎಲ್ಲ ತೊಟ್ಟು ಬರ್ಕೈಯಾದ್ರೆ ಮುಂದೆ ನಿಮ್ ಮಕ್ಕಳ ಜೊತೆ ಏನ? ಸರಿ ಸರಿ, ಸುಂಕದವನ್ ಮುಂದೆ ಸುಗುದುಕ್ಕ ಹೇಳಿದಾಗ ನೀನ್ ಇವಳ ಹತ್ರ ಹೇಳ್ತಾ ಇದೀಯಲ್ಲ ದೊಡ್ಡಯ್ಯ, ಇರೋ ಆಸ್ತಿನೆಲ್ಲ ಇವ್ರುಗಳಿಗೆಲ್ಲ ಹಂಚಿಬಿಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಇವಳು ನನ್ನ ಮದುವೆ ಮಾಡ್ಕೊಳ್ಳೋ ಕೊಪ್ಪಿದ್ದು ಅಲ್ಲ ಅಂತೀಯ? ಅಪ್ಪ ಅಣ್ಣ, ಸುಮ್ಮನೆ ಹಠ ಮಾಡಿದೆ, ತಗೊಳ್ರಪ್ಪ ಪತ್ರನ. ಬುದ್ಧಿ ಜಮೀನ್ ನಿನ್ನ ಹತ್ರ ಇರ್ಲಿ, ನಾವು ದುಡಿತೀವಿ. ಬಂದ್ ಬೇಡನ, ಅದ್ ಯಾಕೆ ಭಾಗ ಮಾಡ್ಕೊಡ್ಬೇಕು? ನೀವೇ ಕೊಟ್ಬಿಡಿ ಏನ್ರಪ್ಪ. ಒಂದು ಒಂದು ಸಣ್ಣ ಬದಲಾವಣೆ, ಈಗ ನೀವೆಲ್ಲ ಬೇರೆ ಬೇರೆಯಾಗಿ ಭೂಮಿನ ಭಾಗ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರಿ. ಇನ್ಮೇಲೆ ಹಾಗೆ ಮಾಡಿದ್ರೆ ಎಲ್ಲರೂ ಒಂದಾಗಿ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಬಂದ ಬೆಳೆನ ಎಲ್ಲರೂ ಸಮನಾಗಿ ಹಂಚ್ಕೋಬೇಕು. ನಿಮ್ಗೆ ನೀವೆಲ್ಲ ಎಷ್ಟು ತಗೋತಿರೋ ನಮಗೂ ಅಷ್ಟೇ ಕೊಡಿ ಸಾಕು. ಹೌದು ಹೌದು, ಇನ್ನು ಈ ವಿಷಯದಲ್ಲಿ ಯಾರು ಚರ್ಚೆ ಮಾಡಬೇಕಾಗಿಲ್ಲ, ಅವರು ಹೇಳಿದ್ದೇ ಕಡೆ ತೀರ್ಮಾನ. ಅಯ್ಯೋ 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 ಅಯ್ಯೋ, ಪಾಪಿಷ್ಟ ಪರಮ ಪಾಪಿಷ್ಟ ಅಲ್ಲ, ಅಪ್ಪ ಕಷ್ಟಪಟ್ಟು ಹೂಡಿಸಿದ ಆಸ್ತಿನ ಪರಪಾಲ್ ಮಾಡ್ತಾರ, ಅವನಿಗೆಲ್ಲೋ ತಲೆ ಕೆಟ್ಟ ಹೋಗಿದೆ. ನಿಮ್ ಸೋದರಿಯ ಮಹಾತ್ಮ ಗಾಂಧಿ ಆಗ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಆಗ್ಲಿ ಆಗ್ಲಿ, ನಾನೇ ಒಂದು ದಿನ ಗೋಡ್ಸೆ ಆಗಿ ಅವನ ಡಮಾರ್ ಅನ್ನಿಸ್ಬಿಡ್ತೀನಿ. ಅನ್ನಿಸ್ತೀರೋ ಬಿಡ್ತೀರೋ, ಅವನು ಬದುಕಿರುವಾಗ್ಲೇ ನಿಮ್ಮನ್ನ ಜೀವ ಸಮಾಧಿ ಮಾಡ್ಬಿಟ್ಟ. ಹೊಟ್ಟೆ ಉರಿತಾ ಇದೆ ಕಣೋ ವಾಸುದೇವರಾಯ, ಮನೆಗೋಗಿ ಮಗಳ ಮುಖ ನೋಡಿದ್ರೆ ಕರಳ ಕತ್ತರಿಸೋಗುತ್ತೆ. ಹಾಗೆಂತ ಸುಮ್ಮನಿದ್ರಿ? ಹಾಗೆ ನಿಮ್ಮ ಮಗಳಿನ ಕುರುಡಿನ ಕುಂಟಿನ ಅವನಿಗಿಂತ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ. ಅಂತ ಗಂಡು ಸಿಕ್ಕಬೇಕಲ್ಲಪ್ಪ. ನಾನು ಗೊತ್ತು ನೀವು ಹಿಂಗೆ ಹೇಳ್ತೀರ ಅಂತ, ನಾನು ಅದನ್ನ ಹೇಳೋಕೆ ಇಲ್ಲಿಗೆ ಬಂದಿದ್ದು. ನಿಮ್ಮ ಪ್ರಗತಿಪುರಕ್ಕೆ ಸರ್ಕಾರಿ ಅಧಿಕಾರಿಯಾಗಿ ಬಂದಿರೋ ಪವನ್ ಕುಮಾರ್ ಅವರು ನಿಮ್ಮವರೇ, ಅವ್ರು ಇನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ಲಕ್ಷ್ಮೀಪತಿ ಇಲ್ಲಿ ಕಾರ್ಮಿಕ. ನೀವು ಮನಸ್ಸು ಮಾಡಿದ್ರೆ ಜಾಣತನದಿಂದ ಬುದ್ಧಿ ಉಪಯೋಗಿಸಿದ್ರೆ ಸಂಬಂಧ ಸೊಗಸಾಗಿರುತ್ತೆ. ಇದು ಒಂದು ಲಕ್ಷ. ಲಕ್ಷ್ಮಯ್ಯನವರೇ, ಹುಡುಗನಿಗೆ ಎಷ್ಟೋ ಕಷ್ಟಪಟ್ಟು ಓದ್ತಿದ್ದೀರಾ, ಉದ್ಯೋಗ ಕೊಡ್ತಿದ್ದೀರಾ, ಇದು ನಿಮಗೆ ಯಾವ ಮಹಾ ಆದರೂ ಈ ಒಂದು ಲಕ್ಷಣ ಬರೀ ವರೋಪಚಾರಕ್ಕೆ ತಿಳ್ಕೊಳ್ಳಿ. ಆ ನೋಡಿಪ್ಪ, ನೀವು ನಮ್ಮ ಬೀಗರಾದ ಮೇಲೆ ನಿಮಗಿರೋ ಇಬ್ಬರು ಹೆಣ್ಣು ಮಕ್ಕಳು ಮದುವೆ ಖರ್ಚನ್ನು ನಾನೇ ವಹಿಸ್ಕೋತೀನಿ. ಆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಲಕ್ಷ್ಮಯ್ಯನವರೇ, ನನಗಿರೋಳು ಒಬ್ಬಳೇ ಮಗಳು. ಆ ನನಗಿರೋ ಸಕ್ಕರೆ ಕಾರ್ಖಾನೆ, ಹಾಲಿನ ಡೈರಿ, ನನ್ನ ಹತ್ರ ಇರೋ ದುಡ್ಡು, ಕಾಸು, ಒಡವೆ, ವಸ್ತು, ಸಂಪತ್ತು ಎಲ್ಲ ನಾಳೆ ಅಳಿನಾದವನಿಗೆ ಸೇರೋದು. ಯೋಚನೆ ಮಾಡಿ. ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಇನ್ನೇನು ಮಾತಾಡೋಕ್ಕಾಗುತ್ತೆ? ಯಾವುದಕ್ಕೂ ನಮ್ಮ ಹುಡುಗ ಹುಡುಗಿನ ಒಂದ್ಸಲ ನೋಡಿ ಹ್ಞೂ ಅಂದರೆ ಮುಗೀತು, ನಮ್ದೇನೂ ಅಭ್ಯಂತರ ಇಲ್ಲ. ನಿಮ್ಮ ಮಗನ ಒಪ್ಸೋ ಹೊಣೆ ನಂದು. ಆ ಇದನ್ನಿಟ್ಕೊಳ್ಳಿ. ಸುಧಾ, ಸುಧಾ. ಏನ್ರಿ ಬಂದೆ? ಇಲ್ಲಿ ನೋಡಿದ್ಯಾ ಸರಳ ಅವಳ ಗಂಡನ್ನ? ಪರವಾಗಿಲ್ವೇ, ಒಳ್ಳೆ ಕಡೆ ಸಂಬಂಧನ ಹುಡುಕ್ ಮಾಡಿದ್ದಾರೆ. ಮತ್ತೆ ಕಾಳಿಂಗ್ರಾಯನ್ ಕೈವಾಡ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟೆ? 8ನೇ ತಾರೀಕೆ ಮದ್ವೆ, ಅಂದ್ಮೇಲೆ ನಾವು 2 ದಿವಸ ಮುಂಚೆನೆ ಪ್ರಗತಿಪುರಕ್ಕೆ ಹೋಗ್ಬೇಕಾಗತ್ತೆ. ಪ್ರಗತಿಪುರಕ್ಕ ಮದ್ವೆ ನಾವು ಹೋಗ್ಬೇಕಾ? ಏನ್ರಿ ಹಾಗೆ ಹೇಳ್ತೀರಾ, ಸರಳ ನಿಮ್ಮ ಮಾವನ್ ಮಗಳಲ್ವಾ? ಇರಬಹುದೇ, ಅದಕ್ಕೋಸ್ಕರ ನಮ್ಮನೆ ಬಂಡೆ ಅಂತ ತಲೆ ಡಿಕ್ಕಿ ಹೊಡೆಯೋದಕ್ಕಾಗುತ್ತ? ನಮ್ಮ ಮಾವ ಇದನ್ನಲ್ಲ ಕಾಳಿಂಗ, ಅವನು ಮಹಾ ಕೆಟ್ಟ ಹುಳ, ಮದುವೆ ಮನೇಲಿ ನಮ್ಮಿಬ್ಬರಿಗೂ ಅವಮಾನ ಮಾಡೋದು ಕೂಡ ಹೇಸವನಲ್ಲ. ಹಾಗಾದ್ರೆ ಏನ್ ಮಾಡೋದು? ಏನ್ ಮಾಡೋದಂಥದ್ದು, ಒಂದು ಪ್ರೆಸೆಂಟೇಷನ್ ತೆಗೆದು ಕಳಿಸ್ಬಿಡೋದಷ್ಟೇ. ನಮಸ್ಕಾರ. ಇರೋಡಿ ಹೊಡಿ, ಊಟ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಲ್ಲಿ ಕೊಡಿ. ನಮಸ್ಕಾರ. ನಮಸ್ಕಾರ. ಎಲ್ಲಿ ಸಾಗರ್ ಕಾಣಿಸ್ತಾ ಇಲ್ವಲ್ಲ? ಅವನಿಗೆ ಮದುವೆಗೆ ಬರೋಕ್ ಮುಖ ಎಲ್ಲಿದೆ? ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಅಲ್ಲಲ್ಲಿ ಗಿಂಜಿದ. ಇಂಥ ದೊಡ್ಡ ಆಫೀಸರ್ ಅಳಿಯಂದ್ರೆ ಸಿಕ್ಕಿರೋವಾಗ ಅವನಿಗೆ ಹೇಗೆ ಏನ್ ಕೊಡಕ್ಕಾಗುತ್ತೆ? ಆ ಕೋಪಕ್ಕೆ ಅವನು ಇಲ್ಲಿ ಬಂದಿಲ್ಲ ಅಂತ ಮಾಡಿ. ಹಾ
ನನ್ ಗೊತ್ತು ಇದೆ ಇರುತ್ತೆ ಅಂತ ಹೇಳ್ತೀನಿ. ಅಮ್ಮ ನೆಕ್ಲೆಸ್ ಡ್ಯಾಡಿ ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ಅದೃಷ್ಟವಂತೆ ಅಮ್ಮ ನೀನು. ಯಜಮಾನ್ರೆ ಆರು ಬೆಳ್ಳಿ ಲೋಟ ನನ್ ಫ್ಯಾಕ್ಟ್ರಿ ಮ್ಯಾನೇಜರ್ ಕೊಟ್ಟಿದ್ದಾರೆ. ನಮ್ ಮ್ಯಾನೇಜರ್ದು ಯಜಮಾನ್ರೆ ಯಜಮಾನ್ರೆ ನಿಮ್ ಸೋದರಿಯಾ ಸಾಗರ್ ಕೊಟ್ಟಿದ್ದಾರೆ. ಡ್ಯಾಡಿ ನೋಡು ಸಾಗರ್ ಕೊಟ್ಟಿದಂತೆ. ಬಾಳು ಬಂಗಾರವಾಗಲಿ, ನನ್ನ ಮಗಳ ಬಾಳು ಬಂಗಾರ ನೆಕ್ಕೊಂಡು ಆಗೋದು, ನಿನ್ನ ಬಾಳು ಏನಾಗುತ್ತೆ ನೋಡ್ಕೊಳ್ಳಲ್ಲ ಸ್ಕೌಂಡ್ರಲ್. ಅಮ್ಮ ಸೀಮೆಣ್ಣೆ ತಗೊಂಡ್ ಬರ್ತೀನಿ, ತಕೊಂಡ್ ಬಾ ಹೋಗಿ ಹೇಳ್ತೀನಿ. ಯಾಕೆ ಸ್ವಾಮಿ ಕಾಮನಬ್ಬ ಮಾಡೋಕೋಲ. ಬನ್ನಿ ನಾನು ಹೇಳ್ತೀನಿ ಬನ್ನಿ. ನಾವ್ ವಾಸ್ತವ ಇದ್ರ ಬೂದಿನ ಪೊಟ್ಟ ಕಟ್ಟೆ ಆ ಸ್ಕೌಂಡ್ರಲ್ಲಿ ಕಳಿಸು. ಏನಾಯ್ತು ಅಲ್ಲ, ಇಂತಹ ಶುಭ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಿದ್ದೀಯಲ್ಲ. ಆ ಸೀರೆ ನಮ್ ಸೋದರತ್ತೆ ಮಗ ಸಾಗರ್ ಕಳಿಸಿದ್ದು. ಯಾರು ಆ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾರಂತಲ್ಲ ಅವ್ರೆ ತಾನೆ? ಹೌದು ಆ ಪಾಪಿನೇ. ಯಾಕೆ ಸಲ ಆಗತ್ಯ? ಅವನ್ ಎಂಥವನು ಅಂತ ನಿಮಗ್ ಗೊತ್ತಿಲ್ಲ ರೀ. ನಾನು ಅವನು ಜೊತೆಯಾಗಿ ಬೆಳೆದವರು, ನಮ್ ತಂದೆನೆ ಅವನ ಆಸ್ತಿನ ಉಳಿಸಿದ್ದು ಬೆಳೆಸಿದ್ದು. ನಮ್ಮ ಸೋದರತೆ ಮಗನಾದ್ರು ನನ್ನ ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೆ, ದೇವ್ರಂಥವನು ಅಂತ ನಂಬಿದ್ದೆ. ಆಮೇಲೆ ಏನಾಯ್ತು ಸರಳ? ಅವನು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ದ. ಅವನು ಗುಣ ನೋಡಿದ್ ನಮ್ ತಂದೆ ಈ ಸಂಬಂಧಕ್ಕೆ ಒಪ್ಪಲಿಲ್ಲ, ಅದಕ್ಕೆ ಅವನು ನನ್ನ ಬಲಾತ್ಕಾರ ಮಾಡಿ ಕೇಳಿಸೋದಕ್ ಪ್ರಯತ್ನ ಪಟ್ಟ. ದೇವ್ರ ದಯೆ ಹೇಗೋ ಪಾರಾದೆ. ಆ ದ್ವೇಷಕ್ಕೆ ನಮಗ್ ಸೇರ್ಬೇಕಾದ ಆಸ್ತಿನೆಲ್ಲ ಮೋಸದಿಂದ ನುಂಗ್ದ, ನಮ್ ಜಮೀನೆಲ್ಲ ಲಪ್ತಾಯಿಸ್ದ, ಉಳೋರ್ಗೆ ನೆಲ ಅಂತ ಹೇಳಿ ರೈತರಿಗೆ ಕೊಟ್ಟ ಹಾಗ ಮಾಡ್ದ. ಅಷ್ಟೇನಾ, ನನ್ ಯಾರೇ ಮದ್ವೆ ಮಾಡ್ಕೊಂಡ್ರು ಅವ್ರನ್ನ ಬೀದಿ ಬಿಕಾರಿ ಮಾಡ್ದೆ ಹೋದ್ರೆ ನನ್ನ ಹೆಸರು ಸಾಗರೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದಾನೆ ರೀಗರ್. ಅಂತ ದುಷ್ಟನ? ಬರೀ ದುಷ್ಟ ಅಲ್ರಪ್ಪ, ವಿಷ ಸರ್ಪ, ಕಾರ್ಕೋಟಕ ಅಳಿಯಂದ್ರೆ ನೀವು ಧರ್ಮರಾಯ ಆದ್ರೆ ಆ ತಂಡಾಳ ದುರ್ಯೋಧನ ಪ್ರಚಕುನಿ. ನೋಡಿ ನೀವು ಆದಷ್ಟು ಬೇಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅವನ್ನ ನಿರ್ನಾಮ ಮಾಡ್ಬಿಟ್ಟು. ನೀವೇನು ಯೋಚನೆ ಮಾಡ್ಬೇಡಿ ಮಾವ, ಇನ್ಮೇಲೆ ಅದೇ ನನ್ನ ಗುರಿ. ಅಳ್ಬೇಡ ಸರಳ, ನಿನ್ನ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ದ, ಸಾಗರ್ ಕಣ್ಣ ರಕ್ತ ಬರೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಪವನ್ ಕುಮಾರೇ ಅಲ್ಲ. ಸರ್ ಸರ್ ಯಾರಪ್ಪ? ಕಾಳಿಂಗರಾಯ್ ಕೊಟ್ಟ ಬಾ ಅಂದ್ರೆ ಸರ್. ಓಹೋ ಬರ್ತೀನಿ. ಒಳ್ಳೇದಪ್ಪ. ಸುಧಾ ಬಂದೆ. ಇಲ್ಲಿ ನೋಡಿದ್ಯಾ ನಮ್ಮ ಮಾವ ಕಾಳಿಗೆ ಏನೋ ಕಳಿಸಿದಾನೆ. ಹೌದಾ? ನಾವು ಮದ್ವೆಗೆ ಹೋಗ್ಲಿಲ್ವಲ್ಲ, ಏನಾದ್ರೂ ಉಡುಗೊರೆ ಕಳಿಸಿರ್ಬೋದು. ಅಂತೂ ನಮ್ಮನ್ನು ಮರೆತಿಲ್ಲ, ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನಲ್ಲ ಅವನು. ಹಲೋ ಸಾಗರ, ಇದು ನೀನು ಕಳಿಸಿದ ಪೀತಾಂಬರದ ಬೂದಿ, ಇಷ್ಟೇನಂತ ಉದಾಸೀನ ಮಾಡಬೇಡ. ನಾಳೆ ಇದು ನಿನ್ನ ಚಿತಾಭಸ್ಮ ಆದರೂ ಆಗಬಹುದು, ಅದನ್ನ ಪಶ್ಚಿಮ ವಾಹಿನಿ ಕದಡೋದಕ್ಕೆ ನಾನೇ ಬರ್ತೀನಿ. ಯಾಕೆ ಯಾಕೆ ಕಳಿತಿದ್ದೀಯ? ಇದೇನ್ರಿ ಹೀಗ್ ಬರ್ದಿದ್ದಾರೆ ದೊಡ್ಡವರಿಂದ ಅಮಂಗ್ಲದ ಮಾತ ಬರೆಯೋದು? ಯಾವನೇ ಅವನು ದೊಡ್ಡವನು? ದೊಡ್ಡತನ ವಯಸ್ಸಿನಿಂದ ಬರೋದಿಲ್ಲ, ಯೋಗ್ಯತೆಯಿಂದ ಬರೋದು. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಯಾಕ್ರಿ? ಅಯ್ಯೋ ಹುಚ್ಚಿ, ಅವನೇನು ಯಮಧರ್ಮನ? ಸುಧಾ ಇನ್ನೇನು ಹೆದರ್ಕೋಬೇಕಾಗಿಲ್ಲ, ನಿನ್ನ ಮಾಂಗಲ್ಯ ಬಲ ಗಟ್ಟಿಯಾಗಿದೆ, ನನ್ನ ತಲೆ ಮೇಲೆ ಕಲ್ಲೆತ್ತಾಕೋದು ನನಗೆ ಏನೂ ಆಗೋದಿಲ್ಲ. 100 ವರ್ಷ ಹೆಂಡತಿ ಜೊತೆ ಆನಂದವಾಗಿ ಹಾಯಾಗಿರ್ಬೇಕು ಅಂತಾನೆ ನಾನು ನಿನ್ನ ಕೈ ಹಿಡಿದಿರೋದು. ನಮ್ಮ ಭವಿಷ್ಯ ಮುಂದೆ ಎಷ್ಟು ಚೆನ್ನಾಗಿರಬೇಕು ಯೋಚನೆ ಮಾಡು. ನಮಗೆ ಮಕ್ಕಳು ಮರಿಯಾಗಿ ಅವರು ದೊಡ್ಡವರಾಗಿ, ಅವರು ಮಕ್ಕಳು ಮರಿಯಾಗಿ ಅವರು ದೊಡ್ಡವರಾಗಿ.
ಅಯ್ಯೋ ದೇವ್ರೆ, ನನ್ನೇನಪ್ಪ ಮಾಡ್ಲಿ, ಬೆಳಿಗ್ಗೆ ತಲೆ ಚೆನ್ನಾಗಿ ಹೋದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರಲ್ಲ, ನನ್ ಮಕ್ಕಳ ಗತಿ ಏನು? ಈ ಹಾಳು ಉಲ್ ಕುಯ್ಯಕ್ ಹೋಗ್ತಾನೆ, ಹಾವು ಕಡೆ ಸತ್ತಿದ್ದು. ಅದಕ್ಕೆ ನಾವೇನ ಮಾಡೋಣ? ಇವ್ರ ಸಂಸಾರಕ್ಕೆ ಏನಾದ್ರೂ ಸಹಾಯ ಮಾಡ್ರಪ್ಪ. ನಾವೇನು ನೋಟ್ಮೆಂಟ್ ಮಾಡ್ತಾ ಇಲ್ಲ ಕಣ. ದಿನ ಹಣ ಎಣ್ಸ್ಕೊಳಕ್ಕಿಲ್ವಾ? ಕಾಡು ಮೇಡಾಗ ಅಲ್ದು ಕಷ್ಟಪಟ್ಟು ನಾವು 10 ಪೈಸಾ ಸಂಪಾದನೆ ಮಾಡಿದ್ರೆ ನೀವು ಜಬರ್ದಸ್ತಿಯಾಗಿ ನಿಂತು ವರೆ ಮ್ಯಾಗೆ 50 ಪೈಸಾ ಸಂಪಾದನೆ ಮಾಡ್ತೀರಿ. ವ್ಯಾಪಾರ ಕಂಡ್ಲೆ, ನಾಳೆಯಿಂದ ಉಲ್ನೆ ಹಾಕ್ಸ್ಕೊಳಿಕ್ಕಿಲ್ಲ, ಏನ್ಲ ಮಟ್ಟೆ ಅವನೇ ತಿಂತಾನ್ ಬಿಡ್ಲ ಅಷ್ಟೇ. ನೋಡ್ರಯ್ಯ, ಮರ್ಯಾದೆಯಾಗಿ ಹಣನ ಮಣ್ಣು ಮಾಡಿ, ಇಲ್ದಿದ್ರೆ ಹುಲ್ ನೋಡಕ್ ಕೆಲಕ್ ಬಿಸಾಕಿ ಲಾರಿ ತಗೊಂಡೋಯ್ತಿವಿ ಅಷ್ಟೇ. ಈ ಹಣನ ಎಮ್ಮಂತೆ ಕೊಡು, ಆ ಹುಲ್ಕುಯನ್ನು ನಾಳೆ ಮನೆ ಹತ್ರ ಬರೋದಕ್ಕೆ ಹೇಳು. ಹಣನ ಮಣ್ಣು ಮಾಡಿ. ಸ್ವಾಮಿ, ನಾವೆಲ್ಲ ಸುತ್ತಮುತ್ತ ನಾಳಿನ ಡೈರಿಗೆ ಹುಲ್ಲಿನ ಸರಬರಾಜ್ ಮಾಡೋರು. ಬಿಸಿಲು ಮನೆ ಅಂದೆ, ಕಾಡು ಮೇಡ ಅಲ್ದು ಕಲ್ಲು ಮುಳ್ಳು ತೊಳೆದು ಕಷ್ಟಪಟ್ಟು ಹುಲ್ ಕುಯ್ಕೊಂಬರ್ತೀವಿ ಬುದ್ಧಿ. ಕಾಡಲ್ಲಿ ಹಾವು ಕಚ್ಚಿದ್ರು ಸರಿ, ಹುಲಿ ಹೊಡೆದಾಕಿದ್ರು ಸರಿ, ನಮಗ್ ರಕ್ಷಣೆ ಇಲ್ಲ. ನಾವು ಸತ್ತೆ ನಮ್ ಕುಟುಂಬಕ್ಕೆ ಹಣ ಸಹಾಯ ಮಾಡೋರು ಇಲ್ಲ ಬುದ್ಧಿ. ಹುಲ್ಲೊರೆಗೆ 2 ಪೈಸಾ ಜಾಸ್ತಿ ಕೇಳ್ತು ಅಂತಂದ್ರೆ ದಲ್ಲಾಳಿಗಳು ಒಪ್ಪಕ್ಕಿಲ್ಲ. ಬರೋ ಹಣ ಸಾಲಕ್ಕಿಲ್ಲ ಕಣ್ಬುದ್ಧಿ, ಮೈಕೈಯೆಲ್ಲ ಸಾಲ. ಸಾಗರ್, ಈ ವ್ಯಾಪಾರದಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡ್ತಿರೋದು ಮಧ್ಯವರ್ತಿಗಳ ದಲ್ಲಾಳಿಗಳು. ಈ ಜನಕ್ಕೂ ಡೈರಿಗೂ ಮಧ್ಯೆ ಇರೋ ಈ ಲಾಭ ಬಡಕ ಗುಂಪನ್ನೇ ದೂರ ಮಾಡಿಬಿಟ್ರೆ ಬರೋ ಲಾಭ ಎಲ್ಲ ಇವರಿಗೆ ಸಿಕ್ಕುತ್ತೆ. ಅದೇನೋ ಸರಿ ಬುದ್ಧಿ, ಅವ್ರನ್ನ ಬಿಟ್ರೆ ನಮ್ಮ ಮುಲ್ಲಿನವರೇ ಬೇರೆ ಯಾರು ಕೊಂಡ್ಕೊಳ್ತಾರೆ? ನೀವೇ ನೇರವಾಗಿ ಡೈರಿಗೆ ಯಾಕೆ ಮಾಡಬಾರ್ದು? ಅದು ಹೇಗೆ ಸಾಧ್ಯ ಬುದ್ಧಿ? 70 ಮೈಲಿ ದೂರಕ್ಕೆ ಹುಲ್ಕಂತ ನೆಂಗ್ ಸಾಕ್ಸೋದು? ಲಾರಿಲಿ. ಲಾರಿ ನಮ್ತಾವ ಎಲ್ಲೈತೆ ಬುದ್ಧಿ? ಲಾರಿ ನಾನು ಏರ್ಪಾಟು ಮಾಡ್ತೀನಿ, ಬಾಡಿಗೆ ಎಲ್ಲ ಕಳೆದು ನಿಮಗೂ ಒಳ್ಳೆ ಲಾಭ ಬರೋ ಹಾಗೆ ಬೆಲೆ ನಿಗದಿ ಮಾಡೋಣ. ಆಗಬಹುದಲ್ಲ? ಇದ್ದಕ್ಕಿದ್ದಾಗ ಎಷ್ಟೊಂದು ಲಾರಿಗಳನ್ನು ಎಲ್ಲಿಂದ ತರ್ತೀಯ? ಹೇಗೆ ಏರ್ಪಾಟು ಮಾಡ್ತೀಯ? ನಾನಿಲ್ವೇ ಶೇರ್ ಖಾನ್, ಅದೇನ್ ಸೇವೆ ಆಗ್ಬೇಕು ಹೇಳಿ. ನನಗೆ 15 ಲಾರಿಗಳು ಬೇಕಾಗಿತ್ತು. ದಿನಕ್ಕೊಂದು ಲಾರಿಗೆ 400 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಕೊಡಕ್ ಆಗಲ್ಲ. ಬಾಡಿಗೆನ ಕೊಲೆ ಕೇಸ್ ಸಿಕ್ಕಾಕೊಂಡು ಫಾಸಿಗೆ ಹೋಗ್ಬೇಕಾಗಿತ್ತು, ನನ್ನ ಮಗನ ಉಳಿಸ್ಕೊಟ್ಟು ನೀವು ಬಾಡಿಗೆ ಕೊಡ್ಬೇಕಾ? ಅದೇ ತಪ್ಪು, ಇದು ವ್ಯಾಪಾರ. ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಬಾಡಿಗೆ ತಗೊಳ್ಳಿ, ನಿಮಗೂ ನಷ್ಟ ಆಗಬಾರ್ದು, ಹುಲ್ಕುಯ್ಯವ್ರಿಗೂ ನಷ್ಟ ಆಗಬಾರ್ದು. ಸರಿ ಆಯ್ತು, ನಿಮ್ ಖುಷಿ. ಲಾರಿಗಳನ್ನ ಯಾವಾಗ ಕಳಿಸ್ಕೊಡ್ಲಿ? ಗುರುವಾರ ಕಳಿಸಿ. ಅಚ್ಛಾ, ತುಂಬ ಥ್ಯಾಂಕ್ಸ್. ತಗೊಳ್ಳಿ. ನೀನ್ ಇದನ್ನ ದೊಡ್ಡ ಪವಾಡ ಮಾಡಿಬಿಟ್ಟೆ ಕಣಪ್ಪ. ಅದಕ್ಕೆ ನೀವೇ ತಾನೇ ಕಾರಣ? ನಾನಾ? ಹೌದು, ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೀವೇ ತಾನೇ ಹೇಳ್ತಾ ಇದ್ರಿ ನಾವು ಬದುಕೋ ದೊಡ್ಡದಲ್ಲ, 10 ಜನ ಬದುಕೋ ದಾರಿನ ತೋರಿಸಬೇಕು. ನಾನ್ ಮಾತ್ನಲ್ಲಿ ಹೇಳಿದೆ, ನೀನ್ ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದೆಯಲ್ಲಪ್ಪ. ಏನಿಲ್ಲ, ನಂದು ಇನ್ನೊಂದು ಸಲಹೆ. ಪ್ರಗತಿಪುರದಲ್ಲಿ ಕೆಲವರು ಸ್ವಂತ ಡೈರಿ ನಡೆಸಿದ್ದಾರೆ, ಆ ಸ್ವಾರ್ಥಿಗಳು ನಾವು ನೇರವಾಗಿ ನಡೆಸ್ತಾ ಇರೋ ವ್ಯಾಪಾರನ ಒಪ್ಪದೆ ತಕರಾರು ಮಾಡಬಹುದು. ನಾವು ಅದನ್ನ ತಡೆಗಟ್ಟಬೇಕು. ಸಹಕಾರಿ ಸಂಘಗಳ ಮಾದರಿ ರೈತರು ಮತ್ತು ಸರ್ಕಾರ ನಡೆಸ್ತಾ ಇರೋ ಡೈರಿಗಳಿಗೆ ಮಾತ್ರ ಹುಲ್ಲನ್ನು ಒದಗಿಸಬೇಕು. ಇನ್ನು ಲಾರಿಗಳನ್ನು ಹೊರಡಿಸ್ತಾರೆ. ಇನ್ನು ನೀವು ಹೊರಡಿ,
ಬತ್ತೆ ಸರ್. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ. ಬತ್ತೆ ಡಾಕ್ಟ್ರೆ, ಆ ನಾಲ್ಕು ಹಸುಗಳಿಗೆ ಏನಾಗಿದೆ? ಜ್ವರ ಬಂದಿದೆ, ಮದ್ದು ಕೊಟ್ಟಿದ್ದೀನಿ. ಮದ್ದು ಕೊಟ್ಟಿದ್ದೀರಾ ಇಲ್ಲ ಅಂತ ನಾನು ಕೇಳಿಲ್ರಿ, ಅವು ಉಳಿತದೇನ್ರಿ? ನಾನೇನು ಬ್ರಹ್ಮ ಅಲ್ಲರೇ, ವೆಟರ್ನರಿ ಡಾಕ್ಟ್ರು ಕೊಡ್ರಿಲ್ಲ. ನನಗೆ ಗೊತ್ತು ಇವ್ರು ಹಿಂಗೆ ಹೇಳ್ತಾರೆ ಅಂತ. ಈ ದನದ ಡಾಕ್ಟ್ರಿ ಬರ್ತಾ ಬರ್ತಾ ಖೂಬ್ ಜಾಸ್ತಿ ಆಗೋಯ್ತು. ಹಾಗೆ ಕಾಣ್ತಾ ಇದೆ, ಲಾರಿಗಳು ಬರೋ ಶಬ್ದ ಕೇಳ್ತಾ ಇದೆ. ಅಲ್ಲಿದೆ ಏನಯ್ಯ, ಎಲ್ಲ ಹುಲ್ಲಿಲ್ಲ ಅಂಗಳ ಹಾಗೆ ಹೋಗ್ತಾ ಇವೆ, ಕೂಗಿದ್ರು ನಿಲ್ಸಲಿಲ್ಲ. ನನಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಯಜಮಾನ್ರೆ, ಹುಲ್ಲು ನೆಟ್ಟು ಜಾಸ್ತಿ ಕೇಳಿದಿಗೆ ನೀವು ಕೊಡೋದಿಲ್ಲ ಅಂತಂದ್ರೆ ಅದಕ್ಕೆ ಅವರು ಹುಲ್ಲು ಕೊಡೋದಿಲ್ಲ ಅಂತಿದ್ದಾರೆ? ಆ ತಿರುಪೋತಿಗಳಿಗೆ ಇಷ್ಟು ಕೊಪ್ಪ? ಅದಕ್ಕೆ ಕಾರಣ ಇದೆ ಸ್ವಾಮಿ. ಏನ್ರ ಕಾರಣ? ವರ್ಷ ಕಾಲದಿಂದ ನಾನ್ ನಿಮ್ ಹುಲ್ಲಿನ ಗಿರಾಕಿ, ನನ್ನ ಹತ್ರ ತಕರಾರು ಮಾಡ್ತೀರಾ? ಸ್ವಾಮಿ, ನಾವು ತಕರಾರು ಮಾಡಕ್ ಬಂದಿಲ್ಲ. ನಮ್ ಬಾಯಿಗೂ ಮಣ್ಣಾಕಿ ನಿಮ್ ತಲೆ ಮೇಲೆ ಚಪ್ಪಡಿ ಅಳಿಬೇಕು ಅಂತ ಮಾಡಿದಾನೆ ಆ ನಿಮ್ಮ ಅಳಿಯ ಸಾಗರ. ಏನ ಅವನಿಗೂ ಇದಕ್ಕೂ ಏನಯ್ಯ ಸಂಬಂಧ? ಹುಲ್ಕುಯವ್ರನ್ನೆಲ್ಲ ಸೇರಿಸಿ ಸಂಘ ಮಾಡವನಂತೆ. ಇದಕ್ಕೆಲ್ಲ ನಿಮ್ ಅಳಿಯಿಂದೇ ಕುಮ್ಮಕ್ಕು, ನಮ್ ಕೈಗೆ ಆಗ್ಲೇ ಕರೆಟ ಕೊಟ್ಬಿಟ್ಟ. ಎಷ್ಟು ಈ ಮಾತು ಹೇಳೋಕ್ ನಿಮಗೆ ನಾಚಿಕೆ ಆಗಲ್ಲ? ನೀವು ಗಂಡಸಲ್ವಾ, ಬಳೆ ತೊಟ್ಟಿದ್ದೀರಾ? ಏನಾಗಪ್ಪ ಬಾಯಿಲಿ ಈಗ? ಏ ಬಂದ್ರಲ್ಲ. ನನ್ ಜೊತೆ ನೋಡಿ, ಸುಮ್ಮನೆ ಬನ್ನಿ. ನೀವ್ ಹೆಜ್ಜೆ ಇಡ್ತಿರೋ ದಾರಿಲಿ ತುಂಬಾ ಅಪಾಯ ಇದೆ ಅಂತ ಕಾಣಿಸುತ್ತೆ. ಕ್ಷೀರಸಾಗರದಿಂದ ಅಮೃತ ತೆಗೆಯುವಾಗ ಮೊದಲು ಬಂದಿದ್ದೇ ಹಾಲಾಹಲ ವಿಷ. ಯಾವ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ವಿರೋಧವಾದ ಶಕ್ತಿಗಳು ಬಂದೇ ಬರುತ್ತವೆ. ಅವು ಮುಂದಾಗ ಒಳ್ಳೆದಕ್ಕೆ ನಾಂದಿ ಇದ್ದ ಹಾಗೆ. ಪದವಿ ವ್ಯಾಮೋಹ ಇಲ್ಲ, ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಚಳುವಳಿಯೇ ನನ್ನ ಗುರಿ. ಸಾಗರ್ ಚಂಡಾಲ
ಸೊಗಸಾಗಿ ನಡೀತಿದ್ ನಮ್ ಹಾಲನ್ ಡೈರಿನ ಮುಚ್ಚಿ ಆರ್ಥಿಕ ಬದಲಾವಣೆ ಬದಲಾವಣೆ. ಆ ಉಲ್ಕುಯ್ಯೋ ಕತ್ತಿಗಳನ್ನ ಎತ್ತು ಕಟ್ಟಿದ್ದೆ ನಮ್ ಮೇಲಿನ ದ್ವೇಷಕ್ಕೆ, ನಮ್ ಡೈರಿ ಮುಚ್ಚಿ ನಮ್ ಬಾಯಿ ಮಣ್ಣಾಕೋಕೆ. ಅವನು ಗಂಡ್ಸು, ಬೇಕಾದನ್ನ ಸಾಧಿಸ್ತಾನೆ, ಇವರು ಇದಾರೆ ದೊಡ್ಡ ಅಧಿಕಾರದಲ್ಲಿ. ಸರಳ, ಮೈ ಮೇಲೆ ಸ್ವಲ್ಪ ಪಟ್ಟಣ ಇಟ್ಕೊಂಡು ಮಾತಾಡು. ಈಗ ಇಡೀ ಸರ್ಕಾರನೇ ಅವನು ಹಿಂದಿದೆ. ನಾನೇನಾದ್ರೂ ದುಡ್ಕ ಅವನು ತೊಂದರೆ ಕೊಟ್ರೆ ಕೆಲ್ಸದ ಬಗ್ಗೆ ಮಣ್ಣು ಹಾಕೋಬೇಕಾಗುತ್ತೆ. ನಿಮ್ ಕೈಲಿ ಆಗ್ದಿದ್ರೆ ಜನನ್ ಬಿಡ್ರಿ, ಹತ್ತು ಜನನ ಮೇಲ್ಬಿಟ್ಟು ಕೈ ಕಾಲು ಮುರ್ಸೋದಕ್ಕೇನು? ಆ ಕೆಲ್ಸ ನಿಮ್ ಅಪ್ಪನೇ ಮಾಡಿಸಿದ್ರಲ್ಲ, ಏನಾಯ್ತು? ಸಾಗರ್ ರಾಧ ಅಂತ ನಾಲಿಗೆ ಕೈ ಬಿಡ ಹೊತ್ತಿಗೆ ಎಲ್ಲ ತಣಗಾಯ್ತು. ಅವನೇನಾದ್ರೂ ಪೊಲೀಸು ಕೋರ್ಟ್ ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಕಮ್ಮಿ ಎಣಿಸ್ಬೇಕಾಗ್ತಿತ್ತು. ನಾನು ಸರ್ಕಾರಿ ಅಧಿಕಾರಿ, ಹೆಂಡತಿ ಮಾವ ಹೇಳದಾಗೆಲ್ಲ ಕುಣಿಯಕ್ಕಾಗಲ್ಲ. ನೋಡಿದ್ಯಪ್ಪ ಅವ್ರು ಹ್ಯಾಕ್ ಮಾತಾಡ್ತಾರೆ. ಅವನಿನ್ನು ಕಾಡ್ನಲ್ರೋ ಕಾಡ ನೀನೆ ಕಾಡಮ್ಮ, ನಿನ್ ಕೆಡ್ಡಾಕ್ಬಿದ್ದು ಇಷ್ಟು ದಿವಸ ಆದ್ರೂ ಇನ್ನು ದಡ್ಡನಾಗೇ ಇದ್ದಾನೆ ನೋಡು. ಅವನ್ನ ನಿಧಾನ ಪಳಗಿಸ್ಕೋಬೇಕು, ಅವಸರ ಪಡ್ಬೇಡ. ಈ ಪತ್ರಿಕಾ ಪ್ರಚಾರ, ಕೂಗು, ಅಬ್ಬರ, ಅಟ್ಟಾಸ, ಸನ್ಮಾನ, ಸಂತೆಲ್ಲ ಮುಗಿದು ಜನ ಸ್ವಲ್ಪ ಅವನ್ ಮರೀಲಿ. ಆಮೇಲೆ ನಾನೇ ಅವನ ವಂಶ ನಿರ್ವಂಶ ಮಾಡಿಬಿಡ್ತೀನಿ. ಆ ಹಲೋ ಹಲೋ, ಸುಧಾ ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಓನಲ್ಲೇ ಸವಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಇಂದು ಸಡಗರವನಿ ತಂದೆ ನನಗೆ ಓನಲ್ಲೇ ಸವಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಇಂದು ಸದಿನುಡಿಯ ಹೇಳಿ ನಿನ್ನ ನಯನದಲ್ಲಿ ಏನ ಕಾಂತಿ ನನ್ನ ಸೆಳೆವಂತೆ, ನಿನ್ನ ಅಧರದಲ್ಲಿ ಏನ ಹೊಳಪು ನನ್ನ ಕರೆವಂತೆ, ನಿನ್ನ ಬಯಕೆ ಏನು ಆಸೆ ಏನು ಹೇಳು ನನ್ನಲ್ಲಿ, ನಿನ್ನ ಮನದಲ್ಲೇನು ಮೌನವೇನು ಹೇಳು ಬಾಯಲ್ಲಿ. ಮರೆಯೊಳಗೆ ಅಡಗಿರುವ ಹಸು ನಗು ನಗುವ ನಿನ್ನ ನುಡಿಗೆ ಓನಲ್ಲ ಸರಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಇಂದು ಹಾ
ಮೇಷ್ಟ್ರೆ ಮೇಷ್ಟ್ರೆ. ಏನ್ರಪ್ಪ ಯಾರು ನೀವು? ನಾವು ರೈತರು ಸ್ವಾಮಿ. ಏನಾಗಬೇಕಾಗಿತ್ತು? ನಿಮ್ಮ ಅಳಿಯರನ್ನ ನೋಡೋಣ ಅಂತ ಬಂದಿದ್ದೀವಿ. ಹೌದಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೇಳಿ ಏನ್ ವಿಷಯ? ನಾವು ಕಬ್ಬೆಳಿಯವರು ಸ್ವಾಮಿ. ತುಂಬಾ ದಿನದಿಂದ ನಾವು ಬೆಳೆದಿದ್ನೆಲ್ಲ ಪ್ರಗತಿಪುರ ಸಕ್ಕರೆ ಕಾರ್ಖಾನೆಗೆ ಕೊಡ್ತಾ ಇದ್ದೀವಿ. ಈಗ ಬೇರೆ ಕಡೆ ಎಲ್ಲ ಟನ್ಗೆ 180ರಿಂದ 200 ರೂಪಾಯಿವರೆಗೂ ಕೊಡ್ತಾರೆ. ಇವ್ರು ಕೊಡೋದೇ 125 ರೂಪಾಯಿ ಸ್ವಾಮಿ. ಹೆಚ್ಚಿಗೆ ಕೊಡಿ ಅಂತ ಕೇಳಿ ಕೇಳಿದ್ವು ಸ್ವಾಮಿ. ಒಂದ್ ಪೈಸನು ಹೆಚ್ಚಿಗೆ ಕೊಡಲ್ಲ ಅನ್ಬಿಟ್ರು. ಯಾರು ಹೆಚ್ಚಿಗೆ ಕೊಡ್ತಾರೋ ಅವ್ರಿಗೆ ಮಾರಿ. ಅದ್ ಯಾಕೆ ಸಾಧ್ಯ ಮೇಷ್ಟ್ರೆ? ಆಕಾಶ್ ಗಂಗೆ ಫ್ಯಾಕ್ಟ್ರಿಗೆ ಸುತ್ತಮುತ್ತಲಿರೋ ಹಳ್ಳಿ ರೈತರು ಕಬ್ಬು ಕೊಡ್ತಾವ್ರೆ, ಅವ್ರನ್ನ ಬಿಟ್ಟು ನಮ್ಮ ಹತ್ರ ಯಾಕೆ ತಗೋತಾರೆ ಹೇಳಿ? ಅದಕ್ಕೆ ಸಾಗರ್ನರ್ ಕಂಡು ಸಹಾಯ ಕೇಳೋಣ ಅಂತ ಬಂದ್ವಿ. ಹಿಂದೆ ಹುಲ್ಮಾರೋ ಜನಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ, ಹಾಗೆ ನಮಗೂ ಏನಾದ್ರು ಮಾಡಿದ್ರೆ. ಅದೇನು ಸರಿ, ಸಾಗರ್ ಇಂಥ ಸಮಸ್ಯೆಗಳಿಗೆಲ್ಲ ಗಮನ ಕೊಡ್ತಾ ಕೂತ್ಕೊಂಡ್ರೆ ಅವ್ನ ಲಾಯರ್ ವೃತ್ತಿಗತಿ ಏನು? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇರೋದ್ ನಾವಿಬ್ರು, ಈ ಮಗು ಒಂದು, ಇಷ್ಟು ಜನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೇಕು ನೋಡಿ. ನೀವು ಹೋಗಿ ಊರ್ಗ ಹೋದ್ಮೇಲೆ ನಾನು ಅವ್ರ ಹತ್ರ ಈ ವಿಷಯ ಮಾತಾಡ್ತೀನಿ. ಈ ವಿಷಯದಲ್ಲಿ ತಲೆ ಹಾಕ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ? ಪ್ರಗತಿಪುರದ ರೈತರ ಸಮಾಚಾರ ಅಂದ್ಮೇಲೆ ನಾನು ನೇರ ಕಾಳಿಂಗರಾಯನ ಮೇಲೆ ತಾನೇ ಯುದ್ಧಕ್ಕೆ ನಿಲ್ಬೇಕಾಗತ್ತೆ. ಹೌದಲ್ಲ? ಮತ್ತೆ ನನಗ ಜ್ಞಾಪಕಕ್ಕೆ ಬರ್ಲಿಲ್ಲ. ಬೇಡ ಬಿಡಿ. ಎಲ್ಲಾದ್ರೂ ಉಂಟಾ? 10 ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ 4 ಜನ ನಮ್ಮವ್ರು ದೂರ ಆದ್ರೂ ಏನು ನಷ್ಟ ಇಲ್ಲ. ಸ್ವಾಮಿ ಸ್ವಾಮಿ, ತಮ್ಮ ಮನೆಯಿಂದ ಬಂದಿದ್ದಾರೆ. ನನ್ನಳಿಯ ನನ್ ನೋಡಕ್ ಬಂದ್ರೆ ಹೊರಗಡೆ ನಿಂತಿರ್ಬೇಕಾ? ಕರಿಯಯ್ಯ ಕರಿಯಯ್ಯ ಒಳಗೆ. ನನಗೆ ಗೊತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ. ತಮ್ಮ ಮಳಿ ಅಂದ್ರು ಅಂದ್ರೆ ಪವನ್ ಕುಮಾರ್ ಸಾಹೇಬ್ರಲ್ಲ ಸಾಗರ್. ಯಾಕ್ ಬಂದ ಇಲ್ಗೆ? ನನಗೆ ಗೊತ್ತಿಲ್ಲ. ಅರ್ಜೆಂಟ್ ಕೆಲಸ ಇದೆ, ಒಂದ್ ಗಂಟೆ ಕೂತಿರು ಅಂತ ಹೇಳು. ಇಲ್ ಬಾ ಇಲ್ಲಿ, ಈ ಕುರ್ಚಿ ಎಲ್ಲ ತದ ಒಳಗಡೆ ಹಾಕು. ಯಜಮಾನ್ರಿ ಅರ್ಜೆಂಟ್ ಕೆಲಸ ಇದೆ ಅಂತೆ, ಸ್ವಲ್ಪ ಕಾಯ್ಬೇಕಂತೆ. ಏನ್ ಸಲ್ಲ ಹೇಗಿದ್ದೀಯಾ? ಯಾಕಪ್ಪ ಸಾಗರ್ ಬಂದಿದ್ದಾನೆ? ಬಂದಿದ್ದಾನೆ ನಮ್ ನೆತ್ತಿಲ್ ಮೆಣಸಾರಿಯೋಕೆ. ಒಂದ್ ಗಂಟೆ ಬಿಸಿಲಲ್ಲಿ ಒಣಗಲಿ, ಬಾ ನೀನ್ ಕಡೆ ಕೂತ್ಕೋ ಬಾ. ಬರಬೇಕು ಬರಬೇಕು, ಯುವಶಕ್ತಿಯ ಪ್ರತೀಕ, ಧೀಮಂತ ಪ್ರಜಾನಾಯಕ. ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಈ ಫ್ಯಾಕ್ಟರಿ ಪರಮಪಾವನವಾಯಿತು. ಯಾವುದೋ ನಾಟಕದಲ್ಲಿ ಕೇಳಿದಾಗಿದೆ ಈ ಮಾತು. ಮಿಸ್ಟರ್ ಕಾಳಿಗ್ರಾವ್, ನೀವ್ ಆಡ್ತಾ ಇರೋ ಮಾತಿನ ಅನುಭವ ನಿಮ್ಗೆ ಆಗಿದ್ದಿದ್ರೆ ಒಂದ್ ಗಂಟೆ ಕಾಲ ನನ್ನನ್ನು ಹೊರಗಡೆ ನಿಲ್ಲಿಸ್ತಾ ಇರಲಿಲ್ಲ ನೀವು. ಒಳಗ್ ಬರೋರು ಪರ್ಮಿಷನ್ ತಗೊಂಡ್ಬರ್ಬೇಕು. ಎಮ್ಮೆ ಹಾಗೆ ನುಗ್ಗೋದು ಅನಾಗರಿಕತನ. ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳಿದೆ, ಕತ್ತೆ ಹಾಗರ್ಚೋದು ಅನಾಗರಿಕ ಲಕ್ಷಣ. ನಾವು ವಿಶ್ವಾಸಿಗಳು ಬಂದ್ರೇನೆ ಗೌರವ ಕೊಡೋದು. ನಾವು ಯೋಗ್ಯರತ್ರ ಮಾತ್ರ ವಿಶ್ವಾಸಿಗಳಾಗಿರೋದು. ಆರೆ ಅವನತ್ರ ಏನಮ್ಮ ಮಾತು? ಡರ್ಟಿ ಫೆಲೋ, ಏನಪ್ಪಾ ನಮ್ಮ ಹಾಲಿನ ಡೈರಿ ಮುಚ್ಚಿಸ್ಬಿಟ್ಟೆ, ನಿನಗೆ ಹಾಲು ಕುಡ್ದಂಗ ಆಯ್ತಾ? ಅನ್ಯಾಯವಾಗ್ತಾ ಇದ್ದ ಜನಕ್ಕೆ ನ್ಯಾಯವಾದ ಬೆಲೆ ಕೊಡಿಸಿ ಅಮೃತ ಕುಡ್ದಾಗಿದೆ. ಈಗ ಈ ಫ್ಯಾಕ್ಟರಿ ಮುಚ್ಚಕ್ ವಕ್ರಿಸಿದೆಯೇನೋ. ಆ ಮಂಗಳ ಕಾರ್ಯ ತಾವು ತಗೊಳ್ಳೋ ನಿರ್ಧಾರದ ಮೇಲಿದೆ. ಅಂದ್ರೆ? ಅಂದ್ರೆ ನಾನೀಗ ನಿಮ್ಮ ಫ್ಯಾಕ್ಟರಿಗೆ ಕಬ್ಬು ಒದಗಿಸೋ ರೈತರ ಪರವಾಗಿ ಬಂದಿದ್ದೀನಿ. ಯಾಕೆ? ಯಾಕೆಂದ್ರೆ ಬೇರೆ ಕಡೆ ಟನ್ಗೆ 180-200 ರೂಪಾಯಿ ಕೊಡ್ತಾರೆ, ಆದ್ರೆ ನೀವು ಕೊಡ್ತಾ ಇರೋದು ಬರೀ 125 ರೂಪಾಯಿ. ಅದಕ್ಕೋಸ್ಕರ ನೀವು ಟನ್ಗೆ 180 ರೂಪಾಯಿ ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಚಂದಲ್ಲ, ನಮ್ಮ ಪಾಡಿಗೆ ನಾವಿದ್ರು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯಾ? ಅಮ್ಮ ತಾಯೇ, ನಾನ್ ನಿನ್ನ ಹತ್ರ ಜಗಳ ಕಾಯ್ದಕ್ಕೆ ಬಂದಿಲ್ಲ. ನಾನು ಬಂದಿರೋ ಉದ್ದೇಶ ಇಷ್ಟೇ, ಬೇರೆಯವ್ರು ಬದುಕೋದಕ್ಕೆ ಅವಕಾಶ ಕೊಟ್ಟು ನೀವು ಬದುಕಿ. ಬಡವ್ರ ಸಮಾಧಿ ಮೇಲೆ ಸೌಧ ಕಟ್ಬೇಡಿ, ಅದು ನಿಲ್ಲೋದಿಲ್ಲ. ನೀನ್ ಯಾವನೋ ನನ್ಗೆ ಉಪದೇಶ ಮಾಡೋಕೆ? ನಿಮ್ಮ ತಂಗಿ ಸವತಿ ಮಗ. ನನ್ನ ಭಾಗಕ್ಕೆ ಅವನು ಯಾವತ್ತೋ ಸತ್ತೋದ. ಈಗ ನಿಮ್ ಕಡೆ ನಿರ್ಧಾರ ಏನು? ಒಂದು ಬಿಡಿಗಾಸು ಜಾಸ್ತಿ ಕೊಡಲ್ಲ. ಹಾಗಾದ್ರೆ ರೈತರು ಕಬ್ಬನ್ನ ಬೇರೆ ಕಡೆ ಸಾಕ್ಸ್ಬೇಕಾಗುತ್ತೆ. ಬೆಲ್ಲ ಮಾಡೋಕ? ಬೆಲ್ಲದ ಬೆಲೆ ಏನು ಅಂತ ಗೊತ್ತಾ ನಿನಗೆ? ಆ ಮಂಕುಂಡೆ ನಿನ್ ಮಾತು ಕಟ್ಕೊಂಡ್ರೆ ಬಾಯಿ ಮಣ್ಣ ಹಾಕೊಳ್ಸುವೆ. ಅವ್ರು ಮಣ್ಣು ಹಾಕತ್ತವರು, ನೀವೇ ಹಾಕೋತಿರೋ ಅದನ್ನ ಕಾಲ ನಿರ್ಧಾರ ಮಾಡ್ತಾ ಬರ್ತೀನಿ. ಗೆಟ್ ಔಟ್.
ಮೆತ್ತಗೆ ಮಾತಾಡಿ ಮೆತ್ತಗೆ ಮಾತಾಡಿ, ಫೈಲ್ಸ್ ಬರ್ತ ಫೈಲ್ಸ್. ಅಪ್ಪ ಅವನು ಮಾತಾಡೋದು ನೋಡಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ, ಚೂರಿ ತಗೊಂಡು ಗೀರ್ದು ಬಿಡ್ಲ ಅನ್ಸುತ್ತೆ. ಆ ಕೆಲಸ ನಾನ್ ಮಾಡ್ತೀನಿ, ನೀನ್ ಸುಮ್ಮನಿರು. ಪ್ರಗತಿಪುರದ ರೈತರು ಕಪ್ ತಗೊಳ್ಳೋದ್ರಲ್ಲಿ ನಂದೇನು ಅಭ್ಯಂತರವಿಲ್ಲ, ಆದ್ರೂ ನಮ್ ರೈತರು ಒಂದ್ ಮಾತು ಕೇಳ್ಬೇಕಲ್ಲ. ಧಾರಾಳವಾಗಿ ಅವರು ರೈತರು ಇವರು ರೈತರು, ಅವ್ರ ಬಂಧುಗಳಿಗೆ ಸಹಾಯವಾಗುತ್ತೆ ಅಂದ್ರೆ ಖಂಡಿತ ಇವ್ರು ಬೇಡ ಅನ್ನೋದಿಲ್ಲ ಅಂತ ನನಗನ್ಸುತ್ತೆ. ಸಾಗರ್ ಅವರೇ, ನಿಮ್ ಮಾತು ಅಂದ್ರೆ ರೈತರಿಗೆ ಬಹಳ ಗೌರವ, ನಮ್ ರೈತರನ್ನೆಲ್ಲ ಕರೆಸ್ತೀನಿ, ತಾವೇ ಒಂದ್ ಮಾತು ಹೇಳಿ. ಹಾಗೆ ಮಾಡಿ, ಕರೆಸಿ. ಹಲೋ, ನಾನ್ ಮಾವ ಪವನ್ ಕುಮಾರ್. ಈ ಸಲ ಸಾಗರ ಗೆದ್ಬಿಟ್ಟ, ಇನ್ನ ಫ್ಯಾಕ್ಟರಿ ಮುಚ್ಚಬೇಕಾದ್ದೆ. ಅಲ್ಲಪ್ಪ, ಅವ್ರು ಕೇಳಿದ ಬೆಲೆನೆ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ವಾಸದೇವ್ರ ಅಂದ್ಬಿಟ್ಟು ಆ ಮಾತನ್ನು ಹೇಳಿಸ್ದೆ, ರೈತರೆಲ್ಲ ಹಾಸ್ಯ ಮಾಡಿ ನಕ್ಬಿಟ್ರು. ಆ ಸಾಗರ್ ನಮ್ಮನ್ನ ಪೂರ್ತಿ ಮುಳುಗಿಸ್ಬಿಟ್ಟಮ್ಮ, ಮುಳುಗಿಸ್ಬಿಟ್ಟ ಮುಳುಗಿಸ್ಬಿಟ್ಟ. ಏನ್ರಿ ಏನ್ರಿ ನೀವೆಲ್ಲ ಕೆಲಸ ಮಾಡ್ತಾ ಇರೋದು? ಕತ್ತೆ ಕಾಯಕ್ ಬರ್ತೀನಿ ಆಫೀಸ್ಗೆ. ವರ್ಷಾನ್ಗಟ್ಲಿಂದ ಕಂದಾಯ ಹೀಗ್ ಬಾಕಿ ಉಳಿದ್ರೆ ಸರ್ಕಾರ ನಡೆಯೋದಾದ್ರೂ ಹೇಗ್ರಿ ಸರ್? ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಶರಾಬ್ ಈ ಕುಂಟ್ನಪ್ಪಗಳನ್ನ ಹೇಳಿದ್ರೆ ನೀರು ನೇಳಿದಿರೋ ಜಾಗಕ್ಕೆ ಒಬ್ಬೊಬ್ಬರನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಇನ್ನು 3 ತಿಂಗಳಲ್ಲಿ ಬಾಕಿ ಉಳಿದಿರೋ ಕಂದಾಯ ಪೂರ್ತಿ ವಸೂಲಿ ಆಗ್ಬೇಕು. ಅವ್ರನ್ನ ಹೆದರಿಸ್ತಿರೋ ಬೆದರಿಸ್ತಿರೋ ಆಸ್ತಿ ಮುಟ್ಕೊಂಡು ಹಾಕೋತಿರೋ ನಂಗೆ ಗೊತ್ತಿಲ್ಲ. ಈ ಬಾಕಿ ಪಟ್ಟಿ ಹೀಗೆ ಉಳಿದಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೋಡಯ್ಯ, ಇನ್ಮೇಲೆ ಈ ಜಮೀನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇವತ್ತಿಂದ ಇದು ಸರ್ಕಾರದ ಆಸ್ತಿ. ಯಾಕೆ ಸ್ವಾಮಿ? 5 ವರ್ಷದ ನೀನು ಜಮೀನಿಗೆ ಕಂದಾಯ ಕಟ್ಟಲಿಲ್ಲ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಯೋ, ಬಡವ್ರಿಗೆ ಯಾಕೆ ಜಮೀನು? ಏ, ಎಲ್ಲ ರಾಜ ಕಳಿಸ್ಬೇಕು. ಕಂದಾಯ ಕಟ್ಟ ಇರೋರು ಮನೆ ಯಾಕಯ್ಯ? ಕಡೆಯ ಆಚೆಗೆ ಕಂದಾಯ ಕಟ್ಟಬೇಕಾಗಿತ್ತು. ಮಳೆ ಇಲ್ಲ ಬೆಳೆ ಇಲ್ಲ, ನೀವ್ ಹೆಂಗ್ ಸ್ವಾಮಿ ಕಂದಾಯ ಕಟ್ಟೋದು? ನೀರಾವರಿ ಮಾಡ್ಕೊಡ್ಲಿಲ್ವಾ? ಸರ್ಕಾರ ಅಣೆಕಟ್ಟು ಕಟ್ಕೊಡ್ಲಿಲ್ವಾ? ನಮ್ದು ತಿನ್ನ ಮೇಗಿನ ಜಮೀನ್ ಸ್ವಾಮಿ, ನೀರ ತೆಗಲೇ ಸ್ವಾಮಿ. ಅದೆಲ್ಲ ನಮ್ಗೆ ಗೊತ್ತಿರೋದೇ, ಕಂದಾಯ ಬಾಗೆ ಕಟ್ಟೆ ಇಲ್ಲ ಮನೆ ಕಲೆ ಮಾಡಿ. ಮನುಷ್ಯರ ನೀವು ಪಾಪಿಗಳು, ರಾಕ್ಷಸರು. ರಾಕ್ಷಸರು ನಾವಲ್ಲ, ನಮ್ ಮೇಲೊಬ್ಬ ಅಧಿಕಾರಿ ಬಂದಿದ್ದಾನಲ್ಲ ಅವನು. ಏಯ್, ಸಾಮಾನ ಎಲ್ಲ ಎತ್ಕೊಂಡ್ ಬಂದ್ರು. ಯಾಕೆ, ಏನಾಯ್ತು? ಕನ್ನಡ ಕಟ್ಟ ಕಾಗದಲ್ಲ, ಈಗ ಬಂದಿದ್ದಾರೆ ಅಧಿಕಾರಿಗಳು, ಅವ್ರಿಂದ ತಡೆ ಕಾಗದಲ್ಲಿ ನಾಣ ಹಾಕಬಿಟ್ಟು. ಅಂದ್ರೆ ತಳ್ಳಿಲಿ 8 ವರ್ಷಗಳಿಂದ ಸುಜಲಾ ನದಿಗೆ ಅಣೆಕಟ್ಟು ಕಟ್ಟಿ ನೀರ್ ಬಿಟ್ ಮಾರನೇ ವರ್ಷವೇ ರೈತರಿಗೆಲ್ಲ ನೀರಿನ ಕಂದಾಯದ ನೋಟಿಸ್ ಕಳಿಸಿದ್ರು. ಆವತ್ತಿಂದ ಶುರುವಾಯ್ತು ನೋಡಿ ರೈತರ ಕಷ್ಟ. ಹೌದು, ನೀರಿನ ಅನುಕೂಲ ಮಾಡಿಕೊಟ್ಮೇಲೆ ಅವ್ರ ಕಂದಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅದ್ ಸರಿ, ನೀರಾವರಿ ಇಂಜಿನಿಯರ್ ಗಳ ನಕ್ಷೆಯಲ್ಲಿ ಬರ್ದಿರುವಂತ ನೀರು ರೈತರು ಜಮೀನ್ ತನಕ ಬಂದ್ ತಲುಪಿದ್ರೆ ತಾನೇ ನಾವು ಕಂದಾಯ ಕಟ್ಟೋದ್ ಸಾಧ್ಯ. ಕಾಲುವೆಗಳು ಸರಿಗಿಲ್ಲ, ಬಿಟ್ ನೀರು ಎಲ್ಲಾ ಕಡೆನೂ ತಲುಪಲ್ಲ. ರೈತರು ಪ್ರತಿನಿಧಿಗಳು ಕಂದಾಯದ ಅಧಿಕಾರಿಗಳಿಂದ ಹಿಡಿದು ಶಾಸಕರ ತನಕ ಕಂಪ್ಲೇಂಟ್ ಮಾಡಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ ಬುದ್ಧಿ. ಯಾಕೆ? ನೋಡೋಣ, ಪರಿಶೀಲಿಸೋಣ ಅಂತಾರೆ. ಆದ್ರೆ ಇವತ್ತಿದ್ದ ಅಧಿಕಾರಿಗಳು ನಾಳೆ ಇರಲ್ವಲ್ಲ? ಈಗ ಈ ಜಿಲ್ಲೆಗೆ ಪವನ್ ಕುಮಾರ್ ಅಂತ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಆತ ಹೊಸದಾಗಿ ಬಂದಿರೋ ಹುಮ್ಮಸ್ನಲ್ಲಿ 3 ತಿಂಗಳೊಳಗಾಗಿ ಎಲ್ಲಾ ಕಂದಾಯನ ವಸೂಲು ಮಾಡದೇ ಇದ್ರೆ ತನ್ನ ಕೈ ಕೆಳಗಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸಿದಾನಂತೆ. ಅವ್ರ ಕೈ ಕೆಳಗಿನ ಜನ ಹೆದ್ರಿ ರೈತರಿಗೆ ಕೊಡಬಾರ್ದು ಕಷ್ಟ ಕೊಡ್ತಾ ಇದಾರೆ, ಬಾಕಿ ಕೊಡದೇ ಇರೋ ರೈತರಿಗೆ ಅವ್ರ ಚಿರಾಸ್ತಿಗೆಲ್ಲ ಮುಟ್ಕೊಲ್ ಹಾಕೋತಿದ್ದಾರೆ. ಈ ತೊಂದರೆಯಿಂದಲೇ ನಿನ್ನೆ ಈರಣ್ಣ ನೇಣಾಕೊಂಡಿದ್ದು. ಸಾಗರಪ್ಪನವರೇ, ಈ ದಾಳಿಯಿಂದ
ನೀವೇ ಈ ಬಡವರನ್ನ ಕಾಪಾಡಬೇಕು. ಆಯ್ತು ಆಯ್ತು, ನಾನು ಇವತ್ತೇ ಅವರನ್ನ ಕಂಡು ಈ ವಿಷಯನ ಮಾತಾಡ್ತೀನಿ. ಯಾರು ಬೇಕಾಗಿ ಸರ್? ತಗೊಂಡು ಹೋಗಿ ಸಾಹೇಬ್ರು ತೋರಿಸು. ಸರಿ. ಹೋದ ಮೀಟಿಂಗ್ ಅಲ್ಲಿ ನಾನು ಚೆನ್ನಾಗಿ ದಬಾಯಿಸ್ಬಿಟ್ಟೆ, ಆಮೇಲೆ ಅವರೇ ಈಲ್ಡ್ ಆದ್ರು. ಬುದ್ಧಿ, ಯಾರೋ ಬಂದಿದ್ದಾರೆ. ಸಾಗರ್ ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಈಗ ನಾನು ನೋಡಕ್ಕಾಗಲ್ಲ ಅಂತ ಹೇಳಿ ಕಳಿಸು. ಆಯ್ತು ಬುದ್ಧಿ. ಯಾರು ಸರ್ ಅವರು ಬಂದಿರೋರು? ಯಾವನ ತರಲೆ? ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಈಗ ನಿಮ್ಮ ನೋಡಕ್ಕಾಗಲ್ವಂತೆ. ಹೌದಾ? ಹೌದು. ಬೇಡಿ ಸರ್, ಬೇಡಿ ಸರ್. ಪರವಾಗಿಲ್ಲ, ಯಾರಿದ್ದಾರೆ ಒಳಗಡೆ? ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದಾರೆ ಸರ್. ಮೀಟಿಂಗ್ ನಲ್ಲಿ ಇದ್ದಾರೆ ಅಂದೆ. ಹಾಗಂತ ಹೇಳು ಅಂತ ಹೇಳಿದ್ರು ಸಾಹೇಬ್ರು. ಹೇಳಿದ್ರ? ಇಲ್ಲ ಇಲ್ಲ ಸರ್. ಬನ್ನಿ ಸರ್. ಏನ್ ಸರ್, ನಾನು ಕರಿತಾ ಇದ್ರು, ನೀವು ಹಾಗೆ ಹೋಗ್ತಿದ್ರಿ. ಸಿದ್ಧ, ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನೀವೆಲ್ಲ ಹೋಗಿ, ಆಮೇಲೆ ಮಾತಾಡಿ. ಪರವಾಗಿಲ್ಲ, ಕೈನಲ್ಲಿ ಒಳ್ಳೆ ಶಕ್ತಿ ಇದೆ. ಬರೀ ಕೈನಲ್ಲಿ ಶಕ್ತಿ ಇದ್ರೆ ಪ್ರಯೋಜನ ಇಲ್ಲ, ತಲೆಯಲ್ಲೂ ಸ್ವಲ್ಪ ಶಕ್ತಿ ಇರಬೇಕಲ್ಲ. ಮಿಸ್ ಮಂಜುಳ, ಎಸ್ ಪಿ ಕನೆಕ್ಷನ್ ಕೊಡಿ. ಎಸ್ ಪಿ ನಂಬರ್ 72127, ತಾವೇ ಡಯಲ್ ಮಾಡಬಹುದು. ಎಸ್ ಪಿ ಅವರ, ನಾನು ಪವನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ತಕ್ಷಣ ಆಫೀಸ್ ಕೊಟ್ಟು ಬನ್ನಿ. ಎಸ್ ಪಿ ಅವ್ರು ನಿಮ್ಮ ಸ್ನೇಹಿತರ? ಏನು ಟೀಗ್ ಇನ್ವೈಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಿಸೋದಿಕ್ಕೆ. ಯಾಕೆ? ಅಕ್ರಮವಾಗಿ ನನ್ನ ಆಫೀಸ್ನ ಪ್ರವೇಶ ಮಾಡಿದ್ದಕ್ಕೆ. ಮಿಸ್ಟರ್ ಪವನ್ ಕುಮಾರ್, ನಾನು ಒಬ್ಬ ಲಾಯರ್ ಅಂತ ಗೊತ್ತಿದೆ ತಾನೇ? ನಾನು ನನ್ನ ಸ್ವಂತ ಕೆಲಸಕ್ಕೆ ಬಂದಿಲ್ಲ, ರೈತರ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಲಾಯರ್ ಆದ್ಮೇಲೆ ಕೋರ್ಟ್ಗೆ ಹೋಗದೆ ಇಲ್ಲಿಗೆ ಯಾಕ್ರಿ ಬಂದ್ರಿ? ಈ ಕೆಲಸ ನಿಮ್ಗೆ ಯಾಕ್ರಿ ಬೇಕು? ಈ ಕೆಲಸನೇ ಮಾಡಬೇಕು ಅನ್ನೋ ಕಾಯ್ದೆ ನಿಮಗೆ, ನಿಮ್ಮಂಥ ಸರ್ಕಾರಿ ಅಧಿಕಾರಿಗಳಿಗೆ. ನಾನು ಸ್ವತಂತ್ರ ಪ್ರಜೆ, ಯಾವಾಗ ಯಾವ ಕೆಲಸ ಬೇಕಾದರೂ ಮಾಡಬಹುದು. ಏನ್ ಸರ್ ಫೋನ್ ಮಾಡಿದ್ರಲ್ಲ? ಅರೆಸ್ಟ್ ದಿಸ್ ಮ್ಯಾನ್ ಸ್ಟ್ರೈಟ್ ಅವೇ ಅಂಡರ್ 353. ಹಾಗಾದ್ರೆ ನೀವು ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಿಲ್ವೇನು? ನಾವು ಚರ್ಚೆ ಮಾಡಿ ಆಕ್ಷನ್ ತಗೊಂಡಿರೋದು. ಏನೇ ಆದ್ರೂ ಸರ್ಕಾರಕ್ಕೆ ಬರಬೇಕಾಗಿರೋ ಕಂದಾಯ ವಸೂಲಿ ಮಾಡದೆ ಬಿಡೋದಿಲ್ಲ. ಎಳ್ಕೊಂಡೋಗಿ. ಅದಷ್ಟು ಸುಲಭ ಅಲ್ಲ ಮಿಸ್ಟರ್ ಪವನ್ ಕುಮಾರ್. ಎಸ್ ಪಿ ಅವರೇ, ನಾನು ಮನೇಲಿ ಇರ್ತೀನಿ, ನೀವು ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಬಂದು ಕೇಸ್ ಫೈಲ್ ಮಾಡಿ ಆಮೇಲೆ ನನ್ನ ಅರೆಸ್ಟ್ ಮಾಡಿ. ಆಯ್ತು ಸರ್. ಜಿಲ್ಲಾಧಿಕಾರಿಗಳು ಒಬ್ಬ ಸಾಮಾನ್ಯ ಪಿ ಎಸ್ ಐ ಮಾಡಬೇಕಾದ ಕೆಲಸಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರಲ್ಲ ಅಂತ ನೋವಾಗ್ತಾ ಇದೆ. ನನ್ನ ಧಾರಾಳವಾಗಿ ಅರೆಸ್ಟ್ ಮಾಡಬಹುದು, ಆದರೆ ನೀರಾವರಿ ಇಲಾಖೆಯವರು ಮಾಡ್ತಾ ಇರೋ ಅಕ್ರಮ ಕಾರ್ಯಗಳ ಪರಿಣಾಮನ ನಿಮ್ಮ ಡಿಪಾರ್ಟ್ಮೆಂಟ್ ಅನುಭವಿಸಬೇಕಾಗಿ ಬರುತ್ತೆ. ಬರ್ತೀರ ಸಾಹೇಬ್? ನ್ಯಾಯವೆಲ್ಲಿ ಅಡಗಿದೆ? ನ್ಯಾಯವೆಲ್ಲಿ ಅಡಗಿದೆ? ನ್ಯಾಯವೆಲ್ಲಿ ಅಡಗಿದೆ? ನ್ಯಾಯವೆಲ್ಲಿ 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 ಅಡಗಿದೆ? ನ್ಯಾಯವೆಲ್ಲಿ 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 ಅಡಗಿದೆ? ನ್ಯಾಯವೆಲ್ಲಿ 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 ಅಡಗಿದೆ? ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ, ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ, ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ, ಯಾವ ಮನುಜ ನದಿಯ ನೀರ ತನ್ನದೆನ್ನುವ, ನ್ಯಾಯವೆಲ್ಲಿ ಅಡಗಿದೆ?
ನೊಂದ ಜನರ ಮನಸ್ಸು ಇಂದು ಸಿಡಿದು ಕೆರಳೆ ನಿಂತಿದೆ. ನೊಂದ ಜನರ ಮನಸ್ಸು ಇಂದು ಸಿಡಿದು ಕೆರಳೆ ನಿಂತಿದೆ. ಸಹನೆ ಎಂಬ ಮಾತು ಇಂದು ನಮಗೆ ಮರೆತು ಹೋಗಿದೆ. ದರ್ಪದಿಂದ ಜನರ ತುಳಿವ ಕಾಲವೆಂದು ಮುಗಿದಿದೆ. ಹಿಂಸೆಯಿಂದ ಸಾಧು ಜನರ ಮನದಿ ರೋಷ ಉಕ್ಕಿದೆ. ಸಂಘ ಶಕ್ತಿ ಸಿಂಹ ಶಕ್ತಿಯಾಗಿ ನುಗ್ಗಿದೆ. ಜನರ ಶಕ್ತಿ ಎದುರು ನಿಲ್ಲುವ ಶಕ್ತಿ ಎಲ್ಲಿದೆ? ನೀವು ಅವತ್ತೇ ಅವ್ರ ಮನವಿನ ಪರಿಶೀಲನೆ ಮಾಡಿದ್ರೆ ಇವತ್ತಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೀವು ನಮಗ್ ಬುದ್ಧಿ ಹೇಳೋದನ್ ಬಿಟ್ಟು ಆ ರಾಸ್ಕಲ್ಸ್ ನ ಮೊದ್ಲು ಅರೆಸ್ಟ್ ಮಾಡಿ. ಚಳುವಳಿ ಶಾಂತವಾಗಿ ನಡೆಯುವಾಗ ನಾವೇನು ಮಾಡಕ್ಕಾಗಲ್ಲ. ಅವ್ರ ಶಾಂತಿ ಕದಡೋದ್ ಎಷ್ಟೊತ್ತಿನ ಕೆಲ್ಸ? ಒಂದು ಕಲ್ ಎತ್ತ ಹಾಕಿದ್ರೆ ಸಾಕು, ಎಂತ ಕಚಡ ನೀರು ಅಲ್ ಕಲ್ಲೋಲಾನೆ. ಅದ್ ಸರಿ, ಕಲ್ ಹಾಕೋರು ಯಾರು? ನಾನಿಲ್ವೇ ಕಾಳಿಂಗರಾಯ, ಹುಟ್ಟಿರೋದೆ ಕಲ್ ಹಾಕೋಕೆ. ಚಳುವಳಿಲಿ ಗಲಾಟೆ ನಡಿಬೇಕು, ಹೋರಾಟವಾಗ್ಬೇಕು, ಹೊಡೆದಾಟವಾಗ್ಬೇಕು, ರಕ್ತ ಹರಿಬೇಕು, ಜನ ಸಾಯ್ಬೇಕು. ಹೋಗಿ ಆಗಿಲ್ಲ, ಗಲಾಟೆ ಮಾಡಿಲ್ಲ ಅಂತ ತೂಕಡಿಸ್ತಿದ್ರಲ್ಲ, ನೋಡಿದ್ರ ಅದ್ರ ಪರಿಣಾಮ ಊರಲ್ಲಿ ಬೆಂಕಿ ಹಚ್ಚಿ ಗಲಭೆ ಮಾಡಿದ್ದಾರೆ ರೈತರು. ನೀವೇನ್ ಮಾಡ್ತಿದ್ದೀರಾ? ಏನ್ ಆಕ್ಷನ್ ತಗೊಂಡಿದ್ದೀರಾ?
ಪ್ರಗತಿಪುರದ ಹಾದಿಯಲ್ಲಿ ನಿನ್ನೆಯಿಂದ ಶಾಂತ ರೀತಿಯಲ್ಲಿ ನಡೆಯುತ್ತಿದ್ದ ರೈತರ ಚಳವಳಿ ಇಂದು ಹಠಾತ್ತನೆ ಉಗ್ರರೂಪ ತಾಳಿ ಗಲಭೆಯುಂಟಾಯಿತು. ನಾಲ್ವರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ. ರೈತರ ನಾಯಕ ಸಾಗರ್ ಅವರನ್ನು ಬಂಧಿಸಲಾಗಿದೆ. ರೈತರು ಖಂಡಿತ ಗಲಾಟೆ ಮಾಡಲಿಲ್ಲ, ಬೇರೆ ಯಾರು ದುರುದ್ದೇಶದಿಂದ ಹೀಗೆ ಮಾಡಿಸಿದ್ದಾರೆ. ಸುಧಾ, ನಾಯಕಿಲ್ಲದ ಗುಂಪನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಚಳವಳಿನ ಮುಂದುವರಿಸೋ ಭಾರನ ನೀನು ತಗೋಬೇಕು. ಖಂಡಿತ ನಾನು ತಗೋತೀನಿ, ನೀವು ಧೈರ್ಯವಾಗಿರಿ. ಸಾಗರ್, ನಮ್ಮ ಎಸ್ ಪಿ ಆರ್ಡರ್ಸ್ ಪ್ರಕಾರ ನಿಮ್ಮನ್ನು ರಿಲೀಸ್ ಮಾಡ್ತಾ ಇದೀವಿ. ಅದಕ್ಕೆ ಚಳವಳಿಲಿ ಲಾಠಿ ಚಾರ್ಜ್ ಆಗಿ ನಿಮ್ಮ ಹೆಂಡತಿಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿದ್ದಾರೆ. ಜನ ರೊಚ್ಚಿಗೆದ್ದು ಕಾಣಿಗೆ ಬೆನ್ನ ಹತ್ತಿದ್ದಾರೆ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನನ್ನು ಕಾಳಿಂಗರಾಯ್ ಅವರ ಜಾಗಕ್ಕೆ ಕರ್ಕೊಂಡು ಹೋಗಿ. ಏನು, ನಿಮ್ಮ ಹೆಂಡತಿಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿರುವಾಗ ನೀವು ಕಾಳಿಂಗರಾಯ್ ನೋಡಕ್ಕೆ ಹೋಗ್ತೀರಾ?
ನನ್ನ ಹೆಂಡತಿನ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ. ರೊಚ್ಚಿಗೆದ್ದಿರೋ ನಮ್ಮ ಜನ ಕಾಳಿಂಗರಾಯನಿಗೆ ಅನಾಹುತ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿರ್ಬೇಕು. ಬನ್ನಿ ನಡೀರಿ. ಹಲೋ ಹಲೋ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್. ಇಷ್ಟೆಲ್ಲರೂ ಜಾಸ್ತಿ ಆಗ್ತಿದೆ, ಯಾವ ನಿಮಿಷದಲ್ಲಿ ಬಾಗಿಲು ಹೊಡೆದು ಒಳಗೆ ನುಗ್ತಾರೋ ಗೊತ್ತಾಗ್ತಾ ಇಲ್ಲ. ನೀವು ಆರ್ಡರ್ಸ್ ಕೊಟ್ರೆ ದಯವಿಟ್ಟು ನಮ್ಗೊಂದು ಅವಕಾಶ ಕೊಡ್ತೀರಾ? ಆ ಜನಕ್ಕೆ ನಾನು ಹೇಳ್ತೀನಿ. ಏನ್ ಸರ್ ಹೇಳ್ತಾ ಇದ್ರು? ಕೊಲೆ ಮಾಡೋಕೆ ಸಿದ್ಧವಾಗಿರೋ ಜನ ನಿಮ್ಮ ಮಾತು ಕೇಳ್ತಾರೆ. ನೀವೇನ್ರಿ ಹೇಳ್ತಾ ಇದ್ರಿ? ಕೊಲೆ ಮಾಡೋಕೆ ಸಿದ್ಧವಾಗಿರೋ ಜನ ನಿಮಗೆ ಹೆದರ್ತಾರೆ ಅಂತ ತಿಳ್ಕೊಂಡ್ರ ನೀವು ಖಾಲಿ ಆಗ್ಬೇಕಾಗಿತ್ತು, ಆಮೇಲೆ ಅವರು ಖಾಲಿ ಆಗ್ಬೇಕಾಗುತ್ತೆ. ಅದ್ ನಡಿ ಕೂಡದಂತೆ ಒಂದು ಅವಕಾಶ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಏನ್ ಹೇಳ್ತೀರಾ? ಆಗುತ್ತೆ ಸರ್, ಆಗುತ್ತೆ. ದಾರಿ ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು. ನೀವಿಷ್ಟು ಜನ ಸೇರ್ಕೊಂಡು ಆ ಮೂರು ಜನಗಳನ್ನ ಕೊಂದು ಬಿಟ್ರೆ ಕಾನೂನು ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ನಿಮ್ಮನ್ನೇ ನಂಬಿಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು? ನಮ್ಮ ಉದ್ದೇಶ ಅದಲ್ಲ. ರೈತರು ಅನ್ನ ಕೊಡೋ ದಾತರು, ಪ್ರಾಣ ತೆಗೆಯೋ ಕಟ್ಟಿಗರಲ್ಲ. ಶಾಂತಿಯಿಂದ ಇರಬೇಕು. ರಕ್ತ ಹೋಗಿದೆ, ಬ್ಲಡ್ ಕೊಡ್ಬೇಕಾಗತ್ತೆ. ನಿಮ್ಮಲ್ಲಿ ಯಾರಾದ್ರೂ? ನಾನು ಕೊಡ್ತೀನಿ ಡಾಕ್ಟರ್. ಡಾಕ್ಟರ್, ಯು ಕ್ಯಾನ್ ಎಕ್ಸಾಮಿನ್ ಮೈ ಬ್ಲಡ್ ಆಲ್ಸೋ. ಡಾಕ್ಟರ್, ನಾನು ಕೊಡ್ತೀನಿ. ಬನ್ನಿ, ತುಂಬಾ ರಕ್ತ ಬೇಕಾಗುತ್ತೆ. ಬನ್ನಿ
ಹೇಳಬೇಕಾದನ್ನೆಲ್ಲ ಇದರಲ್ಲಿ ಡೀಟೇಲ್ ಆಗಿ ಬರೆದಿದ್ದೀನಿ. ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ. ಸಾಗರ್ ಮೇಲೆ ನನಗಿದ್ದ ದ್ವೇಷನೇ ಕಾರಣ. ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ತನ್ನ ಜೀವನೇ ಬಲಿಗೊಡ್ತಿದ್ದ ಪುಣ್ಯಾತ್ಮ. ಈಗ ನಾನು ನನ್ನ ತಪ್ಪನ್ನ ಒಪ್ಪಿಕೊಳ್ಳದಿದ್ರೆ ಮನಃಶಾಂತಿನೇ ಇಲ್ಲ ಸಾಹೇಬ್ರೆ, ಮನಃಶಾಂತಿನೇ ಇಲ್ಲ. ನೀವು ನನಗೇನ್ ದಂಡನೆ ಬೇಕಾದ್ರೂ ವಿಧಿಸಬಹುದು. ಹೇಗಿದ್ದೀರಿ ಸಾಗರ್? ಬನ್ನಿ, ಚೆನ್ನಾಗಿದ್ದೀನಿ. ಮಿಸ್ಟರ್ ಸಾಗರ್, ನಮ್ಮ ಮಾವ ನನ್ನ ಹೆಂಡತಿ ಸೇರಿಕೊಂಡು ನನ್ನ ಮನಸ್ಸು ಕೆಡಿಸಿ ನಿಮ್ಮನ್ನು ಕಂಡ್ರೆ ಆಗ್ದಾಗ ಮಾಡಿಬಿಟ್ರು. ಈಗ ನನಗೆ ಅರ್ಥವಾಗ್ತಾ ಇದೆ ನಾನು ಎಂಥ ತಪ್ಪು ಮಾಡಿದೆ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ, ನೊಂದ್ಕೋಬೇಡಿ, ನೀವೇನು ನೊಂದ್ಕೋಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾರ್, ನಿಮ್ಮವರೆಲ್ಲ 3 ದಿವಸದಿಂದ ಊಟ ತಿಂಡಿಯಿಂದ ಹೊರಗಡೆ ಕಾಯ್ತಿದ್ದಾರೆ. ನಿಮ್ಮನ್ನು ಒಂದ್ಸಲ ನೋಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಬರ್ತೀನಿ, ಬರ್ತೀನಿ. ಆ ಜನಗಳೇ, ಸಾಗರ್ ಅವರು ನಿಮ್ ನೋಡ್ಲಿಕ್ಕೆ ಬರ್ತಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಶಾಂತ ರೀತಿಯಿಂದ ಇರಬೇಕು. ನನಗೇನು ಆಗಿಲ್ಲ, ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ. ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ. ಸರ್ಕಾರ ನಿಮ್ಮೆಲ್ಲರಿಗೂ ಅವಶ್ಯಕತೆ ಇರೋ ಅನುಕೂಲಗಳನ್ನ ಒದಗಿಸ್ಕೊಡುತ್ತೆ ಅಂತ ನಮ್ಮ ಪವನ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ. ರೈತ ಬಂಧುಗಳೇ, ನಾನು ನಿಮ್ಮವನು, ನಿಮ್ಮಲ್ಲಿ ನಾನು ಒಬ್ಬ. ಆಕಾಶದಲ್ಲಿ ಕೋಟ್ಯಾನ್ ಕೋಟಿ ನಕ್ಷತ್ರಗಳಿದ್ರು ಅವುಗಳ ಮಧ್ಯೆ ಧ್ರುವತಾರೆ ಹೇಗೋ ಹಾಗೆ ನಮ್ಮ ಮತ್ತು ನಿಮ್ಮ ಈ ಸಾಗರ್ ಅವರು ತಮ್ಮ ವಿಶೇಷವಾದ ಗುಣಗಳಿಂದ ನಮ್ಮನ್ನೆಲ್ಲ ಗೆದ್ದುಬಿಟ್ಟಿದ್ದಾರೆ.